ಎಲ್ಲರಿಗೂ ನಮಸ್ಕಾರ. ಕುತೂಹಲಿ ಜಾಲಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಕುತೂಹಲಿ ಜಾಲಗೋಷ್ಠಿ ವಿಜ್ಞಾನ ಕನ್ನಡದಲ್ಲಿ ವಿಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಪ್ರಯತ್ನ. ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿ ಮೂಲಕ ನವದೆಹಲಿಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಾಲಯದ ವಿಜ್ಞಾನ ಪ್ರಸಾರ್ ಸಂಸ್ಥೆ ಇದನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನು ಆಯೋಜಿಸಿದ್ದೇವೆ, ಅದರಲ್ಲಿ ಈ ಜಾಲಗೋಷ್ಠಿಗಳು ಅಥವಾ ವೆಬಿನಾರ್ಗಳು ಕೂಡ ಒಂದು. ಈ ಆರಂಭದಲ್ಲಿ ನಾವು COVID-19 ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನು ಎಲ್ಲರಿಗೂ ತಲುಪಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕೋವಿಡ್ ವೈರಸ್ನ ಪತ್ತೆ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ಪಿ ವಿ ರವೀಂದ್ರ ಅವರಿದ್ದಾರೆ. ಡಾಕ್ಟರ್ ಪಿ ವಿ ರವೀಂದ್ರ ನನ್ನ ಒಟ್ಟಿಗೆ CFTRI ಸಹೋದ್ಯೋಗಿ ಆಗಿದ್ದವರು. ಯುವಕರು ಚುರುಕು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇವರು ಆಟೋಟಗಳಲ್ಲಿ ತುಂಬಾ ಆಸಕ್ತಿ ಜಾಸ್ತಿ. ಮೈಸೂರಿನಲ್ಲಿ ಯಾವುದೇ ಒಂದು ರನ್ನಿಂಗ್ ರನ್ ಅಂತ ನಡೆದ್ರು ಕೂಡ, ಮ್ಯಾರಥಾನ್ ನಡೆದ್ರು ಕೂಡ ಅದರಲ್ಲಿ ರವೀಂದ್ರ ಇದ್ದೇ ಇರ್ತಾರೆ ಅಂತ ನಮಗೆ ಗ್ಯಾರಂಟಿ. ಇಂತಹ ಹಲವಾರು ರನ್ಗಳನ್ನು ಆಯೋಜಿಸಿದ್ದಾರೆ. ಈಗ ಇವರು ಆಯೋಜಿಸಿರುವಂತಹ ರನ್ ಏನಂತಂದ್ರೆ, ಕೋವಿಡ್ ಪತ್ತೆಯನ್ನ ಆದಷ್ಟು ಶೀಘ್ರವಾಗಿ ವೇಗವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ CFTRI ಕೋವಿಡ್ ಟೆಸ್ಟಿಂಗ್ ಸೆಂಟರ್ ಅಂತನ್ಬಿಟ್ಟು ಮೈಸೂರಿನಲ್ಲಿ ಒಂದು ಕೇಂದ್ರವನ್ನು ಸ್ಥಾಪಿಸಿ ಅದನ್ನ ಈಗ ಅದರ ಪ್ರಭಾರಿಯಾಗಿ ಅದನ್ನು ನೋಡ್ಕೊಳ್ತಾ ಇದ್ದಾರೆ. ಇವರು ಬಯೋಕೆಮಿಸ್ಟ್ರಿಯಲ್ಲಿ ಡಾಕ್ಟರೇಟ್ ಪಡೆದಂಥವರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಡಾಕ್ಟರೇಟು. ಅಲ್ಲಿಂದ ಇವರು ಅಮೆರಿಕದಲ್ಲಿ ಕೆಲವು ಸಮಯ ಪೋಸ್ಟ್ ಡಾಕ್ಟರಲ್ ಮುಗಿಸಿ ಮತ್ತೆ ಇಂಡಿಯಾಗೆ ವಾಪಸ್ ಬಂದು ಇಲ್ಲಿ ರಾಮಲಿಂಗ ಸ್ವಾಮಿ ಫೆಲೋ ಅಂತ DBT ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂಡರ್ನಲ್ಲಿ ರಾಮಲಿಂಗ ಸ್ವಾಮಿ ಫೆಲೋ ಆಗಿ CFTRI ಸಂಶೋಧನೆ ಮಾಡ್ತಾ ಇದ್ದಾರೆ. ಸಂಶೋಧನೆಯ ಜೊತೆಗೆ ಈ ಕೋವಿಡ್ನ ಈ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ರವೀಂದ್ರ ಅವರ ಬಹಳ ಉತ್ಸಾಹಿ ಹಾಗೂ ಕನ್ನಡದಲ್ಲಿ ಬಹಳ ಚುರುಕಾಗಿ ಮಾತಾಡುವಂಥವರು, ಹಾಗಾಗಿ ಹೆಚ್ಚು ನಿಮ್ಮ ಮತ್ತು ಅವರ ಮಧ್ಯೆ ನಾನು ನಿಲ್ಲದೆ ಡಾಕ್ಟರ್ ರವೀಂದ್ರ ಅವರನ್ನು ಕೋವಿಡ್ ಪತ್ತೆ ಮಾಡೋದು ಹೇಗೆ ಮತ್ತು ಈ ಕೋವಿಡ್ ಪತ್ತೆಯ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳು ಇವುಗಳ ಬಗ್ಗೆ ನಮಗೆ ಎಲ್ಲ ವಿವರವಾಗಿ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಅರ್ಧ ಗಂಟೆ ಅವರ ಮಾತನ್ನು ಕೇಳಿದ ಮೇಲೆ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಈ ವಿಷಯದ ಬಗ್ಗೆ ಇದೆ ಅಂತ ಅನ್ನೋದು ಗೊತ್ತು. ಆ ಪ್ರಶ್ನೆಗಳನ್ನೆಲ್ಲ ನೀವು ಚಾಟ್ ಬಾಕ್ಸ್ನಲ್ಲಿ ಹಾಕಿ ಒಂದೊಂದಾಗಿ ಅವರು ಅದನ್ನು ಉತ್ತರಿಸೋದಕ್ಕೆ ಪ್ರಯತ್ನಿಸ್ತಾರೆ. ಡಾಕ್ಟರ್ ರವೀಂದ್ರ ಅವರೇ, ಈ ರೋಗ ಪತ್ತೆಯಲ್ಲಿ ಹಲವಾರು ಸಂದೇಹಗಳಿರ್ತವೆ, ಈ ಸಂದೇಹಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ನಿಮಗೆ ಇದು ಒಂದು ಉತ್ತಮ ಅವಕಾಶ. ದಯವಿಟ್ಟು ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅಂತನ್ಬಿಟ್ಟು ಹೇಳ್ತಾ ಇದ್ದೇನೆ. ರವೀಂದ್ರ ಬಂದಿದ್ದಾರೆ. ರವೀಂದ್ರ ಅವರೇ, ನಿಮಗೆ ಫೋರಂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಕೇಳಿಸ್ತಾ ಇದೆ ಎಲ್ಲರಿಗೆ ಸರ್? ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಾ ಇದೆ. ಓಕೆ ಓಕೆ. ಸೊ ಮೊಟ್ಟ ಮೊದಲನೇದಾಗಿ ನಾನು ನನ್ನ ಸ್ಕ್ರೀನು ಕಾಣಿಸ್ತಾ ಇದೆಯಾ ಎಲ್ಲರಿಗೆ? ಎಸ್ ಸರ್. ಓಕೆ, ಫ್ಯಾಂಟಾಸ್ಟಿಕ್. ಸೊ ಮೊಟ್ಟ ಮೊದಲನೇದಾಗಿ ನನ್ನ ಈ ಒಂದು ವೆಬಿನಾರ್ನ ಆರ್ಗನೈಸ್ ಮಾಡಿರ್ತಕ್ಕಂತ ಶರ್ಮ ಸರ್ ಆಗಿರ್ಬೋದು ಮತ್ತೆ ಪ್ರವೀಣ್ ಕುಮಾರ್ ಅವರು, ಅವರಾಗಿರ್ಬೋದು ಮತ್ತು ಅವರ ಸಂಘ. ಸೊ ಇವತ್ತಿನ ನನ್ನ ಪ್ರಸ್ತುತಿಯ ಟೈಟಲ್ ಟಾಪಿಕ್ ಏನಪ್ಪ ಅಂತಂದ್ರೆ, ವೈರಸ್ ಡಿಟೆಕ್ಷನ್ ಮೆಥಡ್ಸ್ ಅಂತ. ಅಂದ್ರೆ ನಾವೆಲ್ಲ ಕೇಳಿರ್ಬೋದು, ದೇರ್ ಆರ್ ಬಹಳಷ್ಟು ವೈರಸಸ್ ಇದಾವೆ, ಸೆವರಲ್ DNA ವೈರಸಸ್ ಇದಾವೆ, RNA ವೈರಸಸ್ ಇದಾವೆ. ಆದ್ರೆ ನಾವು ಒಂದು ಲಾಸ್ಟ್ ಒಂದು ರವೀಂದ್ರ ಅವರೇ, ನೆಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮ್ದು, ಮಧ್ಯೆ ಮಧ್ಯೆ ಬ್ರೇಕ್ ಆಗ್ತಿತ್ತು. ಸೊ ಈಗ ಮತ್ತೆ ಸ್ವಲ್ಪ ರಿಪೀಟ್ ಮಾಡಿದ್ರೆ ನೀವು ಅನುಕೂಲ ಆಗುತ್ತೆ. ಓಕೆ, ಸ್ಟಾರ್ಟ್ ಅಗೇನ್ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಸಾರಿ ಸಮ್ ನೆಟ್ ಇಂಟರ್ನೆಟ್ ಪ್ರಾಬ್ಲಮ್ ಸೆವೆನ್ ಓ ಕ್ಲಾಕ್ ನಮ್ಮ ಇಂಟರ್ನೆಟ್ ಬ್ರೇಕ್ ಆಗ್ಬಿಡುತ್ತೆ ಆಲ್ ಆಫ್ ಅ ಸಡನ್ ಅದೇ ಪ್ರಾಬ್ಲಮ್ ಇದು ಎನಿವೆ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ ಈಗ ಕೇಳಿಸ್ತಾ ಇದೆ ಸರ್ ಈಗ ಕೇಳಿಸ್ತಾ ಇದೆ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಪ್ಲೀಸ್ ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರವೀಣ್ ಕುಮಾರ್ ಅವ್ರಿಗೆ ಮತ್ತೆ ಶರ್ಮಾ ಸರ್ ಈ ಒಂದು ವೆಬಿನಾರ್ ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರಿಗೆ ಧನ್ಯವಾದಗಳನ್ನ ಹೇಳ ಬಯಸುತ್ತೇನೆ ಯಾಕಪ್ಪ ಅಂತಂದ್ರೆ ಈ ಒಂದು ಟಾಪಿಕ್ ಏನಿದೆಯಲ್ಲ ವೈರಸ್ ಡಿಟೆಕ್ಷನ್ ಮೆಥಡ್ಸ್ ಬಹಳ ಬಹಳ ಒಂದು ಮುಖ್ಯವಾದಂತ ಒಂದು ಒಂದು ಇವತ್ತಿನ ಒಂದು ವಿಚಾರ ಬಹಳಷ್ಟು ವೈರಸಸ್ ಇದಾವೆ ಆರ್ಎನ್ಎ ವೈರಸಸ್ ಡಿ ಎನ್ ಎ ವೈರಸಸ್ ಮತ್ತೆ ಬೇಕಾದಷ್ಟು ವೈರಸಸ್ ಇದಾವೆ ನಮ್ಮ ಒಂದು ಇದರಲ್ಲಿ ಆದ್ರೆ ನಾ ಲಾಸ್ಟ್ ಒಂದೂವರೆ ವರ್ಷದಿಂದ ನಾವು ಕೇಳ್ತಕ್ಕಂತ ಒಂದು ವೈರಸ್ ಯಾವಾಗಲೂ ಕೇಳ್ತಕ್ಕಂತ ವೈರಸ್ ಅಂತಂದ್ರೆ COVID-19 ಡಿಸೀಸ್ ಕಾಸ್ ಮಾಡ್ತಕ್ಕಂತ ಸಾರ್ಸ್ ಕೊರೋನಾ ವೈರಸ್ ಟು ಅಂತ ಇವತ್ತಿನ ಒಂದು ಪ್ರಸ್ತುತಿಯಲ್ಲಿ ನಾನು ಸಾರ್ಸ್ ಕೊರೋನಾ ವೈರಸ್ ಟು ಅಂದ್ರೆ ಡಿಟೆಕ್ಷನ್ ಮೆಥಡ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಏನಕ್ಕಪ್ಪ ಅಂದ್ರೆ ಡಿಟೆಕ್ಷನ್ ಎಷ್ಟಪ್ಪ ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು ಡಿಟೆಕ್ಷನ್ ಮಾಡಂಥದ್ದು ಮೊದಲನೇ ಹೆಜ್ಜೆ ಡಿಟೆಕ್ಷನ್ ಮಾಡಿದ್ರೆ ತಾನೇ ಎಲ್ಲಾವುದು ಒಂದು ನೆಕ್ಸ್ಟ್ ಸೀಕ್ವೆನ್ಸ್ ಆಗಿ ಅದು ಯಾವ ವೈರಸ್ ಅಂತ ಡಿಟೆಕ್ಟ್ ಮಾಡೋದು ಪ್ಲಸ್ ಅವ್ನು ಪಾಸಿಟಿವ್ನೋ ಅಥವಾ ನೆಗೆಟಿವ್ನೋ ಅಂತ ನೋಡಿದ ಮೇಲೆ ಅದನ್ನ ಅವರನ್ನ ಟ್ರ್ಯಾಕ್ ಮಾಡೋದು ಅವ್ರನ್ನ ಐಸೋಲೇಟ್ ಮಾಡೋದು ಮತ್ತೆ ಅವ್ರನ್ನ ಟ್ರೀಟ್ಮೆಂಟ್ ಮಾಡೋದು ಸೊ ಡಿಟೆಕ್ಷನ್ ಇದು ಮೊದಲನೇ ಹೆಜ್ಜೆ ಡಿಟೆಕ್ಷನ್ ಯಾವುದೇ ಒಂದು ಡಿಸೀಸ್ ನ ಕಂಟ್ರೋಲ್ ಮಾಡೋದಾಗಿರ್ಲಿ ಅಥವಾ ಟ್ರೀಟ್ಮೆಂಟ್ ಮಾಡೋದಾಗಿರ್ಲಿ ಡಿಟೆಕ್ಷನ್ ಬಹಳ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಟಾಪಿಕ್ ಏನಿದೆಯಲ್ಲ ಬಹಳಷ್ಟು ಒಂದು ಪ್ರಮುಖ ಅಂತ ನಾನು ಹೇಳ್ತೇನೆ ಈ ಒಂದು ನನ್ನ ಪ್ರಸ್ತುತಿಯಲ್ಲಿ ಒಂದು ನಾನು ಒಂದು ನಾನು ಬಹಳ ಹೊತ್ತು ಹೇಳಕ್ ಹೋಗಲ್ಲ ನನ್ನ ಒಂದು ಪ್ರೆಸೆಂಟೇಷನ್ ಏನಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಒಂದು ಇದು ಇಂಗ್ಲಿಷ್ ಅಲ್ಲಿ ಒಂದು ಪ್ರೆಸೆಂಟೇಷನ್ ಇರುತ್ತೆ ಆದ್ರೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೇನೆ ಒಂದು ನನ್ನ ಒಂದು ಪ್ರೆಸೆಂಟೇಷನ್ ಅಲ್ಲಿ ಇವತ್ತಿನ ಒಂದು ಟುಡೇ ಸಿನಾರಿಯೋ ಬಗ್ಗೆ ಹೇಳ್ತೀನಿ ಇಂದಿನ ಸನ್ನಿವೇಶ ಯಾವ ತರ ಇದೆ ಎಷ್ಟು ಪಾಸಿಟಿವ್ಸ್ ಇದಾವೆ ಎಷ್ಟು ನೆಗೆಟಿವ್ಸ್ ಇದಾವೆ ಆಮೇಲೆ ಒಂದು ವೈರಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಮತ್ತೆ ಒಂದು ರೋಗಕಾರಕ ಯಾವ ತರ ಒಂದು ಡಿಸೀಸ್ ಅದು ಪ್ಯಾಥೋಜೆನ್ಸಿಸ್ ಯಾವ ತರ ಆಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಮತ್ತೆ ಡಿಟೆಕ್ಷನ್ ಮೆಥಡ್ ಅಲ್ಲಿ ಡೈರೆಕ್ಟ್ ಆಗಿ ಬರ್ತೀನಿ ಸೊ ಅದು ಯಾವ ತರ ಡಿಟೆಕ್ಷನ್ ನಾವ್ ಹೇಳಿದಾಗೆ ಒಂದು ಎರಡ್ ತರ ಡಿಟೆಕ್ಷನ್ ಇರುತ್ತೆ ಬ್ರಾಡ್ ಆಗಿ ಒಂದು ಡೈರೆಕ್ಟ್ ಮೆಥಡ್ಸ್ ಆಗಿರ್ಬೋದು ಮತ್ತೆ ಇಂಡೈರೆಕ್ಟ್ ಮೆಥಡ್ಸ್ ಆಗಿರ್ಬೋದು ಡೈರೆಕ್ಟ್ ಮೆಥಡ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿದ ಹಾಗೆ ವೈರಸ್ ನ ಡೈರೆಕ್ಟ್ ಡಿಟೆಕ್ಟ್ ಮಾಡೋದು ವೈರಸ್ ನ ಡೈರೆಕ್ಟ್ ಡಿಟೆಕ್ಟ್ ಮಾಡೋದು ಅಂತ ಏನು ವೈರಸ್ ಪ್ರೋಟೀನ್ಸ್ ನ ಡಿಟೆಕ್ಟ್ ಮಾಡೋದು ಆಗಿರ್ಬೋದು ಅಥವಾ ವೈರಸ್ ಜಿನೋಮಿಕ್ ಮಟೀರಿಯಲ್ ನ ಡಿಟೆಕ್ಟ್ ಮಾಡೋದಾಗಿರ್ಬೋದು ಅದಾದ್ಮೇಲೆ ಇನ್ನೊಂದು ಇಂಡೈರೆಕ್ಟ್ ಮೆಥಡ್ ಇಂಡೈರೆಕ್ಟ್ ಮೆಥಡ್ ಏನಪ್ಪಾ ಅಂತಂದ್ರೆ ವೈರಸ್ ನಮ್ಮ ಒಂದು ದೇಹದಲ್ಲಿ ಹೋದಾಗ ನಮ್ಮ ಬಾಡಿಯ ಒಂದು ರೋಗ ನಿರೋಧಕ ಶಕ್ತಿ ಅದಕ್ಕೆ ಒಂದು ಪ್ರಚೋದನೆ ಮಾಡುತ್ತೆ ಅದಕ್ಕೆ ಒಂದು ರೆಸ್ಪಾನ್ಸ್ ಮಾಡುತ್ತೆ ಆ ರೆಸ್ಪಾನ್ಸ್ ಅನ್ನ ನಾವು ಡಿಟೆಕ್ಟ್ ಮಾಡೋದು ಆ ರೆಸ್ಪಾನ್ಸ್ ಇನ್ ದ ಫಾರ್ಮ್ ಆಫ್ ಅದು ಯಾವ ತರ ಇರುತ್ತಪ್ಪ ಅಂದ್ರೆ ಒಂದು ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತದೆ ಆ ಆಂಟಿಬಾಡೀಸ್ ನ ಡಿಟೆಕ್ಟ್ ಮಾಡೋದು ಅದು ಇಂಡೈರೆಕ್ಟ್ ಮೆಥಡ್ ಇವೆರಡು ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅದ್ರ ಜೊತೆಲೆ ಇನ್ನ ಕೆಲವು ಡಿಟೆಕ್ಷನ್ ಮೆಥಡ್ಸ್ ಇದಾವೆ ಬಹಳಷ್ಟು ಡಿಟೆಕ್ಷನ್ ಮೆಥಡ್ಸ್ ಇದಾವೆ ಹೆಂಗಪ್ಪ ಅಂದ್ರೆ ವೈರಸ್ ನ ಒಂದು ಜೀವಕೋಶದಲ್ಲಿ ಹೋದಾಗ ಆ ಜೀವಕೋಶದ ಮೇಲೆ ಯಾವ್ಯಾವ ಪರಿಣಾಮ ಬೀಳುತ್ತೆ ಅದನ್ನ ಒಂದು ಪತ್ತೆಚ್ಚದಾಗಿರ್ಲಿ ಅಥವಾ ಒಂದು ಅಂಗಾಂಶ ಮೇಲಿದ್ದಾಗ ಅದನ್ನ ಅಂಗಾಂಶದ ಮೇಲೆ ಯಾವ್ಯಾವ ಪರಿಣಾಮ ಬೀಳುತ್ತೆ ಅದನ್ನ ಪಚ್ಚೆತ್ತದಾಗಿರ್ಲಿ ಅಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಹೋದ್ಮೇಲೆ ಒಂದು ಬ್ಲಡ್ ಪ್ಯಾರಾಮೀಟರ್ಸ್ ಬ್ಲಡ್ ನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದನ್ನ ಪತ್ತೆ ಹಚ್ಚದಾಗಿರ್ಲಿ ಇವೆಲ್ಲ ಬೇರೆ ಬೇರೆ ಮೆಥಡ್ಸ್ ಇಂದ ಇದು ವೈರಸ್ಸು ಇದು ಸಾರ್ಸ್ ಕೊರೋನಾ ವೈರಸ್ಸು COVID-19 ಅಂತ ಡಿಟೆಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ನಾ ಎಲ್ಲಾ ಡಿಟೆಕ್ಷನ್ ಮೆಥಡ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಕೆಲವೊಂದು ಡಿಟೆಕ್ಷನ್ ಮೆಥಡ್ಸ್ ನಾವ್ ಯಾವಾಗ್ಲೂ ಬಹಳ ಕೇಳ್ತಾ ಇರ್ತೀವಲ್ಲ ಒಂದು RT-PCR ಆಗಿರ್ಬೋದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಆಗಿರ್ಬೋದು ಅಥವಾ ಆಂಟಿಬಾಡಿ ಟೆಸ್ಟ್ ಆಗಿರ್ಬೋದು CT scan ಆಗಿರ್ಬೋದು ಇದ್ರ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ ಗೊತ್ತಿರುವ ಹಾಗೆ ಇತ್ತೀಚಿನ ಒಂದ್ ನಿಮಿಷ ಓಕೆ ನಿಮಗೆ ಗೊತ್ತಿರುವ ಹಾಗೆ ನೀವು ನೋಡಿರ್ಬೋದು ಇದು ನಾವು ನೋಡ್ತಾ ಇರೋದು ಎರಡನೇ ಅಲೆ ಮೊದಲನೇ ಅಲೆ ಸ್ಟಾರ್ಟ್ ಆಗಿದ್ದು ನೀವು ನೋಡಿರ್ಬೋದು ಪೀಕ್ ಅಲ್ಲಿ 29th August ಅಥವಾ ಸೆಪ್ಟೆಂಬರ್ ಅದು 14th September ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ತುಂಬಾ ಡೆತ್ಸ್ ಇತ್ತು ಅವಾಗ ಒಂದು ಮೊದಲನೇ ಅಲೆಯಲ್ಲಿ ನಮಗೆ ಎಷ್ಟು ಕೇಸ್ ಇದ್ವು 83,809 ಕೇಸಸ್ ಇದ್ವು ಒಂದು 7-day ಅವರೇಜ್ 7 ದಿವಸದ ಅವರೇಜ್ ತಗೊಂಡಾಗ 92,000 ಇತ್ತು ಇವತ್ತಿನ 6th May ಕಂಪೇರ್ ಮಾಡಿದಾಗ ಇವತ್ತು ಹೇಗಿದೆ ಇವಾಗ ಒಂದು ಹೊಸ ಕೇಸಸ್ 414,188 ಆಲ್ಮೋಸ್ಟ್ 3 times threefold ಇನ್ಕ್ರೀಸ್ ಆಗಿದೆ ಕೇಸಸ್ ಅಷ್ಟೇ ಅವರೇ 7-day ಅವರೇಜ್ ತಗೊಂಡಾಗ ಅದು ಕೂಡ 3 times ಹೆಚ್ಚಿಗೆ ಆಗಿದೆ ದಟ್ ಮೀನ್ಸ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಪಾಸಿಟಿವ್ ಕೇಸಸ್ ತುಂಬಾ ಆಗಿದೆ ಬಹಳಷ್ಟು ಎರಡನೇ ಅಲೆಯಲ್ಲಿ ತುಂಬಾ ಪಾಸಿಟಿವ್ ಕೇಸಸ್ ಬರ್ತಾ ಇದೆ ಅಷ್ಟೇ ಅದೇ ರೀತಿಯಿಂದ ನಾವು ಡೆತ್ ಕೇಸಸ್ ನೋಡಿದಾಗ ಕೂಡ ಸೊ 14th September ನಮ್ಗೆ ಎಷ್ಟಿತ್ತು ಡೆತ್ಸ್ 1290 7-day ಅವರೇಜ್ ತಗೊಂಡ್ರೆ 1168 ಇತ್ತು ಆದ್ರೆ ಇವಾಗ ನೋಡಿದ್ರೆ ಅದೇ 6th May ತಗೊಂಡಾಗ ಡೆತ್ಸ್ ಆಲ್ಮೋಸ್ಟ್ 3 times ಹೆಚ್ಚಿಗೆ ಆಗಿದೆ 7-day ಅವರೇಜ್ ಕೂಡ 3 times ಹೆಚ್ಚಿಗೆ ಆಗಿದೆ ಅಂದ್ರೆ ನಾವು ಎರಡನೇ ಅಲೆಯಲ್ಲಿ ನಾವು ನೋಡ್ತಾ ಇರೋದು
ಇದು ವೆರಿ ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಸಿಟಿವ್ ಅಂಡ್ ಒಂದು ಮತ್ತು ಡೆತ್ ಕೇಸಸ್. ಪಾಸಿಟಿವ್ ಕೇಸಸ್ ಬೇಗ ಬಹಳ ಬೇಗ ನೋಡ್ತಿದೀವಿ. ಯಾವಾಗ ಮಾರ್ಚ್ 20th ನಾನು ನೋಡ್ಕೊಂಡು ಬಂದಿರೋ ಹಾಗೆ ಮಾರ್ಚ್ 20th ಪಾಸಿಟಿವ್ ಕೇಸಸ್ ರೈಸ್ ಆಗಿ ಶುರುವಾಯಿತು. ಬೈ ದಿ ಎಂಡ್ ಆಫ್ ದಿಸ್ ಏಪ್ರಿಲ್ ಒಂದೇ ತಿಂಗಳಲ್ಲಿ ಎಷ್ಟು ಒಂದು 3-fold ಇನ್ಕ್ರೀಸ್ ಇನ್ ಪಾಸಿಟಿವ್ ಕೇಸಸ್ ಆ ಒಂದು ಮೊದಲನೇ ಅಲೆ ಕಂಪೇರ್ ಮಾಡಿದ್ರೆ ಅಷ್ಟು ಒಂದು ವೆರಿ ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಸಿಟಿವ್ ಕೇಸಸ್ ಮತ್ತೆ ಡೆತ್ ಕೇಸಸ್. ಇನ್ನೊಂದು ನಾವ್ ಏನ್ ಅಬ್ಸರ್ವ್ ಮಾಡ್ತಿದೀವಪ್ಪ ಅಂತಂದ್ರೆ ಈ ಮೊದಲನೇ ಅನಿಲ್ ನಾವು ಆಕ್ಸಿಜನ್ ರಿಕ್ವೈರ್ಮೆಂಟ್ ಬಗ್ಗೆ ನಾವು ಅಷ್ಟಕ್ಕೊಂದು ನಾವು ಕೇಳ್ಪಟ್ಟಿರ್ಲಿಲ್ಲ ಮತ್ತೆ ICU ರಿಕ್ವೈರ್ಮೆಂಟ್ ಬಗ್ಗೆ ಕೂಡ ಅಷ್ಟಕ್ಕೊಂದು ನಾವು ಕೇಳ್ಪಟ್ಟಿರ್ಲಿಲ್ಲ. ಆದ್ರೆ ಈ ಎರಡನೇ ಅಲೆಯಲ್ಲಿ ನಾವು ಕೇಳ್ಪಡ್ತಿರೋದು ಎಲ್ಲರಿಗೂ ಆಕ್ಸಿಜನ್ ಬೇಕಾಗಿದೆ, ಆಕ್ಸಿಜನ್ ಬೆಡ್ ಬೇಕಾಗಿದೆ, ಒಂದು ದಾಹ ಆಕ್ಸಿಜನ್ ಬೆಡ್ ಬೇಕು, ICU ಬೇಕು ಅಂತ ದಾಹ ಆ ಒಂದು ಪರಿಸ್ಥಿತಿ ಬಂದಿದೆ. ಜೊತೆಲಿ ಇತ್ತೀಚೆಗೆ ನಾವು ಇನ್ನೊಂದು ನೋಡ್ತಾ ಇದೀವಿ RT-PCR ನೆಗೆಟಿವ್, ಬಹಳಷ್ಟು ಕೇಸಸ್ RT-PCR ನೆಗೆಟಿವ್ ಇರ್ತಾರೆ ಆದ್ರೆ ಅವ್ರಿಗೆ ಸಿಂಪ್ಟಮ್ಯಾಟಿಕ್ ಇರುತ್ತೆ. ಸೊ ಇದು ಇದೆಲ್ಲ ಈ ಒಂದು ಎರಡನೇ ಅಲೆಯಲ್ಲಿ ನೋಡ್ತಕ್ಕಂತ ಒಂದು ಪ್ರಮುಖ ಚೇಂಜಸ್ ಮೊದಲನೇ ಅಲೆ ಕಂಪೇರ್ ಮಾಡಿದ್ರೆ. ಸೊ ನಾವು ಯಾವುದೇ ಒಂದು ವೈರಸ್ ಡಿಟೆಕ್ಷನ್ ಆಗ್ಲಿ ವೈರಸ್ ಮೆಥಡ್ಸ್ ಅದರ ಬಗ್ಗೆ ತಿಳ್ಕೋಬೇಕು ಅಂತ ಡಿಟೆಕ್ಷನ್ ಮೆಥಡ್ಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ವೈರಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ವೈರಸ್ ಬಗ್ಗೆ ನಾ ಹೇಳೋದಂದ್ರೆ ಇದು ಇದನ್ನ ಸಾರ್ಸ್ ಕೊರೋನಾ ವೈರಸ್ 2 ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ಕೊರೋನಾ ಯಾಕೆ ಕರೀತಾರಪ್ಪ ಅಂದ್ರೆ ಇದು ಸೂರ್ಯನ ಒಂದು ಕಿರೀಟ ತರ ಕಾಣೋದ್ರಿಂದ ಇದು ಕೊರೋನಾ ವೈರಸ್ ಅಂತ ಕರೀತಾರೆ. ಈ ಮೇಲೆ ಕಾಣ್ತಾ ಇರ್ತಕ್ಕಂಥ ಇದು ಸ್ಪೈಕ್ ಪ್ರೋಟೀನ್ಸ್. ಈ ಸ್ಪೈಕ್ ಪ್ರೋಟೀನ್ಸ್ ಏನಪ್ಪ ಯೂಸ್ ಏನಪ್ಪ ಹೆಲ್ಪ್ ಮಾಡ್ತಾ ವೈರಸ್ಗೆ ಅಂತಂದ್ರೆ ಇದು ನಮ್ಮ ಜೀವಕೋಶದ ಮೇಲೆ ಬೈಂಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಅಂದ್ರೆ ವೈರಸ್ ಅಟ್ಯಾಚ್ಮೆಂಟ್ಗೆ. ಇದೇ ತರ ಮೆಂಬ್ರೇನ್ ಪ್ರೋಟೀನ್ಸ್ ಇರುತ್ತೆ, ಇದು ವೈರಸ್ ನ ಬಡ್ಡಿಂಗ್ ಮಾಡ್ಲಿಕ್ಕೆ, ಅಂದ್ರೆ ವೈರಸ್ ಒಂದು ವೈರಸ್ ಎರಡು ವೈರಸ್ ಆದ್ಮೇಲೆ ಅದು ಹೊರಗೆ ಬರ್ಲಿಕ್ಕೆ ಸಹಾಯ ಮಾಡ್ತದೆ. ಮತ್ತೆ ವೈರಸ್ ರಿಪ್ಲಿಕೇಶನ್, ಒಂದು ವೈರಸ್ ಎರಡು ವೈರಸ್ ಮಲ್ಟಿಪ್ಲೈ ಆಗಲಿಕ್ಕೆ ಈ ಒಂದು ನ್ಯೂಕ್ಲಿಯರ್ ಕ್ಯಾಪ್ಸಿಡ್ ಪ್ರೋಟೀನ್ ಅಂತ ಈ ಪ್ರೋಟೀನ್ ಯಾವಾಗಲೂ ಒಂದು ವೈರಸ್ ನ ಜೀನೋಮಿಕ್ ಮಟೀರಿಯಲ್ ಗೆ ಅಟ್ಯಾಚ್ ಆಗಿರುತ್ತೆ, ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಜೀನೋಮ್ ಎನಿವೆ ಎಲ್ಲಾ ಒಂದು ಜೀವಕೋಶಕ್ಕೂ ಜೀನೋಮ್ ಇರುತ್ತೆ, ಎಲ್ಲಾ ಒಂದು ಕ್ರಿಯೇಚರ್ಗೂ ಒಂದು ಜೆನೆಟಿಕ್ ಮಟೀರಿಯಲ್ ಅಂತ ಇರುತ್ತೆ. ಸೊ ಇದು ವೈರಸ್ ಕೂಡ ಇದು ಜೆನೆಟಿಕ್ ಮಟೀರಿಯಲ್, ಇದು RNA ವೈರಸ್ ಅಂದ್ರೆ ಇದರ ಒಂದು ಜೆನೆಟಿಕ್ ಮಟೀರಿಯಲ್ RNA ಆಗಿರುತ್ತದೆ. ಇದು ವೈರಸ್ ರಿಪ್ಲಿಕೇಶನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತದೆ. ಆಮೇಲೆ ಎನ್ವಲಪ್ ಪ್ರೋಟೀನ್, ಇದು ಕೂಡ ವೈರಸ್ ಪ್ಯಾಕೇಜಿಂಗ್ ಅಂದ್ರೆ ಒಂದು ಎನ್ವಲಪ್ ಆ ಒಂದು ವೈರಸ್ ಸ್ಟ್ರಕ್ಚರ್ ನ ಪ್ಯಾಕೇಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದು 3-dimensional ಸ್ಟ್ರಕ್ಚರ್ ಈ ತರ ಕಾಣಿಸುತ್ತೆ. ನೆಕ್ಸ್ಟ್ ಎಲ್ಲರಿಗೆ ಬಂದಿರ ಎಲ್ಲರಿಗೆ ಗೊತ್ತಿರೋ ಪ್ರಕಾರ ಯಾವ ತರ ಈ ವೈರಸ್ ಟ್ರಾನ್ಸ್ಮಿಷನ್ ಆಗುತ್ತಪ್ಪ, ಮೂರು ಮೆಥಡ್, ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್ ಮತ್ತು ಏರ್ ಬೌಂಡ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾರೆ. ಡೈರೆಕ್ಟ್ ಮೆಥಡ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಪಾಸಿಟಿವ್ ಇರ್ತಕ್ಕಂಥ ಪರ್ಸನ್ ಒಂದು ಕೆಮ್ಮಿದಾಗ ಅಥವಾ ಎಕ್ಸಲೇಷನ್ ಮಾಡಿದಾಗ ಅಥವಾ ಸ್ನೀಸ್ ಮಾಡಿದಾಗ ಒಂದು ಏರೋಸಾಲ್ ಡ್ರಾಪ್ಲೆಟ್ಸ್ ಬರುತ್ತೆ. ಈ ಏರೋಸಾಲ್ ಡ್ರಾಪ್ಲೆಟ್ಸ್ ನ ಇನ್ನೊಬ್ಬ ಮನುಷ್ಯ ಅವನ ಹತ್ರ ಇರ್ತಕ್ಕಂಥ ಮನುಷ್ಯ ಹೋಗಿ ಹತ್ರ ಇದ್ದಾಗ, ಹತ್ರ ಅಂದ್ರೇನು 2 meterಕ್ಕಿಂತ ಹತ್ರ ಇದ್ದಾಗ ಏನಾಗುತ್ತೆ, ಜಸ್ಟ್ ಎಕ್ಸಲೇಷನ್ ಮಾಡಿದ್ರೆ ಸಾಕು ಏರೋಸಾಲ್ ಡ್ರಾಪ್ಲೆಟ್ 1.5 meter ತನಕ ಹೋಗ್ಬಲ್ವು. ಕಾಫ್ ಮಾಡಿದ್ರೆ ಏರೋಸಾಲ್ ಡ್ರಾಪ್ಲೆಟ್ಸ್ ಅಪ್ ಟು 2 meter ತನಕ ಟ್ರಾವೆಲ್ ಮಾಡಬಲ್ವು. ಅದೇನಾದ್ರು ಸ್ನೀಸ್ ಮಾಡಿದ್ರೆ ಅಪ್ ಟು 8 meter ತನಕ ಟ್ರಾವೆಲ್ ಮಾಡಬಲ್ವು. ಸೊ ಅಂದ್ರೆ ಯಾವ್ದಾದ್ರು ಪರ್ಸನ್ ಒಬ್ಬ ಪಾಸಿಟಿವ್ ಪರ್ಸನ್ ಮುಂದೆ ಇದ್ದಾಗ 2 meterಕ್ಕಿಂತ ಅಂತರ ಇದ್ದಾಗ ಅವನಿಗೆ ಏನಾಗುತ್ತಪ್ಪ ಅಂತಂದ್ರೆ ಆ ಏರೋಸಾಲ್ ಡ್ರಾಪ್ಲೆಟ್ ಪಾಸಿಟಿವ್ ಪರ್ಸನ್ ಇಂದ ಇನ್ನೊಬ್ಬರಿಗೆ ಬರುತ್ತೆ. ಆ ಏರೋಸಾಲ್ ಡ್ರಾಪ್ಲೆಟ್ಸ್ ಅವನ ಮೂಗು ಮತ್ತೆ ಬಾಯಲ್ಲಿ ಹೋದಾಗ ಅವನಿಗೆ ಇನ್ಫೆಕ್ಷನ್ ಆಗುತ್ತೆ. ಇದು ಡೈರೆಕ್ಟ್ ಟ್ರಾನ್ಸ್ಮಿಷನ್. ಇದು ಯಾವಾಗ ಆಗುತ್ತೆ, ಶೇಕ್ ಹ್ಯಾಂಡ್ ಕೊಡೋದಾಗ್ಲಿ, ಸ್ನೀಸಿಂಗ್ ಅದು ಹತ್ರವಾಗಿ ಮಾತಾಡೋದಾಗಿರ್ಲಿ, ಆ ಸಂದರ್ಭದಲ್ಲಿ ಆಗುತ್ತೆ. ಇಂಡೈರೆಕ್ಟ್ ಏನಪ್ಪಾ ಅಂತಂದ್ರೆ ಈ ಏರೋಸಾಲ್ ಡ್ರಾಪ್ಲೆಟ್ಸ್ ಅದು ಸರ್ಫೇಸ್ ಮೇಲೆ ಬೀಳುತ್ತೆ, ಅದನ್ನ ಬೇರೆ ವ್ಯಕ್ತಿ ಹೋಗ್ಬಿಟ್ಟು ಅದನ್ನ ಮುಟ್ಬಿಟ್ಟು ತನ್ನ ಮೂಗು ಮತ್ತು ಬಾಯಿಗೆ ಮುಟ್ಕೊಂಡಾಗ ಅಲ್ಲಿಂದ ಟ್ರಾನ್ಸ್ಮಿಷನ್ ಆಗುತ್ತೆ. ಏರ್ ಬೌಂಡ್ ಟ್ರಾನ್ಸ್ಮಿಷನ್ ಹೆಂಗಪ್ಪಾ ಅಂತಂದ್ರೆ ಇದು ಪೂರ್ಲಿ ವೆಂಟಿಲೇಟೆಡ್ ಏರಿಯಾಸ್, ಒಂಥರ ಜಿಮ್ ಆಗಿರ್ಬೋದು, ಅದಕ್ಕೋಸ್ಕರ ಜಿಮ್ಸ್ ನ ಕ್ಲೋಸ್ ಮಾಡಿದೆ, ಎಲಿವೇಟರ್ಸ್ ಆಗಿರ್ಬೋದು, ಇಲ್ಲಿ ಅಂದ್ರೆ ಪೂರ್ಲಿ ವೆಂಟಿಲೇಟೆಡ್ ಏರಿಯಾಸ್. ಅವಾಗ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ಬರ್ತಕ್ಕಂಥ ವ್ಯಕ್ತಿ ಯಾವಾಗ ಎಕ್ಸ್ಪಿರೇಷನ್ ಅಂದ್ರೆ ಎಕ್ಸಲೇಷನ್ ಮಾಡಿದಾಗ ಆ ಏರೋಸಾಲ್ ಡ್ರಾಪ್ಲೆಟ್ಸ್ ಬೇಗ ಡ್ರೈ ಅಪ್ ಆಗಲ್ಲ, ಎಲ್ಲ ಎನ್ವಿರಾನ್ಮೆಂಟ್ ಅಲ್ಲಿ ಹಂಗೆ ಹಾರಾಡ್ತಾ ಇರ್ತವೆ, ಅದು ಬೇರೆ ವ್ಯಕ್ತಿಗಳಿಗೂ ಬೇಗ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಈ ತರ ಒಂದು ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಏರ್ ಬೌಂಡ್ ಟ್ರಾನ್ಸ್ಮಿಷನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ಜಿಮ್ಸ್ ನೆಲ್ಲ ಕ್ಲೋಸ್ ಮಾಡಿಸಿದ್ದಾರೆ, ಆಮೇಲೆ ಮೂವಿ ಥಿಯೇಟರ್ಸ್ ನೆಲ್ಲ ಕ್ಲೋಸ್ ಮಾಡಿಸಿದ್ದಾರೆ. ಯಾಕಪ್ಪ ಅಂತಂದ್ರೆ ಒಂದು ಕ್ರೌಡ್ ಇರುತ್ತೆ, ಯಾರೇ ಪಾಸಿಟಿವ್ ಬಂದಿರುತ್ತೋ ಗೊತ್ತಿರಲ್ಲ, ಅದಕ್ಕೋಸ್ಕರನೇ. ಸೊ ಸಂಕ್ಷಿಪ್ತವಾಗಿ ಕೋವಿಡ್ ಪೆಥೋಜೆನಿಸಿಸ್ ಬಗ್ಗೆ ಹೇಳ್ಬೇಕಂತ ನಾನು ಹೇಳ್ತೀನಿ. ನಾ ಹೇಳಿದಾಗೆ ಇದು ಈ ಒಂದು ಕೊರೋನಾ ವೈರಸ್ಸು, ಈ ಒಂದು ಕೊರೋನಾ ವೈರಸ್ ಹೇಳಿದ ಸ್ಪೈಕ್ ಪ್ರೋಟೀನ್ ಮುಖಾಂತರ ಈ ಜೀವಕೋಶ ಇದು ಜೀವಕೋಶದ ಮೇಲೆ ರೆಸೆಪ್ಟಾರ್ಸ್ ಅಂತ ಕರಿತೀವಿ ಇರ್ತವೆ. ಈ ರೆಸೆಪ್ಟಾರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇವತ್ತರ ಈ ಟ್ರಾನ್ಸ್ಪೋರ್ಟರ್ಸ್ ಇದ್ದಂಗೆ, ಅಂದ್ರೆ ವೈರಸ್ ನ ಒಳಗಡೆ ಬಿಡ್ಲಿಕ್ಕೆ ಒಂದು ಸ್ಪೆಸಿಫಿಕ್ ಒಂದು ಕ್ಯಾರಿಯರ್ ಮಾಲೀಕೂಸ್ ತರ. ಸೊ ಆ ವೈರಸ್ ಹೋಗಿ ಇಲ್ಲಿ ಬೈಂಡ್ ಆಗುತ್ತೆ, ವೈರಸ್ ಒಳಗಡೆ ಹೋಗುತ್ತೆ, ಈ ತರ ಹಿಂಗ್ ಒಳಗಡೆ ಹೋದ್ಮೇಲೆ ಈ ಜೆನೆಟಿಕ್ ಮಟೀರಿಯಲ್ ರಿಲೀಸ್ ಆಗುತ್ತೆ. ಈ ಜೆನೆಟಿಕ್ ಮಟೀರಿಯಲ್ ಇಂದ ಜೀವಕೋಶದ ಒಂದು ಮಷಿನರಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ವೈರಸ್ ರಿಪ್ಲಿಕೇಟ್ ಆಗುತ್ತೆ, ರಿಪ್ಲಿಕೇಟ್ ಆಗಿ ಇದು ಹೊರಗಡೆ ಬರುತ್ತೆ. ನಮ್ಮ ದೇಹದಲ್ಲಿ ಒಂದು ಹೊರಗಡೆ ಬಂದಿಟ್ಗೆ ಈ ಮ್ಯಾಕ್ರೋಫೇಜಸ್ ಅಂತ ಇವು ಜೀವಕೋಶಗಳು ಇರ್ತವೆ, ಇವು ಏನ್ ಮಾಡ್ತೀವಿ, ಇದನ್ನ ಇದು ಫಾರಿನ್ ಏಜೆಂಟ್ ಆಗಿರೋದ್ರಿಂದ ಇದನ್ನ ತಿಂದುಬಿಟ್ಟು ಇದನ್ನ ಡೈಜೆಸ್ಟ್ ಮಾಡ್ತವೆ. ಈ ಡೈಜೆಷನ್ ಮಾಡಿದ್ಮೇಲೆ ಒಂದು ಸಣ್ಣ ಕಣಗಳನ್ನ ಈ ಒಂದು ಇಮ್ಯುನಿಟಿ ನಮ್ಮ ದೇಹದಲ್ಲಿ
ಇಮ್ಯುನಿಟಿ ಉತ್ಪತ್ತಿ ಮಾಡ್ತಕ್ಕಂತ ಒಂದು ಸೆಲ್ಸ್ ಗಳಿಗೆ ಪ್ರೆಸೆಂಟೇಷನ್ ಕೊಡ್ತವೆ. ಇದು ಪ್ರೆಸೆಂಟೇಷನ್ ಕೊಟ್ಟಾಗ ಈ ಒಂದು ಇಮ್ಯುನಿಟಿ ಉತ್ಪತ್ತನ್ನು ಮಾಡ್ತಕ್ಕಂತ ಜೀವಕೋಶಗಳು ಒಂದು ಅವು ಮಲ್ಟಿಪ್ಲೈ ಆಗ್ಬಿಟ್ಟು ಎರಡು ರೀತಿ ಬಿ ಸೆಲ್ಸ್ ತರ ಬಿ ಸೆಲ್ಸ್ ಮತ್ತೆ ಟಿ ಸೈಟೋಟಾಕ್ಸಿಕ್ ಸಿ ಸೆಲ್ಸ್ ಅಂತ ಕರಿತೀವಿ, ಅವು ಆಗಿ ಡಿವೈಡ್ ಆಗ್ತವೆ. ಡಿವೈಡ್ ಆಗ್ಬಿಟ್ಟು ಈ ಒಂದು ಇದು ಫರ್ದರ್ ಡಿಫ್ರೆನ್ಶಿಯೇಷನ್ ಆಗಿ ಪ್ಲಾಸ್ಮಾ ಸೆಲ್ಸ್ ಆಗುತ್ತೆ. ಈ ಪ್ಲಾಸ್ಮಾ ಸೆಲ್ಸ್ ಇಂದ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ, ಅದ್ರ ಜೊತೆಲೆ ಮೆಮೊರಿ ಬಿ ಸೆಲ್ಸ್ ಫಾರ್ಮ್ ಆಗುತ್ತೆ. ಅದೇ ರೀತಿ ಈ ಒಂದು ಸೈಟೋಟಾಕ್ಸಿಸಿ ಸೆಲ್ಸ್ ಏನ್ ಮಾಡ್ತಪ್ಪ, ಇವು ಕೂಡ ಆಕ್ಟಿವೇಟ್ ಆಗ್ಬಿಟ್ಟು ಎಲ್ಲಿ ವೈರಸ್ ಎಲ್ಲಿ ಫಾರಿನ್ ಏಜೆಂಟ್ ಯಾವ ಜೀವಕೋಶದಲ್ಲಿ ಅದನ್ನ ಸಾಯಿಸಕ್ಕೆ ನೋಡ್ತವೆ. ಸೊ ಈ ತರ ಒಂದು ಇಮ್ಯೂನ್ ರೆಸ್ಪಾನ್ಸ್ ಪ್ರೊಡ್ಯೂಸ್ ಆಗುತ್ತದೆ. ಈ ಸಣ್ಣ ಮಕ್ಕಳಲ್ಲಿ ಲೆಸ್ ದನ್ ಫೈವ್ ಇಯರ್ಸ್ ಆಗಿರ್ಬೋದು ಅಥವಾ ಮುದುಕರಲ್ಲಿ ಅವ್ರಿಗೇನಾಗಿರ್ ಅವರಾಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿ ಯಾವೊಂದು ಕೋಮಾರ್ಬಿಟಿಟಿ ಇರ್ತಕ್ಕಂಥ ವ್ಯಕ್ತಿ ಅಥವಾ ಸಮ್ ಕೈಂಡ್ ಆಫ್ ಇಮ್ಯೂನ್ ಡೆಫಿಷಿಯನ್ಸಿ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ, ಈ ಒಂದು ಕೆಪಾಸಿಟಿ ಈ ಒಂದು ವೈರಸ್ ಏಜೆಂಟ್ನ ತಿನ್ನೋ ಒಂದು ಕೆಪಾಸಿಟಿ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತದೆ, ನಮಗೆ ಇಮ್ಯೂನ್ ರೆಸ್ಪಾನ್ಸು ಅದು ಚೆನ್ನಾಗಿ ಉತ್ಪತ್ತಿ ಆಗಲ್ಲ, ಆಂಟಿಬಾಡೀಸ್ ಸರಿಗೆ ಉತ್ಪತ್ತಿ ಆಗಲ್ಲ. ಆ ಕಾಲದಲ್ಲಿ ಏನಾಗುತ್ತೆ, ವೈರಸ್ಸು ಅಪರೆಂಡ್ ಆಗುತ್ತೆ, ಬಹಳ ವೈರಸ್ಸು ಬೆಳೀತವೆ. ಈ ಬಹಳ ವೈರಸ್ಸು ಆದ್ಮೇಲೆ ಮಲ್ಟಿಪ್ಲೈ ಆದ್ಮೇಲೆ ಏನಾಗುತ್ತೆ, ಇದು ಫಸ್ಟ್ ಒಂದು ನಮ್ಮ ಒಂದು ಥ್ರೋಟ್ ನೇಸೋ ಓರೋಫರೆಂಜಲ್ ರೀಜನ್ ಇಂದ ಥ್ರೋಟ್ ಇಂದ ಸೀದಾ ಲಂಗ್ಸ್ ಒಳಗೆ ಹೋಗ್ತವೆ. ಲಂಗ್ಸ್ ಒಳಗಡೆ ಹೋದಾಗ ಏನಾಗುತ್ತಪ್ಪ, ಇಲ್ಲಿ ಅಲ್ಯೂಲರ್ ಎಪಿಥೀಲಿಯಲ್ ಸೆಲ್ಸ್ ಅಂತ ಇರುತ್ತೆ. ಇವು ಕೊನೆಯಲ್ಲಿ ಅಲ್ಯೂಲರ್ ಎಪಿಥೀಲಿಯಲ್ ಸೆಲ್ಸ್, ದೀಸ್ ಸೆಲ್ಸ್ ಆರ್ ಸರೌಂಡ್ ಬೈ ದಿ ಬ್ಲಡ್ ವೆಸಲ್ಸ್. ಇವು ಬ್ಲಡ್ ವೆಸಲ್ಸ್ ಎಲ್ಲ ಸರೌಂಡ್ ಆಗಿರುತ್ತೆ ಇಲ್ಲಿ. ಈ ವೈರಸ್ ಇಲ್ಲಿ ಒಳಗಡೆ ಹೋದಾಗ ಅಲ್ಲಿ ಕೂಡ ಅಲ್ಯೂಲರ್ ಮ್ಯಾಕ್ರೋಫೇಸಸ್ ಅಂತ ಇರ್ತವೆ. ಈ ಮ್ಯಾಕ್ರೋಫೇಸಸ್ ಈ ವೈರಸ್ನ ರೆಕಗ್ನಿಷನ್ ಮಾಡ್ಬಿಟ್ಟು ಅದನ್ನ ಅದು ಆಕ್ಟಿವೇಟ್ ಆಗ್ತವೆ. ಈ ಮ್ಯಾಕ್ರೋಫೇಸಸ್ ಆಗಿರ್ಬೋದು, ಡೆಂಡ್ರೈಟಿಕ್ ಸೆಲ್ಸ್ ಆಗಿರ್ಬೋದು, ಇವೆಲ್ಲ ಡಿಫ್ರೆಂಟ್ ಜೀವಕೋಶಗಳು. ಅವು ಆಕ್ಟಿವೇಟ್ ಆಗಿ ಒಂದು ಕೆಮಿಕಲ್ಸ್ ಅಂತ ರಿಲೀಸ್ ಮಾಡ್ತವೆ. ಈ ಕೆಮಿಕಲ್ಸ್ ಏನಂತ ಕರಿತೀವಿ, ಸೈಟೋಕೈನ್ ಸ್ಟಾರ್ಮ್. ಈ ಕೆಮಿಕಲ್ಸ್ ಎಲ್ಲ ರಕ್ತದಾನದಲ್ಲಿ ಸೀಕ್ರೆಟ್ ಆಗ್ತವೆ. ಇದನ್ನು ನಾವೇನಂತ ಕರಿತೀವಿ, ಒಂದು ಇನ್ಫ್ಲಮೇಷನ್ ಆಗುತ್ತೆ. ಅದಾದ್ಮೇಲೆ ಈ ಸೈಟೋಕೈನ್ಸ್ ಎಲ್ಲ ರಿಲೀಸ್ ಆಗ್ತವೆ. ಆ ರಿಲೀಸ್ ಆಗಿರೋದನ್ನ ಫ್ಲೋ ಇನ್ಫ್ಲಮೇಟರಿ ಇದನ್ನ ಸೈಟೋಕೈನ್ ಸ್ಟಾರ್ಮ್ ಅಂತ ಕರಿತೀವಿ. ಇದಾದ್ಮೇಲೆ ಈ ಇನ್ಫ್ಲಮೇಷನ್ ಆದಾಗ ಕೊನೆಗೆ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲೆಲ್ಲ ಒಂದು ವಾಟರ್ ಫ್ಲೂಯಿಡ್ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ. ಸುತ್ತಮುತ್ತ ಫ್ಲೂಯಿಡ್ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ. ಫ್ಲೂಯಿಡ್ ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ, ಈ ನಮಗೆ ಗೊತ್ತಿರೋ ಪ್ರಕಾರ ಲಂಗ್ಸಿನ ಫಂಕ್ಷನ್ ಏನು, ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್ ಮಾಡ್ಬೇಕಾದ್ರೆ ಅದು ಕಂಟ್ರಾಕ್ಷನ್ ರಿಲ್ಯಾಕ್ಸೇಷನ್. ಇನ್ಹಲೇಷನ್ ಆಗುತ್ತೆ ಮತ್ತೆ ಎಕ್ಸಲೇಷನ್. ಇನ್ಹಲೇಷನ್ ಮಾಡಿದಾಗ ಆಕ್ಸಿಜನ್ ಒಳಗಡೆ ಹೋಗುತ್ತೆ, ಆಕ್ಸಿಜನ್ ಅಲ್ಯೂಲರ್ ಎಪಿಥೀಲಿಯಲ್ ಸೆಲ್ಸ್ ಇಂದ ರಕ್ತನಾಳಕ್ಕೆ ಹೋಗುತ್ತೆ, ರಕ್ತನಾಳದಿಂದ ಹೃದಯಕ್ಕೆ ಹೋಗುತ್ತೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಹೃದಯದಿಂದ ಹೃದಯದಿಂದ ಅಲ್ಯೂಲರ್ ಎಪಿಥೀಲಿಯಲ್ ಸೆಲ್ಸ್ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್, ಮತ್ತೆ ಅಲ್ಲಿಂದ ಎಕ್ಸಲ್ ಆಗಿ ಹೊರಗಡೆ ಹೋಗುತ್ತೆ. ಇಲ್ಲೆಲ್ಲ ನೀರ್ ತುಂಬಿಕೊಂಡಾಗ ಏನಾಗುತ್ತೆ, ಉಸಿರಾಡಕ್ ಆಗಲ್ಲ. ಈ ಉಸಿರಾಡಕ್ ಆಗಲ್ದಾಗ ಏನಾಗುತ್ತೆ, ಇದೊಂಥರ ಹೈಪಾಕ್ಸಿಕ್ ಸ್ಟೇಟ್ ಆದಂಗೆ ಆಗುತ್ತೆ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ದೇಹದಲ್ಲಿ ಹಂಗೆ ಇರುತ್ತೆ, ಹೊರಗಡೆ ಹೋಗಲ್ಲ, ಆಕ್ಸಿಜನ್ ಒಳಗಡೆ ಬರಕ್ ಆಗಲ್ಲ. ಅದನ್ನ ನಾವು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ದೇಹದಲ್ಲಿ ಇದ್ಕೊಂಡು ಅವು ಒಂದು ವೈಟಲ್ ಆರ್ಗನ್ಸ್ ಲಿವರ್ ಆಗಿರ್ಬೋದು ಅಥವಾ ಕಿಡ್ನಿ ಆಗಿರ್ಬೋದು ಅಥವಾ ಬ್ರೈನ್ ಆಗಿರ್ಬೋದು, ಅವಕ್ಕೂ ಕೂಡ ಆಕ್ಸಿಜನ್ ಸಪ್ಲೈ ಇರಲ್ಲ. ಅವಾಗ ಒಂದು ಹೈಪಾಕ್ಸಿಕ್ ಸ್ಟೇಟ್ ಆಗುತ್ತೆ. ಅವಾಗ ಒಂದು ಅಲ್ಲಿರ್ತಕ್ಕಂತ ಆರ್ಗನ್ಸು ಅವಾಗ ಉಸಿರಾಡಕ್ ಆಗಲ್ಲ, ಅವಾಗ ಈ ಆರ್ಗನ್ಸ್ ಕೂಡ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಈ ತರ ಒಂದು ಒಂದು ಪೆಥೋಜೆನ್ಸಿಸ್. ಈ ಪೆಥೋಜೆನ್ಸಿಸ್ ನಾವು ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮೊದಲು ಏನ್ ಮಾಡ್ತಾರೆ, ಇಮ್ಯುನಿಟಿ ಬೂಸ್ಟಿಂಗ್ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡ್ಲಿಕ್ಕೆ, ಸೊ ದಟ್ ವಿ ಕ್ಯಾನ್ ಫೈಟ್ ಅವಾಗ ಇನ್ವೇಡಿಂಗ್ ವೈರಸಸ್. ಆಂಟಿ ವೈರಲ್ ಡ್ರಗ್ ಕೊಡ್ತಾರೆ, ಯಾಕಪ್ಪ ಅಂದ್ರೆ ವೈರಸಸ್ ಮಲ್ಟಿಪ್ಲೈ ಆಗೋದನ್ನ ನಿಲ್ಸಲಿಕ್ಕೋಸ್ಕರ ಆಂಟಿ ವೈರಲ್ ಡ್ರಗ್ ಕೊಡ್ತಾರೆ. ಆಂಟಿ ಇನ್ಫ್ಲಮೇಟರಿ ಏಜೆಂಟ್ಸ್ ನಾನು ಹೇಳಿದಲ್ಲಿ ಎಲ್ಲ ಇನ್ಫ್ಲಮೇಷನ್ ಆಗುತ್ತೆ, ಸೊ ಇನ್ಫ್ಲಮೇಷನ್ ಆಗೋದನ್ನ ತಡೆಗಟ್ಟಕ್ಕೋಸ್ಕರ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಕೊಡ್ತಾರೆ. ಆಮೇಲೆ ಸ್ವಲ್ಪ ಇನ್ಫ್ಲಮೇಷನ್ ಆಗೋದಿಂದ ಫೀವರ್ ಆಗಿರುತ್ತೆ, ಅದಕ್ಕೆ ಆಂಟಿಬಯೋಟಿಕ್ ಏಜೆಂಟ್ಸ್ ಕೊಡ್ತಾರೆ. ಅದಾದ್ಮೇಲೆ ಕೆಲವು ಬರ್ತಾ ಏನಾಗುತ್ತೆ ಅಂದ್ರೆ ಫೈಬ್ರೋಸಿಸ್ ಅಂದ್ರೆ ಅದಂತರ ಇನ್ಫ್ಲಮೇಷನ್ ಆಗ್ಬಿಟ್ಟು ಫೈಬ್ರೋಸಿಸ್ ಆಗುತ್ತೆ, ಸೆಕೆಂಡರಿ ಬ್ಯಾಕ್ಟೀರಿಯಲ್ ಕಾಂಪ್ಲಿಕೇಶನ್ಸ್ ಎಲ್ಲ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ಸ್ ಕೊಡ್ತಾರೆ. ಸೊ ಇವೆಲ್ಲ ಒಂದು ಕೊಡೋದ್ರಿಂದ ಒಂದು ಅದನ್ನ ಒಂದು ಏನಂತಾರಲ್ಲ ನಾವು ತಡಿಬಹುದು. ಸೊ ಇದು ಒಂದು COVID-19 ಪೆಥೋಜೆನ್ಸಿಸ್ ಈ ತರ ಆಗುತ್ತೆ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಈಗ ನೆಕ್ಸ್ಟ್ ನಾನು ಹೇಳಿದೆ ಡಿಟೆಕ್ಷನ್ ಯಾಕೆ ಮಾಡಬೇಕು. ನಾನು ಹೇಳಿದೆ ಡಿಟೆಕ್ಷನ್ ಈಸ್ ದ ಫಸ್ಟ್ ಸ್ಟೆಪ್, ಅಂದ್ರೆ ಮೊದಲನೇ ಹೆಜ್ಜೆ. ಯಾವುದೇ ಒಂದು ಡಿಸೀಸ್ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ಅದು ಯಾವ ವೈರಸ್ಸು ಅಥವಾ ಅವನು ಪಾಸಿಟಿವ್ ಇದನೋ ಅಥವಾ ನೆಗೆಟಿವ್ ಇದನೋ ಅಂತ ತಿಳ್ಕೊಳ್ಳೋಕ್ಕೋಸ್ಕರನೇ ಮೊದಲು ಡಿಟೆಕ್ಷನ್ ಮಾಡಲೇಬೇಕು. ಆ ಡಿಟೆಕ್ಷನ್ ಮಾಡಿದಾಗ ಅವ್ನು ಪಾಸಿಟಿವ್ ಬಂದ್ಮೇಲೆ ಅವನ್ನ ಟ್ರ್ಯಾಕ್ ಒಂದು ಪರ್ಸನ್ನ ಟ್ರ್ಯಾಕ್ ಮಾಡ್ಬೋದು, ಟ್ರ್ಯಾಕ್ ಮಾಡಿದ ಮೇಲೆ ಐಸೋಲೇಷನ್ ಮಾಡ್ಬೋದು, ಐಸೋಲೇಷನ್ ಮಾಡಿ ಟ್ರೀಟ್ಮೆಂಟ್ ಅರ ಕೊಡ್ಬೋದು ಅಥವಾ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಅದಕ್ಕೆ ಡಿಟೆಕ್ಷನ್ ಇದೆ ಮೊದಲನೇ ಹೆಜ್ಜೆ, ಅದು ಬಹಳ ಇಂಪಾರ್ಟೆಂಟು. ಕೆಲವೊಂದ್ಸಲ ನಾವು ಡಿಟೆಕ್ಷನ್ ಯಾಕೆ ಮಾಡಬೇಕು, ವೈರಲ್ ಇನ್ಫೆಕ್ಷನ್, ಈಗ ಬ್ಲಡ್ ಡೋನರ್ಸ್ ಬಂದಾಗ ಅವಾಗ ನಾವು ಡಿಟೆಕ್ಷನ್ ಒಂದು ಚೆಕ್ ಮಾಡಬೇಕಾಗುತ್ತೆ, ಅದ್ರ ಯಾವ ವೈರಸ್ ಇದೆ ಅಥವಾ ವೈರಸ್ ಇಲ್ಲ ಅಂತ ಚೆಕ್ ಮಾಡೋಕ್ಕಾಗುತ್ತೆ. ಆಮೇಲೆ ಯಾವ ವೈರಸ್ಸು ಆಂಟಿ ವೈರಲ್ ಥೆರಪಿ ಕೊಡೋಕ್ಕೋಸ್ಕರ ಕೂಡ ನಾವು ಡಿಟೆಕ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಯಾವ ಇಟಿಯಾಲಜಿಕಲ್ ಏಜೆಂಟ್ ಅಂತಾರೆ, ಈ ಒಂದು ಎಪಿಡೆಮಿಕ್ಸ್ ಅಲ್ಲಿ ಇದು ಯಾವ್ದಪ್ಪ ಇಟಿಯಾಲಜಿಕಲ್ ಏಜೆಂಟ್ ಗೊತ್ತೇ ಇರಲ್ಲ, ಅದನ್ನ ನಾ ಅದಕ್ಕೋಸ್ಕರ ಕೂಡ ಡಿಟೆಕ್ಷನ್ ಮಾಡಬೇಕಾಗುತ್ತೆ.
ಆಮೇಲೆ ಈ ವೈರಸ್ ಅಲ್ಲಿ ವೇರಿಯೇಷನ್ ಆಗಿದೆಯೋ ಅಥವಾ ಇಲ್ಲ ಅಂತ ನೋಡ್ಲಿಕ್ಕೋಸ್ಕರ ಅದು ಕೂಡ ಡಿಟೆಕ್ಷನ್ ಮಾಡಬೇಕಾಗುತ್ತೆ. ಇನ್ನೊಂದ್ಸಲ ನ್ಯೂ ವೈರಲ್ ಇನ್ಫೆಕ್ಷನ್ ಏನಾರ ಬಂತ ನಿಮಗೆ, ಕೋವಿಡ್ 19 ಸಾರ್ಸ್ ಕೊರೋನಾ ವೈರಸ್ ಟು ಇನ್ಫೆಕ್ಷನ್ ಬಂತು, ಇದನ್ನ ನಾವು ಡಿಟೆಕ್ಟ್ ಮಾಡಲಿಲ್ಲದ್ರೆ ಇದು ಸಾರ್ಸ್ ಕೊರೋನಾ ವೈರಸ್ ಟು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಡಿಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಡಿಟೆಕ್ಷನ್ ಆಫ್ ವೈರಲ್ ಇನ್ಫೆಕ್ಷನ್, ಯಾವ್ಯಾವ ಒಂದು ಫ್ಯಾಕ್ಟರ್ಸ್ ದಿ ವೈರಲ್ ಡಿಟೆಕ್ಷನ್ನ ಹೆಂಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂದ್ರೆ, ಅರ್ಥ ಈಗ ನಾವ್ ಹೇಳಿದ್ವಿ ನಮ್ಗೆ ನಮ್ಗೆಲ್ಲರೂ ಗೊತ್ತಿರೋಗೆ ನೇಸೋ ಫ್ರಾಂಜಲ್ ಸ್ವಾಬ್ಸ್ ಸ್ಯಾಂಪಲ್ ಕಲೆಕ್ಷನ್ ಬಹಳ ಇಂಪಾರ್ಟೆಂಟ್, ಅದು ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು ಅಥವಾ ಸ್ವಾಬ್ ಸ್ಯಾಂಪಲ್ ಆಗಿರ್ಬೋದು ಅಥವಾ ಸಲೈವ್ ಆಗಿರ್ಬೋದು, ಟೈಪ್ ಆಫ್ ಸ್ಯಾಂಪಲ್ ಡಿಟರ್ಮಿನ್ಸ್. ಯಾಕೆ ನಾವು ಓರೋ ನೇಸೋ ಫ್ರಾಂಜಲ್ ಸ್ವಾಬ್ ತಗೊಳ್ತೀವಿ ಇನ್ ಕೇಸ್ ಆಫ್ ದಿ ಕೋವಿಡ್ 19 ಅಲ್ಲಿ ಅಂತಂದ್ರೆ, ಮೊದಲು ವೈರಸ್ ಥ್ರೋಟ್ ಅಲ್ಲಿ ಇರುತ್ತೆ ಫಾರ್ ಅಬೌಟ್ ಫ್ಯೂ 3 to 4 days ಆರ್ ಮೇ ಬಿ ವಿತ್ ಇನ್ ಎ ವೀಕ್ ಇಟ್ ವಿಲ್ ಕಾನ್ಸಂಟ್ರೇಟೆಡ್ ಇನ್ ದಿ ಓರೋ ಫೆರಂಜಲ್ ರೀಜನ್ ಆಸ್ ವೆಲ್ ಆಸ್ ನೇಸೋ ಫೆರಂಜಲ್ ರೀಜನ್. ಜೊತೆಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಓರೋ ಫೆರಂಜಲ್ ರೀಜನ್ ಅಲ್ಲಿ ಬರೀ 32% ಇರುತ್ತೆ, ಬಟ್ ನೇಸಲ್ ರೀಜನ್ ಅಲ್ಲಿ ಒಂದು 68% ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕಾಂಬಿನೇಷನ್ ಓರೋ ಫೆರಂಜಲ್ ರೀಜನ್ ಮತ್ತೆ ನೇಸೋ ಫೆರಂಜಲ್ ರೀಜನ್ ಇಂದ ಸ್ಯಾಂಪಲ್ ಬೇಕು. ಸೊ ಟೈಪ್ ಆಫ್ ಸ್ಯಾಂಪಲ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಸ್ಯಾಂಪಲ್ ಯಾವ ತರ ಕಲೆಕ್ಟ್ ಮಾಡ್ತೀವಿ, ಸೊ ಯಾವ ಸೈಟ್ ಅಲ್ಲಿ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಕ್ವಾಂಟಿಟಿ ಕಲೆಕ್ಟ್ ಮಾಡ್ತೀವಿ, ಯಾವ ಟೈಮಲ್ಲಿ ಕಲೆಕ್ಟ್ ಮಾಡ್ತೀವಿ, ಅದು ಇಂಪಾರ್ಟೆಂಟು. ಮತ್ತೆ ಆ ಸ್ಯಾಂಪಲ್ ತಗೊಂಡ್ಬಂದ್ಮೇಲೆ ಟ್ರಾನ್ಸ್ಪೋರ್ಟೇಷನ್, ಯಾವ ಮೀಡಿಯಮ್ದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ, ಅದ್ರದ್ದು ಪಿ ಎಚ್ ಏನು, ಆಮೇಲೆ ಅದು ತಂದ ಮೇಲೆ ಲ್ಯಾಬಿಗೆ ಬಂದ್ಮೇಲೆ ನಮಗೆ ಕೆಲವೊಂದ್ಸಲ ಮೋಸ್ಟ್ ಆಫ್ ದ ಸ್ಯಾಂಪಲ್ಸ್ ನಮ್ಮ ಲ್ಯಾಬಿಗೆ ಬರೋದು ಸಾಯಂಕಾಲ ಬರುತ್ತೆ, ಅರೌಂಡ್ ರಾತ್ರಿ ಬರುತ್ತೆ. ನಾವೇನು ಮಾಡ್ತೀವಿ ಅವಾಗ ಆ ಸ್ಯಾಂಪಲ್ಸನ್ನು ನಾವು 4 degrees Celsius ಅಲ್ಲಿ ರೆಫ್ರಿಜರೇಟರ್ಲಿ ಇಡ್ತೀವಿ, ಯಾಕಪ್ಪ ಅಂತಂದ್ರೆ ಅದನ್ನು ವಯಬಿಲಿಟಿ ಅಥವಾ ಮೇಂಟೈನ್ ಮಾಡ್ಲಿಕ್ಕೋಸ್ಕರ, ಸೊ ದಟ್ ವೈರಲ್ ಲೋಡ್ ಕಡಿಮೆ ಆಗಬಾರ್ದು ಅಂತ ಟೆಸ್ಟ್ ಮಾಡಬೇಕಾದ್ರೆ. ಆಮೇಲೆ ಟೈಪ್ ಆಫ್ ದಿ ಟೆಸ್ಟ್, ಇದನ್ನು ಆಂಟಿಜೆನ್ ಡಿಟೆಕ್ಷನ್ ಟೆಸ್ಟ್ ಅಥವಾ ಆಂಟಿಬಾಡಿ ಡಿಟೆಕ್ಷನ್ ಟೆಸ್ಟ್ ಅಥವಾ RT-PCR ಟೆಸ್ಟ್, ಅದು ಕೂಡ ಒಂದು ಡಿಟೆಕ್ಷನ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಮತ್ತೆ ಸೆನ್ಸಿಟಿವಿಟಿ, ರಾಪಿಡ್ ಟೆಸ್ಟ್ ಎಷ್ಟು ಸೆನ್ಸಿಟಿವ್ ಇದೆ, ಎಷ್ಟು ಸ್ಪೆಸಿಫಿಸಿಟಿ ಇದೆ, RT-PCR ಎಷ್ಟು ಸೆನ್ಸಿಟಿವ್ ಇದೆ, ಎಷ್ಟು ಸ್ಪೆಸಿಫಿಸಿಟಿ ಇದೆ, ಇವೆಲ್ಲ ಫ್ಯಾಕ್ಟರ್ಸ್ ಒಂದು ಡಿಟೆಕ್ಷನ್ ಒಂದು ಇನ್ಫ್ಲುಯೆನ್ಸ್ ಮಾಡ್ತವೆ. ಸೊ ನಾರ್ಮಲಿ ಸರ್ ಒಂದು ಇದು ಸೆನ್ಸಿಟಿವಿಟಿ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಹೇಳ್ತೇನೆ ಸರ್. ಸೆನ್ಸಿಟಿವಿಟಿ ಮತ್ತೆ ಪ್ರಿಸಿಷನ್ ಇವೆರಡರ ಮಧ್ಯೆ ಏನು ಡಿಫರೆನ್ಸ್ ಅಂತ? ಸೆನ್ಸಿಟಿವಿಟಿ ಅಂತಂದ್ರೆ ಎಷ್ಟು ನಾವು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ವೈರಸ್ ಲೋಡ್ ನ ಡಿಟೆಕ್ಟ್ ಮಾಡಬಹುದು. ಉದಾಹರಣೆ ಈ RT-PCR ಅಂತ ಹೇಳಿದ್ರೆ ಹೈಲಿ ಸೆನ್ಸಿಟಿವ್ ಅಂತ ಹೇಳ್ತೀವಿ, ಒಂದು ವೈರಸ್ ಇದ್ರೂ ಕೂಡ ಅದು ಡಿಟೆಕ್ಟ್ ಮಾಡಬಹುದು ಸ್ಯಾಂಪಲ್ ಅಲ್ಲಿ, ಅದು ವೆರಿ ಸೆನ್ಸಿಟಿವ್. ಆದ್ರೆ ರಾಪಿಡ್ ಆಂಟಿಜೆನ್ ಟೆಸ್ಟ್ ಏನಿದೆಯಲ್ಲ ಅದು ವೈರಲ್ ಲೋಡ್ ಹೆಚ್ಚಿಗೆ ಆದಾಗ ಮಾತ್ರ ಅಥವಾ ಅಕ್ಯೂಟ್ ಇನ್ಫೆಕ್ಷನ್ ಆದಾಗ ಸಿಂಪ್ಟಮ್ಸ್ ಇದ್ದಾಗ ಮಾತ್ರ ಪಾಸಿಟಿವ್ ಬರುತ್ತೆ, ಇಟ್ಸ್ ವೆರಿ ಲೋ ಸೆನ್ಸಿಟಿವ್. ಅದೇ ಎ ಸಿಂಪ್ಟಮ್ಯಾಟಿಕ್ಸ್ ಇದ್ದಾಗ RT-PCR ಡಿಟೆಕ್ಟ್ ಮಾಡಬಹುದು, ಬಿಕಾಸ್ ಎ ಸಿಂಪ್ಟಮ್ಯಾಟಿಕ್ ಪೀಪಲ್ ಅಲ್ಲಿ ವೈರಲ್ ಲೋಡ್ ಕಡಿಮೆ ಇರುತ್ತೆ, ಸಿಂಪ್ಟಮ್ಸ್ ಇರಲ್ಲ, ಅಂತ ಸಂದರ್ಭದಲ್ಲಿ ಕೂಡ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಹೇಳ್ಬಹುದು. ಅದಕ್ಕೆ ಇದು ವೆರಿ ಸೆನ್ಸಿಟಿವ್ ಅಂತ ಹೇಳ್ತೀವಿ. ರಾಪಿಡ್ ಟೆಸ್ಟ್ ಎ ಸಿಂಪ್ಟಮ್ಯಾಟಿಕ್ಸ್ ಅಲ್ಲಿ ನೆಗೆಟಿವ್ ಬರೋ ಚಾನ್ಸಸ್ ಬಹಳ ಇರುತ್ತೆ, ಅದಕ್ಕೋಸ್ಕರ ಏನಂತೇವೆ ನೆಗೆಟಿವ್ ರಾಪಿಡ್ ಟೆಸ್ಟ್ ರಾಪಿಡ್ ಆಂಟಿಜೆನ್ ಟೆಸ್ಟ್ ಅನ್ನ ನಾವು ಕನ್ಫರ್ಮ್ ಮಾಡಬೇಕು RT-PCR ಅಂತ ಹೇಳ್ತೀವಿ. ಇದು ಸೆನ್ಸಿಟಿವಿಟಿ. ಸ್ಪೆಸಿಫಿಸಿಟಿ ಅಂದ್ರೆ ಏನಪ್ಪ ಅಂತಂದ್ರೆ COVID-19 ಸ್ಪೆಸಿಫಿಕ್ ಆಗಿ ಡಿಟೆಕ್ಟ್ ಮಾಡಬೇಕು. ಅಂದ್ರೆ ಈಗ ಬೇರೆ ಕೊರೋನಾ ವೈರಸಸ್ ಎಲ್ಲ ಬೇರೆ 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 ಮರ್ಸ್ ಕೊರೋನಾ ವೈರಸ್, ಕೊರೋನಾ ವೈರಸ್ 1 ಈ ತರ ಡಿಫ್ರೆಂಟ್ ಕೊರೋನಾ ವೈರಸಸ್ ಇದಾವೆ. ಆ ಈ ಟೆಸ್ಟ್ ಏನಪ್ಪಾ ಅಂದ್ರೆ ಇದು ಕೊರೋನಾ ವೈರಸ್ 2 ಸ್ಪೆಸಿಫಿಕ್ ಆಗಿ ಅಂತ ಡಿಟೆಕ್ಟ್ ಮಾಡಬೇಕು. ಇಟ್ ಸ್ಪೆಸಿಫಿಕ್, ವೆರಿ ಸ್ಪೆಸಿಫಿಕ್. ಬೋತ್ ರಾಪಿಡ್ ಆಂಟಿಜೆನ್ ಟೆಸ್ಟ್ ಆಲ್ಸೋ ಸ್ಪೆಸಿಫಿಕ್, ಆಸ್ ವೆಲ್ ಆಸ್ ದಿ RT-PCR ಆಲ್ಸೋ ವೆರಿ ಸ್ಪೆಸಿಫಿಕ್ ಟು ಕೊರೋನಾ ವೈರಸ್ 2, ಅದನ್ನು ಸ್ಪೆಸಿಸಿಟಿ ಅಂತ ಕರಿತೀವಿ. ಸಿ ಕೊರೋನಾ ವೈರಸ್ 2 ಡಿಟೆಕ್ಷನ್ ಮೆಥಡ್ಸ್ ಮಲ್ಟಿಪಲ್ ಡಿಟೆಕ್ಷನ್, ನಾನು ಹೇಳಿದೆ ಡೈರೆಕ್ಟ್ ಮೆಥಡ್ಸ್ ಇದಾವೆ, ಇಂಡೈರೆಕ್ಟ್ ಮೆಥಡ್ಸ್ ಇದಾವೆ. ಡೈರೆಕ್ಟ್ ಮೆಥಡ್ಸ್ ಅಂದ್ರೆ ನ್ಯೂಕ್ಲಿಕ್ ಆಸಿಡ್ ಡಿಟೆಕ್ಷನ್ ಮೆಥಡ್, ನೀವು ನೋಡಿರ್ಬೋದು ಇದು RT-PCR, RT-qPCR ಅಂತ ಕರಿ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಕ್ವಾಂಟಿಟೇಟಿವ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಡಿಟೆಕ್ಷನ್ ಮೆಥಡ್. ಇನ್ನೊಂದು ಇಂಡೈರೆಕ್ಟ್ ಮೆಥಡ್ ಹೇಳಿದೆ ನಾನು, ಆಂಟಿಜೆನ್ ಅದಲ್ಲ ಆಂಟಿಬಾಡಿನ ಡಿಟೆಕ್ಟ್ ಮಾಡಬೇಕು ಅಂತಂದ್ರೆ ಅದು ಇಂಡೈರೆಕ್ಟ್ ಮೆಥಡ್. ಆಂಟಿಜೆನ್ ನ ಡಿಟೆಕ್ಟ್ ಮಾಡಬೇಕು ಅಂತಂದ್ರೆ ಅಂದ್ರೆ ವೈರಲ್ ಆಂಟಿಜೆನ್ ಡಿಟೆಕ್ಟ್ ಮಾಡ್ಬೇಕಂದ್ರೆ ಇದು ಡೈರೆಕ್ಟ್ ಮೆಥಡ್. ಅದೇ ತರ ಬಹಳಷ್ಟು ಇದು ಇಮೇಜಿಂಗ್ ಇದಾವೆ, CT scan ನೀವು ಕೇಳಿರ್ಬೋದು. CT scan ಏನಪ್ಪಾ ಅಂದ್ರೆ ಇದು COVID-19 ಡಿಸೀಸ್ ಇದೆಯಾ ಅಲ್ಲ ಇಲ್ವಾ ಅಂತ ಒಂದು ಡಿಟೆಕ್ಟ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಇದೇ ತರ ಈ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಆಗಿರ್ಬೋದು, ಅಂದ್ರೆ ವೈರಸ್ ನ ಆಕ್ಚುಲಿ ನಾವು ಒಂದು ವೈರಸ್ ಅದ್ ಯಾವ ತರ ಸ್ಟ್ರಕ್ಚರ್ ಇದೆ ಅಂತ ನೋಡ್ಲಿಕ್ಕೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿನ ಯೂಸ್ ಮಾಡ್ತಾರೆ. ಬಯೋಸೆನ್ಸಾರ್ ಬೇಸ್ ಡಿಟೆಕ್ಷನ್ ಮೆಥಡ್ಸ್ ಇದಾವೆ. ಸೀಕ್ವೆನ್ಸಿಂಗ್, ಆ ವೈರಸ್ ನ ನಾವು ಐಸೋಲೇಟ್ ಮಾಡ್ಬಿಟ್ಟು ಆ ಜೀನಮ್ನ ಐಸೋಲೇಟ್ ಮಾಡ್ಬಿಟ್ಟು ಅದನ್ನ ಸೀಕ್ವೆನ್ಸ್ ಮಾಡಿ ಇದಾಗ ಗೊತ್ತಾಗುತ್ತೆ ಇದು ಸಾರ್ಸ್ ಕೊರೋನಾ ವೈರಸ್ 2 ಅಥವಾ ಕೊರೋನಾ ವೈರಸ್ 1 ಅಥವಾ ಯಾವ ತರ ಆದ ವೈರಸ್ ಅಂತ ಡಿಟೆಕ್ಟ್ ಮಾಡಕ್ಕೆ ಸೀಕ್ವೆನ್ಸಿಂಗ್ ಇದು ಮೆಥಡ್ಸ್ ಇದೆ. ಇದೇ ತರ ಡಿಫ್ರೆಂಟ್ ನ್ಯೂ ಟೆಕ್ನಾಲಜಿ ಕ್ರಿಸ್ಪ್ ಆರ್ ಕ್ಯಾಸ್ 9 ಟೆಕ್ನಾಲಜಿ, ಇದು ಡಿಫ್ರೆಂಟ್, ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೆಕ್ನಿಕ್ಸ್ ಡಿಟೆಕ್ಷನ್ ಟೆಕ್ನಿಕ್ಸ್ ದಟ್ ಆರ್ ಯೂಸ್ ಫಾರ್ ದ ಸಾರ್ಸ್ ಕೋವಿಡ್ 2 ಡಿಟೆಕ್ಷನ್. ಅದರೊಳಗೆ ನಾನು ಎಲ್ಲ ಮೆಥಡ್ಸ್ ಬಗ್ಗೆ ಹೇಳಕ್ ಹೋಗಲ್ಲ, ಒಂದು 3-4 ಇಂಪಾರ್ಟೆಂಟ್ ಮೆಥಡ್ಸ್ ನಾವು ಏನ್ ಕೇಳ್ತಿದೀವಲ್ಲ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು
ನಾನು ಹೇಳಿದ ಹಾಗೆ ಆರ್ಟಿಫಿಷಿಯರ್ ಎಲ್ಲರಿಗೂ ಗೊತ್ತಿದೆ ಆರ್ಟಿಫಿಷಿಯರ್ ಅಂದ್ರೆ ಏನು ಆರ್ಟಿಫಿಷಿಯರ್ ಮೆಥಡ್ ಯಾವುದೇ ರಿಪೋರ್ಟ್ ಕೇಳಿದ್ರೆ ನಮ್ಗೆ ಆರ್ಟಿಫಿಷಿಯರ್ ರಿಪೋರ್ಟ್ ಬೇಕು ಅಂತಾನೆ ಕೇಳೋದು ಏನಕ್ಕೆ ವಾಟ್ ಇಸ್ ದಿಸ್ ಆರ್ಟಿಕ್ಯೂಪಿಸಿಆರ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಕ್ವಾಂಟಿಟೇಟಿವ್ ಕ್ಯೂ ಮೀನ್ಸ್ ಕ್ವಾಂಟಿಟೇಟಿವ್ ರಿಯಲ್ ಟೈಮ್ ಪಾಲಿಮರೇಸ್ ಚೇನ್ ರಿಯಾಕ್ಷನ್ ಅಂತ ಕರಿತೀವಿ ಇಟ್ ಇಸ್ ಅ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ನಾರ್ಮಲಿ ನೀವು ಕೇಳಿರ್ಬೋದು ಡಿ ಎನ್ ಎ ಆರ್ ಎನ್ ಎ ಆರ್ ಎನ್ ಎ ಟು ಪ್ರೋಟೀನ್ ಇವಾಗ ಕೇಳಿದಿರ ಸೊ ಡಿ ಎನ್ ಎ ಇಂದ ಆರ್ ಎನ್ ಎ ಆಗೋದು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ ಆರ್ ಎನ್ ಎ ಟು ಡಿ ಎನ್ ಎ ಆಗೋದು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ ಸೊ ಅದಕ್ಕೆ ಇದು ರಿವರ್ಸ್ ಇದು ಆರ್ ಎನ್ ಎ ವೈರಸ್ ಆಗಿರೋದ್ರಿಂದ ಆರ್ ಎನ್ ಎನ ನಾವು ಡಿ ಎನ್ ಎ ಆಗಿ ಕನ್ವರ್ಟ್ ಮಾಡ್ತೀವಿ ಅದಕ್ಕೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅದಾದ್ಮೇಲೆ ಆ ಒಂದು ಜೀನ್ ನ ಆಂಪ್ಲಿಫೈ ಮಾಡ್ತೀವಿ ಅದಕ್ಕೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇದು ಕ್ವಾಂಟಿಟೇಟಿವ್ ಅಂದ್ರೆ ಕ್ಯೂ ಇಸ್ ಕ್ವಾಂಟಿಟೇಟಿವ್ ಬಿಕಾಸ್ ಈ ಒಂದು ಚೈನ್ ರಿಯಾಕ್ಷನ್ ಈ ಒಂದು ಪಿ ಸಿ ಆರ್ ಇಂದ ನಾವು ವೈರಲ್ ಲೋಡ್ ನ ಕ್ವಾಂಟಿಫೈ ಮಾಡಬಹುದು ಬಟ್ ನಾವಿಲ್ಲಿ ಮಾಡ್ತಾ ಇರೋದು ಬರೀ ಕ್ವಾಲಿಟೇಟಿವ್ ರಿಯಾಕ್ಷನ್ ಅಷ್ಟೇ ಬಟ್ ಕ್ವಾಂಟಿಟಿವ್ ಮಾಡಬಹುದು ಆ ಒಂದು ಆಪ್ಷನ್ ಇರೋದ್ರಿಂದ ಇದನ್ನ ಕ್ವಾಂಟಿಟಿವ್ ಪಿಸಿಆರ್ ಅಂತ ಕರಿತೀವಿ ಇದು ಗೋಲ್ಡ್ ಸ್ಟ್ಯಾಂಡರ್ಡ್ ಡಯಾಗ್ನೋಸ್ಟಿಕ್ಸ್ ಟೆಕ್ ಎಲ್ಲರಿಗೂ ಗೊತ್ತಿದೆ ಇದು ವೆರಿ ಸೆನ್ಸಿಟಿವ್ ನಾನು ಹೇಳಿದೆ ಈವನ್ ಎಸಿಂಪ್ಟಮ್ಯಾಟಿಕ್ ಪೀಪಲ್ ಅಲ್ಲಿ ಕೂಡ ಒಂದು ವೈರಸ್ ಇದ್ರು ಕೂಡ ಡಿಟೆಕ್ಟ್ ಮಾಡಬಹುದು ಇಸ್ ವೆರಿ ಸ್ಪೆಸಿಫಿಕ್ ಅದನ್ನು ನಾನು ಹೇಳಿದೆ ಅಂಡ್ ಇಸ್ ವೆರಿ ರೋಬಸ್ಟ್ ರೋಬಸ್ಟ್ ಅಂತಂದ್ರೆ ಒಂದು 3-4 ಅವರ್ಸ್ ಅಲ್ಲಿ ಆಲ್ಮೋಸ್ಟ್ 384 ಸ್ಯಾಂಪಲ್ಸ್ ನಾವು ಅನಲೈಸ್ ಮಾಡಬಹುದು ಎಲ್ಲ ಆಟೋಮೇಟೆಡ್ ಸಿಸ್ಟಮ್ ಇರೋದ್ರಿಂದ ಆಮೇಲೆ ಇಟ್ ಕ್ಯಾನ್ ಐಡೆಂಟಿಫೈ ಪಾಸಿಟಿವ್ ಕೇಸಸ್ ಇನ್ ದ ಅರ್ಲಿ ಸ್ಟೇಜ್ ಆಫ್ ಇನ್ಫೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ದೇರ್ ಆರ್ ಸೋ ಮೆನಿ ಪೀಪಲ್ ಅರ್ಲಿ ಎ ಸಿಂಪ್ಟಮ್ಯಾಟಿಕ್ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ನನಗೆ ಏನು ಆಗಿರಲ್ಲ ನನಗೆ ಯಾವುದೋ ಸಿಂಪ್ಟಮ್ಸ್ ಇಲ್ಲ ನನಗೆ ಇಲ್ಲ ಅಂತ ಅನ್ಕೊಂಡಿರ್ತಾರೆ ಬಟ್ ಅವರು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗಿರ್ತಾರೆ ಅಥವಾ ಅವ್ರ ಹತ್ರ ವೈರಸ್ ಇರುತ್ತೆ ಅವರು ದೇಲ್ ಬಿಕಮ್ ಎ ಸೂಪರ್ ಸ್ಪ್ರೆಡರ್ಸ್ ಅವರಿಗೆ ಅವ್ರಿಗೆ ಸಿಂಪ್ಟಮ್ಸ್ ಇರಲ್ಲ ಅಂತ ಸ್ಟೇಜ್ ಅಲ್ಲಿ ಆರ್ಟಿಫಿಷಿಯರ್ ವೆರಿ ಇಂಪಾರ್ಟೆಂಟ್ ಅದು ಇಟ್ ಕ್ಯಾನ್ ಡಿಟೆಕ್ಟ್ ಅರ್ಲಿ ಸ್ಟೇಜ್ ಆಫ್ ಇನ್ಫೆಕ್ಷನ್ ಆಮೇಲೆ ಅಫ್ಕೋರ್ಸ್ ಈವನ್ ಆಫ್ಟರ್ ಸಿಂಪ್ಟಮ್ಸ್ ಹೋದ ಮೇಲೆ ಕೂಡ ಅದು ಇಟ್ ಕ್ಯಾನ್ ಡಿಟೆಕ್ಟ್ ಇಟ್ ಆಮೇಲೆ ಇದು ದಿಸ್ ಮೆಥಡ್ ಆಕ್ಚುಲಿ ಏನಪ್ಪ ಅಂತಂದ್ರೆ ಇದರ್ ದೇರ್ ಆರ್ ಮಲ್ಟಿಪಲ್ ಜೀನ್ಸ್ ಒಂದು ವೈರಸ್ ಅಲ್ಲಿ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಜೀನ್ಸ್ ಇದೆ ನಾನು ಹೇಳಿದೆ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಪ್ರೋಟೀನ್ ಇದೆ ಅದರ ಒಂದು ಜೀನ್ಸ್ ಎನೋಲಬ್ ಜೀನ್ಸ್ ಮತ್ತೆ ಆರ್ ಎನ್ ಡಿಪೆಂಡೆಂಟ್ ಆರ್ ಎನ್ ಪಾಲಿಮರೇಸ್ ಪ್ರೋಟೀನ್ಸ್ ಇದು ಜೀನ್ಸ್ ನ ನಾವು ಟಾರ್ಗೆಟ್ ಮಾಡಿ ಇದು ದಿಸ್ ಇಸ್ ದಟ್ ಮೀನ್ಸ್ ಇಟ್ ಇಸ್ ವೆರಿ ಸ್ಪೆಸಿಫಿಕ್ ಟು ಸಾರ್ಸ್ ಕೊರೋನಾ ವೈರಸ್ ಟು ಇಸ್ ವೆರಿ ಸ್ಪೆಸಿಫಿಕ್ ಅಂತ ಹೇಳ್ತೀವಿ ಇದು ಸೈಲೆಂಟ್ ಫ್ಯೂಚರ್ಸ್ ಓಕೆ ಸೊ ಇದು ಸ್ಟೆಪ್ಸ್ ಏನಪ್ಪ ಅಂತಂದ್ರೆ ನಾವು ನಿಮ್ಗೆ ಗೊತ್ತಿರೋ ಫಸ್ಟ್ ಸ್ವಾಬ್ ತೆಗಿತಾರೆ ಓರೋಫರೆಂಜಲ್ ಸ್ವಾಬ್ ಈಗ ನಾನು ಹೇಳಿದ ಹಾಗೆ ಓರೋಫರೆಂಜಲ್ ಸ್ವಾಬ್ ಬರೀ ಓರೋಫರೆಂಜಲ್ ಸ್ವಾಬ್ ತಗೊಂಡ್ರೆ 32% ಅಷ್ಟೇ ನಮ್ಗೆ ಆರ್ಟಿಫಿಷಿಯರ್ ಪಾಸಿಟಿವ್ ಬರುತ್ತೆ ಆದ್ರೆ ನೇಸಲ್ ಸ್ವಾಬ್ ತಗೊಂಡ್ರೆ 63% ಬರುತ್ತೆ ಸೊ ದಟ್ಸ್ ವೈ ನಾವು ಬೋತ್ ಓರೋಫರೆಂಜಲ್ ಅಂಡ್ ನೇಸೋಫರೆಂಜಲ್ ಸ್ವಾಬ್ ತೆಗಿತೀವಿ ಸೊ ದಟ್ ಮೀನ್ಸ್ ಟು ಗೆಟ್ ಎ ಮೋರ್ ಅಕ್ಯುರೇಸಿ ಸೊ 63+32% ಅಂತ ಅನ್ಕೊಳ್ಳಿ ರಫ್ ಅಲ್ಲಿ ಸೊ ಆ ಸ್ವಾಬ್ ತಗೊಂಡ್ ಬಂದ್ಮೇಲೆ ನಾವು ಲ್ಯಾಬಿಗೆ ಬರುತ್ತೆ ಸ್ವಾಬ್ ಲ್ಯಾಬಿಗೆ ಬರುತ್ತೆ ಈ ಒಂದು ವಿಟಿಎಂ ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಂ ಅಲ್ಲಿ ಈ ಒಂದು ಸ್ವಾಬ್ ಇರುತ್ತೆ ಇಲ್ಲಿಂದ ಲ್ಯಾಬಿಗೆ ಬರುತ್ತೆ ಲ್ಯಾಬಿಗೆ ಬಂದಿಟ್ಟಿಗೆ ನಾವೇನ್ ಮಾಡ್ತೀವಿ ಇದು ಈ ತರ ಇದ್ರೊಳಗೆ ಅದ್ರೊಳಗೆ ವೈರಸ್ ಈ ತರ ಇರುತ್ತೆ ಇದು ವೈರಸ್ ಸೊ ನಾವು ಅದನ್ನ ವೈರಸ್ ಅನ್ನ ನಾವೇನ್ ಮಾಡ್ತೀವಿ ನಾವು ಲೈಸಿಸ್ ಬಫರ್ ಹಾಕ್ತಿವಿ ದಟ್ ಮೀನ್ಸ್ ವೈರಸ್ ನ ಲೈಸಿಸ್ ಬಫರ್ ಯಾಕೆ ಹಾಕ್ತಿವಿ ನಮಗೆ ಈ ಒಂದು ವೈರಲ್ ಜೆನೆಟಿಕ್ ಮಟೀರಿಯಲ್ ರಿಲೀಸ್ ಆಗಬೇಕು ಸೊ ದಟ್ ಮೀನ್ಸ್ ಈ ಕೋಟ್ ಅನ್ನೆಲ್ಲ ನಾವು ಲೈಸ್ ಮಾಡ್ತೀವಿ ಹಿಂಗೆಲ್ಲ ಲೈಸ್ ಮಾಡ್ತೀವಿ ಲೈಸ್ ಆದಾಗ ಏನಾಗುತ್ತೆ ಇಲ್ಲಿ ಜೆನೆಟಿಕ್ ಮಟೀರಿಯಲ್ ರಿಲೀಸ್ ಆಗುತ್ತೆ ರಿಲೀಸ್ ಆದಾಗ ನಾವೇನ್ ಮಾಡ್ತೀವಿ ಆರ್ ಎನ್ ಎ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ ಆರ್ ಎನ್ ಎ ಎಕ್ಸ್ಟ್ರಾಕ್ಷನ್ ಪ್ಯೂರಿಫೈಡ್ ಆರ್ ಎನ್ ಎ ನಮಗೆ ಸಿಗುತ್ತೆ ಇದು ಒಂದು ಮಷಿನ್ ಆಟೋಮೇಟೆಡ್ ಎಕ್ಸ್ಟ್ರಾಕ್ಷನ್ ಅಥವಾ ಮ್ಯಾನುವಲ್ ಎಕ್ಸ್ಟ್ರಾಕ್ಷನ್ ಕೂಡ ನಾವು ಮಾಡ್ತೀವಿ ಪ್ಯೂರಿಫೈಡ್ ಆರ್ ಎನ್ ಎ ಬರುತ್ತೆ ಈ ಆರ್ ಎನ್ ಎ ನಾವು ಪಿ ಸಿ ಆರ್ ಹಾಕ್ತಿವಿ ಈ ಆರ್ ಎನ್ ಎಗ್ ನಾವೇನ್ ಮಾಡ್ತೀವಿ ಡಿಫ್ರೆಂಟ್ ಪ್ರೋಬ್ಸ್ ನಾವ್ ಇದು ನೋಡಿ ಇದು ಜೀನ್ ಈ ಜೀನ್ಸ್ ಇದೆ ನೋಡಿ ಇದು ಒಂದು ಆರ್ ಡಿ ಆರ್ ಪಿ ಜೀನ್ ಇದೆ ಇದು ಎನ್ವಲಪ್ ಜೀನ್ ಇದೆ ಇದು ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಜೀನ್ ಇದೆ ಈ ಒಂದು ಜೀನ್ಗೆ ನಾವು ಪ್ರೋಬ್ಸ್ ನ ಡಿಸೈನ್ ಮಾಡಿರ್ತೀವಿ ವೆರಿ ಸ್ಪೆಸಿಫಿಕ್ ಅಂದ್ರೆ ಆ ಪ್ರೋಬ್ಸ್ ಬೇರೆ ಯಾವ ರೀಸನ್ಗೆ ಹೋಗಿ ಬೈಂಡ್ ಆಗಲ್ಲ ಆ ಒಂದು ರೀಸನ್ಗೆ ಅಷ್ಟೇ ಅದೇನ್ ಪ್ರೋಬ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಸ್ ಸ್ಮಾಲ್ 10-15 ನ್ಯೂಕ್ಲಿಯೋಟೈಡ್ಸ್ ನೀವು ಕೇಳಿರ್ಬೋದು ಎ ಟಿ ಜಿ ಸಿ ಅಂತ ನ್ಯೂಕ್ಲಿಯೋಟೈಡ್ ಅಂತ ಕೇಳಿರ್ಬೋದು ಅದು ಈ ತರ ಹೋಗಿ ಬೈಂಡ್ ಆಗುತ್ತೆ ಹಿಂಗೆ ಆ ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಇರುತ್ತೆ ಅದು ಹೋಗಿ ಹಿಂಗೆ ಬೈಂಡ್ ಆಗುತ್ತೆ ಬೈಂಡ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಅದು ಅನಿಲ್ ಆಗಿ ಅದು ಆಂಪ್ಲಿಫೈ ಆಗುತ್ತೆ ಒಂದಿದ್ದು ಮಲ್ಟಿಪಲ್ ಕಾಪೀಸ್ ಸೊ ನಮಗೆ ಅಟ್ ದಿ ಎಂಡ್ ಆಫ್ ದ ಸೈಕಲ್ ಆದಾಗ ನಮ್ಗೆ ಯಾವ ತರ ರೀಡಿಂಗ್ ಬರುತ್ತೆ ಅಂದ್ರೆ ಪಾಸಿಟಿವ್ ಇತ್ತು ಅಂತಂದ್ರೆ ಈ ತರ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಇತ್ತು ಅಂದ್ರೆ ಈ ತರ ಆಂಪ್ಲಿಫಿಕೇಶನ್ ಆಗಲ್ಲ ಸೊ ದಟ್ ಈಸ್ ಕಾಲ್ಡ್ ಸೈಕಲ್ ಥ್ರೆಶೋಲ್ಡ್ ಸೈಕಲ್ ಥ್ರೆಶೋಲ್ಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಂಬರ್ ಆಫ್ ಸೈಕಲ್ಸ್ ದಟ್ ಈಸ್ ರಿಕ್ವೈರ್ಡ್ ಟು ಡಿಟೆಕ್ಟ್ ದ ವೈರಸ್ ಈಗ ನೋಡಿ ಇದು ಪಾಸಿಟಿವ್ ಕೇಸ್ ಅಲ್ಲಿ ಇಲ್ಲಿದ್ದಾನೆ ನಮಗೆ ಫ್ಲೋರೆಸೆನ್ಸ್ ಸಿಗ್ನಲ್ ಬಂತು ಅಂದ್ರೆ ಇಲ್ಲಿ ವೈರಲ್ ಈ ಒಂದು ಸೈಕಲ್ ಅಲ್ಲಿಂದ ನಮಗೆ ಪಾಸಿಟಿವ್ ಇದೆ ಇದು ನೆಗೆಟಿವ್ ಇರೋದ್ರಿಂದ ನಮಗೆ ಇದು ಆಂಪ್ಲಿಫೈ ಆಗಿಲ್ಲ ಇದು ಆಗದೇ ಇಲ್ಲ ಸೊ ಅಲ್ಟಿಮೇಟ್ಲಿ ಅಟ್ ದಿ ಎಂಡ್ ಆಫ್ ದಿ ಪಿ ಸಿ ಆರ್ ಇಫ್ ಯು ಲುಕ್ ಅಟ್ ದ ನಂಬರ್ ಆಫ್ ಕಾಪೀಸ್ ಇಸ್ ಲೈಕ್ ಎ 2-10 ದಟ್ ಮೀನ್ಸ್ 2-10 ನಾವು 40 ಸೈಕಲ್ಸ್ ನಾವು ಮಾಡ್ತೀವಿ 40 ಸೈಕಲ್ಸ್ ಅಲ್ಲಿ ಅಟ್ ದಿ ಎಂಡ್ ಆಫ್ ದವರ್ 40 ಸೈಕಲ್ಸ್ ವಿಲ್ ಹಾವ್ ದೀಸ್ ಮೆನಿ ಕಾಪೀಸ್ ಆಫ್ ದಿ ದ ವೈರಲ್ ಆರ್ ಎನ್ ಎ ವೈರಲ್ ಜೀನ್ಸ್ ಸೊ ಅದನ್ನು ನಾವು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಹೇಳ್ತೀವಿ ಇದೆ ಸೇಮ್ ಇದು ಸಿಂಪ್ಲಿಫೈಡ್ ಆರ್ ಎನ್ ಐಸೋಲೇಷನ್ ವೈರಲ್ ಆರ್ ಎನ್ ಎ ಅದನ್ನ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮಾಡಿದಾಗ ಸಿ ಡಿ ಎನ್ ಎ ಆಗುತ್ತೆ ಇದನ್ನು ಆಂಪ್ಲಿಫೈ ಮಾಡಿದಾಗ ಮೆನಿ ಕಾಪೀಸ್ ಆಫ್ ದ ಸಿ ಡಿ ಎನ್ ಎ ವಿಲ್ ಗೆಟ್ ಸೊ ದೆನ್ ವಿ ವಿಲ್ ಡಿಟೆಕ್ಟ್ ದಿಸ್ ಇದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಯಾಕಪ್ಪ ಅಂದ್ರೆ ಈ ಪ್ರೋಬ್ಸ್ ಏನು ನಾವು ಡಿಸೈನ್ ಮಾಡಿರ್ತೀವಲ್ಲ ಅದು ವೈರಲ್ ಜೀನ್ಸ್ಗೆ ಮಾತ್ರ
ಅದಕ್ಕೋಸ್ಕರನೇ ಆ ವೈರಸ್ ಜೀನ್ ಇದ್ರೆ ಮಾತ್ರ ಈ ತರ ಆಂಪ್ಲಿಫಿಕೇಶನ್ ಆಗುತ್ತೆ. ವೈರಸ್ ಜೀನ್ ಇಲ್ಲ ಅಂದ್ರೆ ಆಂಪ್ಲಿಫಿಕೇಶನ್ ಆಗಲ್ಲ. ಅದಕ್ಕೋಸ್ಕರನೇ ಇದು ವೆರಿ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಇದೆ ನಾನು ಹೇಳಿದ್ನಲ್ಲ, ಇವೆಲ್ಲ ಡಿಫ್ರೆಂಟ್ ಪ್ರೋಬ್ಸ್. ಓಕೆ, ಸೊ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ನಮ್ದು ನಾವು ಕೋವಿಡ್ CFCSR CFTR ಕೋವಿಡ್ ಟೆಸ್ಟಿಂಗ್ ಸೆಂಟರ್ನ ಒಂದು ವಿಡಿಯೋ ತೋರಿಸ್ತೀನಿ, ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಇಲ್ಲಿ ನಡೆಯುತ್ತೆ ಅಂತ. ಓಕೆ ನೋಡಿ, ಇದು ನಮಗೆ ಸ್ಯಾಂಪಲ್ಸ್ ಬಂದಾಗ ನಮಗೆ ಈ ತರ ಒಂದು ಬಾಕ್ಸ್ ಅಲ್ಲಿ ಸ್ಯಾಂಪಲ್ಸ್ ಬರುತ್ತೆ. ಈಗ ನೀವು ಕಾಣ್ತಾ ಇರ್ಬೋದು, ಇದು ಬಾಕ್ಸ್, ಇಲ್ಲಿ ನಮಗೆ ಸ್ಯಾಂಪಲ್ಸ್ ಬರುತ್ತೆ. ಈ ಸ್ಯಾಂಪಲ್ಸ್ ನ ನಾವು ಇದು ಬಯೋಸೇಫ್ಟಿ ಕ್ಯಾಬಿನೆಟ್ ಅಂತ ಕರಿತೀವಿ. ಈ ಬಯೋಸೇಫ್ಟಿ ಕ್ಯಾಬಿನೆಟ್ 2 level 2 ಅಂತ ಕರಿತೀವಿ. ಆ ಸ್ಯಾಂಪಲ್ಸ್ ನ ನಾವು ಇದು ಈ ತರ VTM ಈ ತರ ಟೆಸ್ಟಬಲ್ ಇರುತ್ತೆ, ಇದ್ರೊಳಗೆ ಸ್ವಾಬ್ ಇರುತ್ತೆ ನಮ್ಗೆ. ಓಕೆ, ಸೊ ಅದನ್ನ ನಾವು ಬಯೋಸೇಫ್ಟಿ ಕ್ಯಾಬಿನೆಟ್ level 2 ನಾವು ಓಪನ್ ಮಾಡ್ತೀವಿ. ಹಾ, ಸೊ ನಾವು ಇದು ನಿಮಗೆ ಗೊತ್ತಿರ್ಬೋದು SRF ID. ನಿಮ್ಗೆ ಎಲ್ಲರಿಗೂ ನಿಮ್ಗೆ ಒಂದು ಸ್ಯಾಂಪಲ್ ಕೊಟ್ಟಿಗೆ ಒಂದು SRF ID ಬರುತ್ತೆ. ಇದು SRF ID, ಅದ್ರ ಮೇಲೆ ಹೆಸರು ಇರುತ್ತೆ. ನಾವು ಇದನ್ನ ನಾವು ಲ್ಯಾಬಿಗೆ ಬಂದ ಮೇಲೆ ನಾವು ಡಿಕೋಡ್ ಮಾಡ್ತೀವಿ. ನಮ್ಮ CFTR ID ಕೊಡ್ತೀವಿ, ನಾವು ನಮ್ಮದೇ ಆದಂತ ಒಂದು ID ಕೊಡ್ತೀವಿ. ಅದಕ್ಕೋಸ್ಕರ ನಮಗೆ ಹೆಸರಲ್ಲಿ ಗೊತ್ತಾಗಲ್ಲ. ಆಮೇಲೆ ಏನ್ ಮಾಡ್ತೀವಿ, ಮತ್ತೆ ಅದೇ ಇನ್ನೊಂದು ಬಯೋಸೇಫ್ಟಿ ಕ್ಯಾಬಿನೆಟ್ ಇನ್ನೊಂದು ರೂಮ್ಗೆ ಹೋಗ್ಬಿಟ್ಟು ಅದನ್ನ ನಾವು ಕರಿತೀವಿ RNA ಪ್ರೊಸೆಸಿಂಗ್ ರೂಮ್ ಅಂತ ಕರಿತೀವಿ. ಆ ಸ್ಯಾಂಪಲ್ ಇಲ್ಲಿಗೆ ಬಂದ ಮೇಲೆ ಇದ್ರಲ್ಲಿ ಇರ್ತಕ್ಕಂಥ ಸ್ಯಾಂಪಲ್ಸ್ ನ ನಾವು RNA ಎಕ್ಸ್ಟ್ರಾಕ್ಷನ್ ಬಫರ್ಗೆ ಆಡ್ ಮಾಡ್ತೀವಿ. ಇದ್ರೊಳಗೆ RNA ಎಕ್ಸ್ಟ್ರಾಕ್ಷನ್ ಬಫರ್ ಇದೆ, ಇದ್ರೊಳಗೆ ಈ ಸ್ಯಾಂಪಲ್ಸ್ ನ RNA ಎಕ್ಸ್ಟ್ರಾಕ್ಷನ್ ಬಫರ್ಗೆ ಆಡ್ ಮಾಡ್ತೀವಿ. ಸೊ ನೀವು ನೋಡಿರ್ಬೋದು, ಇವು PPE ಕಿಟ್ ಹಾಕೊಂಡಿರ್ತಾರೆ, ಸ್ಯಾಂಪಲ್ಸ್ ನ ಹೊರಗಡೆ ಓಪನ್ ಮಾಡಂಗಿಲ್ಲ. ಇದನ್ನ ನಾವು ಬಯೋಸೇಫ್ಟಿ ಕ್ಯಾಬಿನೆಟ್ level 2 ಓಪನ್ ಮಾಡಬೇಕಾಗ್ತದೆ. ಅದಾದ ನಂತರ ಇದು ನೀವು ಈ ಮಷಿನ್ ನೋಡ್ತಾ ಇರ್ಬೋದು, ದಿಸ್ ಇಸ್ ಕಾಲ್ಡ್ ಆಟೋಮೇಟೆಡ್ RNA ಎಕ್ಸ್ಟ್ರಾಕ್ಟರ್. ಅಟ್ ಎ ಟೈಮ್ ಇದು ಒಂದು 96 ಸ್ಯಾಂಪಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ನಾವು ಇದರಲ್ಲಿ ಸ್ಯಾಂಪಲ್ಸ್ ಹಾಕಿದೀವಿ, ಸೀಲ್ ಮಾಡಿದ್ದೀವಿ. ಸೀಲ್ ಮಾಡಿಬಿಟ್ಟು ಇದ್ರೊಳಗೆ ಇಡ್ತೀವಿ. ಅಫ್ಕೋರ್ಸ್ ನಾವು RNA ಎಕ್ಸ್ಟ್ರಾಕ್ಷನ್ ಬಫರ್ ಆಗಿದ್ದಟ್ಟಿಗೆ ವೈರಸ್ ಎಲ್ಲ ಸತ್ತು ಹೋಗಿರುತ್ತೆ, ವೈರಸ್ ಇನ್ಫೆಕ್ಟಿವಿಟಿ ಇರಲ್ಲ. ಓಕೆ, ಸೊ ಅದಾದ ನಂತರ ನಾವು ಇದು ಮಾಡಿ ಇದೇ ತರ ನಮಗೆ ಫೈನಲ್ ಆಗಿ RNA ಇಲ್ಲಿರುತ್ತೆ, ಸೊಲ್ಯೂಷನ್ ಆಗಿರುತ್ತೆ. ಓಕೆ, ಅದಾದ ನಂತರ ನಾವು ನೆಕ್ಸ್ಟ್ PCR ರೂಮ್ಗೆ ಹೋಗ್ತೀವಿ. ಇದರಲ್ಲಿ RNA ಇರ್ತಕ್ಕಂಥದ್ದನ್ನ ನಾವು PCR ಮಿಕ್ಸ್ಚರ್ಗೆ ಹಾಕ್ತೀವಿ. PCR ಮಿಕ್ಸ್ಚರ್ ಅಲ್ಲಿ ಏನಿರುತ್ತೆ, ಎಂಜೈಮ್ ಇರುತ್ತೆ, ಮತ್ತೆ ಅದು ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಸೊ ನಮ್ದು ಪ್ರೋಬ್ಸ್ ಇರುತ್ತೆ. ನಾವು ಆ RNA ನ ನಾವು PCR ಮಾಸ್ಟರ್ ಮಿಕ್ಸ್ ಅಂತ ಕರಿತೀವಿ, ಆ ಮಿಕ್ಸ್ಗೆ ಹಾಕ್ತೀವಿ. ಯಾಕೆ ಬೇಕು, ಇದು ಟೆಂಪ್ಲೇಟ್ ಅಷ್ಟೇ. ಟೆಂಪ್ಲೇಟ್ ಹಾಕಿದ್ಮೇಲೆ ಆ ಮಾಸ್ಟರ್ ಮಿಕ್ಸ್ ಅಲ್ಲಿ ಏನಿರುತ್ತೆ, ನಾನು ಹೇಳಿದ ಹಾಗೆ ಎಂಜೈಮ್ ಇರುತ್ತೆ, ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ, ಮತ್ತೆ ಪ್ರೋಬ್ಸ್ ಇರುತ್ತೆ. ಅವೆಲ್ಲವೂ ಬೇಕು, ಅವೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೆ ಮಾತ್ರ ಆಂಪ್ಲಿಫಿಕೇಶನ್ ಆಗಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಅದಾದ ನಂತರ ನಾವು ಇದನ್ನ ಸೆಂಟ್ರಿಫ್ಯೂಸ್ ಮಾಡ್ತೀವಿ. ಸೆಂಟ್ರಿಫ್ಯೂಸ್ ಮಾಡ್ಬಿಟ್ಟು PCR ಮಷಿನ್ ಒಳಗಡೆ ಇಡ್ತೀವಿ. ಸೆಂಟ್ರಿಫ್ಯೂಸ್ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ, ಕೆಲವೊಂದ್ಸಲ ಈ ಸೈಡ್ಸ್ ಅಲ್ಲೆಲ್ಲ ಡ್ರಾಪ್ ಇರೋದ್ರಿಂದ ಡ್ರಾಪ್ಲೆಟ್ಸ್ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಲಿ ಅಂತ ಮಾಡ್ಬಿಟ್ಟು PCR ಮಷಿನ್ ಇರ್ತೀವಿ. PCR ರನ್ ಆದ್ಮೇಲೆ, ಇದು PCR ರನ್ ಆಗಕ್ಕೆ 1.5 hours ಬೇಕಾಗುತ್ತೆ. PCR ರನ್ ಆದ್ಮೇಲೆ ನಮಗೆ ಈ ತರ ನೀವು ಕಾಣ್ತಾ ಇರ್ಬೋದು, ಈ ತರ ನಮಗೆ ಆಂಪ್ಲಿಫಿಕೇಶನ್ ಬರುತ್ತೆ. ಪಾಸಿಟಿವ್ ಇದ್ರೆ ನಾನು ತೋರಿಸ್ತೀನಿ, ಇದು ಈ ತರ ಎಲ್ಲ ಸ್ಯಾಂಪಲ್ಸ್ 96 ಸ್ಯಾಂಪಲ್ಸ್ ಅಂದ್ರೆ ನಾವು ಯೂಸ್ವಲಿ ಏನ್ ಮಾಡ್ತೀವಿ, ದಿಸ್ ಇಸ್ 96 ಪ್ಲೇಟ್ ಅಲ್ಲಿ ಫಸ್ಟ್ ಮೊದಲನೇದು ಯಾವಾಗಲೂ ನೆಗೆಟಿವ್ ಕಂಟ್ರೋಲ್ ಇಟ್ಟಿರ್ತೀವಿ, ಆಮೇಲೆ ಲಾಸ್ಟ್ನೇದು ಯಾವಾಗಲೂ ಪಾಸಿಟಿವ್ ಕಂಟ್ರೋಲ್ ಇಟ್ಟಿರ್ತೀವಿ. ಯಾಕಪ್ಪ ಅಂದ್ರೆ ಫಸ್ಟ್ ನೆಗೆಟಿವ್ ಕಂಟ್ರೋಲ್, ಅದಾದ್ಮೇಲೆ ಟೆಸ್ಟ್, ಆಮೇಲೆ ಪಾಸಿಟಿವ್ ಕಂಟ್ರೋಲ್. ಆಯ್ತಾ, ಇದೇ ಒಂದು ಯಾವಾಗಲೂ ಪ್ಯಾಟರ್ನ್ ಅಲ್ಲಿ ಇರ್ತೀವಿ. ಅದಾದ ನಂತರ ನೀವು ನೋಡ್ಬೋದು, ಇದು ನೆಗೆಟಿವ್ ಕಂಟ್ರೋಲ್. ಇದು ಮೊದಲನೇ ವೇಲ್ಸ್ ಅಲ್ಲಿ ಹೆಂಗಿರುತ್ತೆ, ನೆಗೆಟಿವ್ ಕಂಟ್ರೋಲ್ ಆಗಿರುತ್ತೆ. ಸೊ ದಟ್ ಮೀನ್ಸ್ ನಮ್ಗೆ ಆಂಪ್ಲಿಫಿಕೇಶನ್ ಸಿಗಲ್ಲ. ಇದು ಒಂದು ನೀವು ಯೆಲ್ಲೋ ಕಲರ್ ನೋಡಿರ್ಬೋದು, ನಾವು ಎಕ್ಸ್ಟರ್ನಲ್ ಅಲ್ಲಿ ಪ್ರೋಬ್ ಆಡ್ ಮಾಡಿರ್ತೀವಿ. ಸೊ ಆ ಪ್ರೋಬ್ ಇಂದ ಅಂದ್ರೆ ಇದು ಆಂಪ್ಲಿಫೈ ಆದ್ರೆ ಇಟ್ಸ್ ಅನ್ ಇಂಡಿಕೇಶನ್ PCR ಚೆನ್ನಾಗಿ ನಡೆದಿದೆ ಅಂತ ಅರ್ಥ. ಆದ್ರೆ ಇದು ಜೀನ್ ನೋಡಿ, ನಾವು ನೋಡ್ತಾ ಇರೋದು ನಮ್ಮ ವೈರಸ್ ನ ಎನ್ವಲಪ್ ಜೀನು, ಮತ್ತೆ ವೈರಸ್ ನ ನ್ಯೂಕ್ಲಿಯರ್ ಕ್ಯಾಪ್ಸಿಡ್ ಜೀನು. ಇದನ್ನ ನಾವು ಆಂಪ್ಲಿಫೈ ಆಗಿದೆಯಾ ಎಲ್ಲ ಚೆಕ್ ಮಾಡೋಕ್ಕಾಗಿದೆ. ಈ ಬ್ಲೂ ಮತ್ತೆ ರೆಡ್ ಎರಡು ಕೂಡ ಆಂಪ್ಲಿಫೈ ಆಗಿಲ್ಲ, ಇದು ಫ್ಲಾಟ್ ಆಗಿದೆ, ಇಸ್ ಅ ನೆಗೆಟಿವ್ ಕಂಟ್ರೋಲ್. ಸೊ ನಮ್ಮ ರಿಯಾಕ್ಷನ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ಇದು ಟೆಸ್ಟ್, ಈ ಒಂದು ನೋಡಿ ಇದು ಟೆಸ್ಟ್. ನಮ್ಗೇನ್ ಸಿಗುತ್ತೆ ಇಲ್ಲಿ, ಈ ಜೀನ್ ಇದು ವೈರಸ್ ಜೀನ್, ಇದು ನಮ್ಗೆ CT ವ್ಯಾಲ್ಯೂ ಎಷ್ಟಿದೆ, 16.9 ಇದೆ, ಇದು ಆಂಪ್ಲಿಫಿಕೇಶನ್ ಆಗಿದೆ ಅಂತ ಅರ್ಥ, ಆಗಿದೆ ಅಂತ ತೋರಿಸ್ತದೆ ಸ್ಟೇಟಸ್. ಇದೇ ತರ ನಾವು ಇದು ಇಂಟರ್ನಲ್ ಕಂಟ್ರೋಲ್, ನಾನು ಹೇಳಿದ್ನಲ್ಲ ಯೆಲ್ಲೋ ಕಲರ್ ಪ್ರೋಬ್ ನಾವು ಆಡ್ ಮಾಡಿದೀವಿ, ಅದು PCR ರಿಯಾಕ್ಷನ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ನೋಡ್ಲಿಕ್ಕೆ, ಇದನ್ನ ಅದು ಇಂಟರ್ನಲ್ ಕಂಟ್ರೋಲ್ ಅಂತಾನು ಕರಿತೀವಿ. ಇದು ನ್ಯೂಕ್ಲಿಯರ್ ಕ್ಯಾಪ್ಸಿಡ್ ಜೀನ್ ಇದು.
ಇದು ಕೂಡ ನಾವು ಎರಡು ಜೀನ್ ಸಾರ್ಸ್ ಕೊರೋನಾ ವೈರಸ್ ಟು ಎರಡು ಜೀನ್ ಒಂದು ಯೂಶ್ವಲಿ ಇದು ಎನ್ವಲಪ್ ಜೀನ್ ಇದೆಯಲ್ಲ ಇದು ಲೈಕ್ ಕೊರೋನಾ ವೈರಸ್ ಫ್ಯಾಮಿಲಿಗೆ ಸೀಮಿತವಾಗಿರುತ್ತೆ ಇದು ನ್ಯೂಕ್ಲಿಯರ್ ಕ್ಯಾಪ್ಸಿಡ್ ಏನಿದೆ ವೆರಿ ಸ್ಪೆಸಿಫಿಕ್ ಟು ಕೊರೋನಾ ವೈರಸ್ ಟು ಇಲ್ಲಿ ನೋಡಿರ್ಬೋದು ನೀವು 16.39 ಇದೆ ಸಿಟಿ ವ್ಯಾಲಿ ಇಲ್ಲಿ 21.8 ಇದೆ ಎರಡು ಜೀನ್ ಕೂಡ ಆಂಪ್ಲಿಫೈ ಆಗಿದಾವೆ ಅಂದ್ರೆ ಅರ್ಥ ಇದು ಪಾಸಿಟಿವ್ ಈ ತರ ಇಲ್ಲಿ ಅರ್ಥ ಏನಪ್ಪ ಅಂದ್ರೆ 16 ಸೈಕಲ್ ಬೇಕು ಈ ಒಂದು ಜೀನ್ ಆಂಪ್ಲಿಫೈ ಆಗಲಿಕ್ಕೆ ಅಂತ ಅರ್ಥ ಇದು 21 ಸೈಕಲ್ ಬೇಕು ಈ ಒಂದು ನ್ಯೂಕ್ಲಿಯರ್ ಕ್ಯಾಪ್ಸಿಡ್ ಜೀನ್ ಆಂಪ್ಲಿಫೈ ಆಗಕ್ಕೆ ಅರ್ಥ ಸೊ ಇದು ನಮಗೆ ಪಾಸಿಟಿವ್ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಆ ಪಾಸಿಟಿವ್ ಬಂದಿರತಕ್ಕಂಥದ್ನ ಈ ICMR ಪೋರ್ಟಲ್ ಅಂತ ಇರುತ್ತೆ ಈ ICMR ಪೋರ್ಟಲ್ ಅಲ್ಲಿ ನಾವು ಡೇಟಾನ ಎಂಟ್ರಿ ಮಾಡ್ತೀವಿ ನಾವೇನ್ ಎಂಟ್ರಿ ಮಾಡ್ತೀವಿ ನೋಡ್ರಿ ಇಲ್ಲಿ ಸಿಟಿ ವ್ಯಾಲಿನೇ ನೋಡಿರ್ಬೋದು ಇಲ್ಲಿ ನಮಗೆ ICMR ಪೋರ್ಟಲ್ ಅಲ್ಲಿ ನಾವೆಲ್ಲ ರಾ ಡೇಟಾನ ಎಂಟ್ರಿ ಮಾಡ್ಬೇಕಾಗುತ್ತೆ ಒಬ್ಬ ಪರ್ಸನ್ ಪಾಸಿಟಿವ್ ಬಂದಿದ್ದಾನೆ ಅಂತಂದ್ರೆ ಅರ್ಥ ಅವನು ಎಷ್ಟು ವ್ಯಾಲ್ಯೂಸ್ ರಾ ಡೇಟಾ ಎಂಟ್ರಿ ಮಾಡ್ಬೇಕು ಇಲ್ಲಿ ನೋಡಿ ನಾವು ಡೇಟಾನ ಎಂಟ್ರಿ ಮಾಡ್ತೀವಿ ಎಂಟ್ರಿ ಮಾಡಿದಾಗ ಅದು ICMR ಗೆ ಹೋಗುತ್ತೆ ICMR ಇಂದ ನಿಮಗೆ ICMR ಗೂ ಹೋಗುತ್ತೆ ಮತ್ತೆ ಸ್ಟೇಟ್ ಕೋವಿಡ್ ಸೆಲ್ಗೂ ಹೋಗುತ್ತೆ ಮತ್ತೆ ನಮ್ಮ ಡಿಸ್ಟಿಕ್ ಕೋವಿಡ್ ಸೆಲ್ಗೂ ಹೋಗುತ್ತೆ ಮತ್ತೆ ನಮ್ಮ DHO ಆಫೀಸ್ DSO ಆಫೀಸ್ ಎಲ್ಲರಿಗೂ ಈ ಇನ್ಫಾರ್ಮೇಶನ್ ಹೋಗುತ್ತೆ ಇಮಿಡಿಯೇಟ್ ಆಗಿ ನಿಮಗೆ ಪಾಸಿಟಿವ್ ಅಂತ ನಿಮಗೆ ಮೆಸೇಜ್ ಬರುತ್ತೆ ಸೊ ಇದು ಸಾರಿ ಐ ಆಮ್ ಸಾರಿ ಇದು ನಾನು ನಿಮಗೆ ಒಂದು ಪಿಕ್ಚರ್ ಅಷ್ಟೇ ಇದು HT ಪ್ಯೂರ್ ಇದು 96 ವೆಲ್ RNA ಎಕ್ಸ್ಟ್ರಾಕ್ಟರ್ ಆಟೋಮೇಟೆಡ್ RNA ಎಕ್ಸ್ಟ್ರಾಕ್ಟರ್ ಅಂತ ಕರಿತೀವಿ ಇದು ಬಯೋಸೇಫ್ಟಿ ಕ್ಯಾಬಿನೆಟ್ ವೆರಿ ಇಂಪಾರ್ಟೆಂಟ್ ಎಲ್ಲ ಯಾವುದೇ ಒಂದು ಕೋವಿಡ್ ಸ್ಯಾಂಪಲ್ನ ನಾವು ಬಯೋಸೇಫ್ಟಿ ಕ್ಯಾಬಿನೆಟ್ ಲೆವೆಲಲ್ಲಿ ಮಾತ್ರ PPE ಕಿಟ್ ಹಾಕೊಂಡು ಮಾತ್ರ ಓಪನ್ ಮಾಡೋಕ್ಕೆ ಸಾಧ್ಯ ಅದು ಓಪನ್ ಮಾಡಲೇಬೇಕು ಓಪನ್ ಮಾಡಬೇಕಾಗುತ್ತೆ ಇದು PCR ಮಷಿನ್ ನೀವನ್ನೆಲ್ಲ ನೋಡಿರ್ಬೋದು ಇದು PCR ಮಷಿನ್ ಇಲ್ಲಿ ನೋಡಿ ಇಲ್ಲಿ ಒಂದು ರಿಯಾಕ್ಷನ್ ನಡೀತಾ ಇದೆ ಇದು ಒಂದು ಥ್ರೆಶೋಲ್ಡ್ ಲೈನ್ ಇದು ರಿಯಾಕ್ಷನ್ ನಡೀತಾ ಇದೆ ಇನ್ನು 20-30 ನಿಮಿಷ ಬೇಕು ಸೊ ಇದು ಇದು ಒಂದು ಇದು PCR ಮಷಿನ್ ಇದನ್ನ ರಿಯಲ್ ಟೈಮ್ PCR ಮಷಿನ್ ಅಂತ ಕರಿತೀವಿ ಸೊ ನೀವೆಲ್ಲ ಕೇಳಿರ್ಬೋದು ಇದು ಒಂದು ನಮ್ಮ ಒಂದು ಸೆಂಟರ್ ಅಲ್ಲಿ ಈ ತರ RT-PCR ಬೇಸ್ಡ್ ಡಿಟೆಕ್ಷನ್ ನಾವು ಮಾಡ್ತೀವಿ ಎಲ್ಲ ಸೆಂಟರ್ಲ್ಲಿ ಇದೇ ಮೆಥಡ್ ಫಾಲೋ ಮಾಡೋದು ನೀವೆಲ್ಲ ಕೇಳಿರ್ಬೋದು ಸಿಟಿ ವ್ಯಾಲ್ಯೂಸ್ ಮತ್ತೆ ವೈರಲ್ ಲೋಡು ಏನ್ ವ್ಯತ್ಯಾಸ ಎಲ್ಲರೂ ಕೇಳ್ತಾರೆ ಸಿಟಿ ವ್ಯಾಲ್ಯೂಸ್ ನಮ್ಮ ಸಿಟಿ ವ್ಯಾಲ್ಯೂಸ್ ಎಷ್ಟು ನನ್ನ ವೈರಲ್ ಲೋಡ್ ಎಷ್ಟಿರುತ್ತೆ ಅಂತ ಸಿಟಿ ವ್ಯಾಲ್ಯೂ ಇಂಡೈರೆಕ್ಟ್ಲಿ ಇಂಡಿಕೇಟ್ಸ್ ವೈರಲ್ ಲೋಡ್ ಲೋವರ್ ದ ಸಿಟಿ ವ್ಯಾಲ್ಯೂ ನಾನು ಹೇಳಿದ ಸೈಕಲ್ ಥ್ರೆಶೋಲ್ಡ್ ಸಿಟಿ ಮೀನ್ಸ್ ಸೈಕಲ್ ಥ್ರೆಶೋಲ್ಡ್ ನಂಬರ್ ಆಫ್ ಸೈಕಲ್ಸ್ ಆಫ್ಟರ್ ವಿಚ್ ವೈರಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಹೈಯರ್ ದ ಸೈಕಲ್ ನಂಬರ್ ಲೋವರ್ ಇಸ್ ದ ವೈರಲ್ ಲೋಡ್ ಅಂದ್ರೆ 40 ಸೈಕಲ್ ನಾವು ರನ್ ಮಾಡ್ತೀವಿ 40 ಸೈಕಲ್ ಅಲ್ಲಿ ನಮಗೆ 30 ಸೈಕಲ್ ಆದ ನಂತರ ವೈರಸ್ ಡಿಟೆಕ್ಷನ್ ಆಯ್ತು ಅಂತಂದ್ರೆ ಅರ್ಥ ಆ ಸ್ಯಾಂಪಲ್ ಅಲ್ಲಿ ವೈರಸ್ ಲೋಡ್ ಕಡಿಮೆ ಇದೆ ಅಂತ ಅರ್ಥ ಅದೇ ನಮಗೆ ಏನಾರ 18 ಸೈಕಲ್ ಇಂದಾನೆ ನಮಗೆ ಆಂಪ್ಲಿಫಿಕೇಶನ್ ಶುರುವಾಯ್ತು ಅಂದ್ರೆ ನಮಗೆ ಕರು ಬರಕ್ ಶುರುವಾಯ್ತು ಅಂತಂದ್ರೆ ಆ ಸ್ಯಾಂಪಲ್ ಅಲ್ಲಿ ವೈರಸ್ ಲೋಡ್ ಹೆಚ್ಚಿಗಿದೆ ಅಂತ ಅರ್ಥ ಸೊ ಅರ್ಲಿ CT ಇಂಡಿಕೇಟ್ಸ್ ಅಪ್ ಟು ಅರೌಂಡ್ ಯೂಸ್ವಲಿ ಲೆಸ್ ದನ್ 30 ಬಂತಂದ್ರೆ ಚೆನ್ನಾಗಿ ಕರು ಬಹಳ ಬಹಳ ಚೆನ್ನಾಗಿ ಬರುತ್ತೆ ಅದು ಹೈಯರ್ ವೈರಲ್ ಲೋಡ್ ಅಂತ ಲೇಟ್ CT ಅಂತಂದ್ರೆ ಆಫ್ಟರ್ 30 ಅಂತಂದ್ರೆ ಸ್ವಲ್ಪ ಲೋವರ್ ವೈರಲ್ ಲೋಡ್ ಅಂತ ಕರಿತೀವಿ ಈ ಒಂದು CT ಇದು ನಾವು ಇಲ್ಲಿ ನಾವು ಇದನ್ನ ಕ್ವಾಲಿಟೇಟಿವ್ ಅಸ್ಸೇ ಆಗಿ ಬಳಸ್ತೀವಿ ನಾಟ್ ಎ ಕ್ವಾಂಟಿಟೇಟಿವ್ ಅಸ್ಸೇ ಯಾಕಪ್ಪ ಅಂತಂತಂದ್ರೆ ನಾವು 3 ಸ್ಯಾಂಪಲ್ಸ್ನ ನಾವು ರನ್ ಮಾಡಲ್ಲ ಆಮೇಲೆ ಪ್ಲಸ್ ಸ್ಟ್ಯಾಂಡರ್ಡ್ ಕರ್ವ್ಗೆ ನಾವು ಕಂಪೇರ್ ಮಾಡಲ್ಲ ಅದಕ್ಕೆ ನಾವು ಕ್ವಾಂಟಿಟಿ ಮಾಡಕ್ ಆಗಲ್ಲ ಯಾಕಂದ್ರೆ ವೈರಲ್ ಲೋಡ್ ನ ಕ್ವಾಂಟಿಟಿ ಮಾಡ್ಬೇಕಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಪ್ಯೂರಿಫೈಡ್ ವೈರಸ್ ಗೆ ಕಂಪೇರ್ ಮಾಡಿ ಇಷ್ಟು ವೈರಸ್ ಲೋಡ್ ಇದೆ ಅಂತ ಹೇಳ್ಬೋದು ಬಟ್ ಆದ್ರೆ ನಮ್ಮಲ್ಲಿ CT ವ್ಯಾಲ್ಯೂ ಇಲ್ಲಿ ಏನಂದ್ರೆ ರಫ್ ಇಂಡಿಕೇಟರ್ ಆಫ್ ವೈರಲ್ ಲೋಡ್ ಅಷ್ಟೇ ಸೊ ಈ ಒಂದು ಅಸ್ಸೆ ಏನಪ್ಪ ಅಂದ್ರೆ ಕ್ವಾಲಿಟಿ ಇದು ಪಾಸಿಟಿವ್ನ ಅಥವಾ ನೆಗೆಟಿವ್ ಅಷ್ಟೇ ಹೇಳ್ತೀವಿ ಬಟ್ CT ವ್ಯಾಲ್ಯೂ ರಫ್ಲಿ ಇಂಡಿಕೇಟ್ಸ್ ವೈರಲ್ ಲೋಡ್ ಲೆಸ್ ಆರ್ ಮೋರ್ ಅಂತ ಹೇಳುತ್ತೆ ಬಟ್ ನಾಟ್ ಎಕ್ಸಾಕ್ಟ್ಲಿ ಕ್ವಾಂಟಿಟಿ ಇಷ್ಟೇ ಇದೆ ಅಂತ ಹೇಳಕ್ ಆಗಲ್ಲ ಆಮೇಲೆ ಇದ್ದು CT ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಅಗೇನ್ ಸ್ಯಾಂಪ್ಲಿಂಗ್ ಸ್ಯಾಂಪಲ್ ಚೆನ್ನಾಗಿ ಕಲೆಕ್ಟ್ ಆಗಿರಬೇಕು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಏನಾರ ಸ್ಯಾಂಪಲ್ ತೆಗೆದಿದ್ರೆ ನಮಗೆ ವೈರಸ್ ಲೋಡ್ ಕಡಿಮೆ ಸಿಗುತ್ತೆ ಆಮೇಲೆ CT ವ್ಯಾಲ್ಯೂ ಲೋ CT ವ್ಯಾಲ್ಯೂ ಬರುತ್ತೆ ಲೋ CT ವ್ಯಾಲ್ಯೂ ಅಂದ್ರೆ ಲೋ CT ವ್ಯಾಲ್ಯೂ ಬಂದಾಗ ಏನಾಗುತ್ತೆ ಅದು ವೈರಲ್ ಲೋಡ್ ಕಡಿಮೆ ಇದೆ ಅಂತ ಅನ್ನಿಸುತ್ತೆ ಆಮೇಲೆ ಅದು ಸ್ಟೋರೇಜ್ ಬಂದಿಟ್ಟಿಗೆ ನಾವು ಎಲ್ಲಿ ಸ್ಟೋರ್ ಮಾಡಿರ್ತೀವಿ ಎಷ್ಟು ದಿವಸ ಮಾಡ್ತೀವಿ ಆಮೇಲೆ ಆ ಒಂದು ಪೇಷಂಟ್ನ ಒಂದು ಸ್ಟೇಜ್ ಆಫ್ ಇನ್ಫೆಕ್ಷನ್ ಅವ್ನು ಅರ್ಲಿ ಫೇಸ್ ಅಲ್ಲಿ ಇದಾನ ಅಥವಾ ರಿಕವರಿ ಫೇಸ್ ಅಲ್ಲಿ ಇದಾನ ಅವೆಲ್ಲ ಮ್ಯಾಟರ್ಸ್ ಆಗುತ್ತೆ ಈ CT ವ್ಯಾಲ್ಯೂ ಆಸ್ ಪರ್ ದ ICMR ಗೈಡ್ಲೈನ್ಸ್ ಪ್ರಕಾರ CT ವ್ಯಾಲ್ಯೂ ಮೋರ್ ದನ್ 35 ಈಸ್ ಕನ್ಸಿಡರ್ಡ್ ನೆಗೆಟಿವ್ ಅಂದ್ರೆ 35 ಹೆಚ್ಚಿಗಿದ್ರೆ ಅದು ನಾವು ಔಟ್ ಆಫ್ 35 ಸೈಕಲ್ಸ್ ಅಲ್ಲಿ ಆಂಪ್ಲಿಫಿಕೇಶನ್ ಶುರುವಾಯ್ತು ಅಂತಂದ್ರೆ ಅದು ನಾವು ನೆಗೆಟಿವ್ ಅಂತ ಕನ್ಸರ್ ಮಾಡ್ತೀವಿ 35 ಒಳಗಡೆ ಬಂತಂದ್ರೆ ಅದು ನಾವು ಪಾಸಿಟಿವ್ ಅಂತ ಕನ್ಸರ್ ಮಾಡ್ತೀವಿ ಕೆಲವೊಂದು ಸಲ 34.5 ಅಂತ ಬಾರ್ಡರ್ ಎಲ್ಲ ಬಂದಿರುತ್ತೆ ಸೊ ಅವಾಗ ನಾವೇನ್ ಮಾಡ್ತೀವಿ 34.5 ಎರಡು ಜೀನು 34.5 ಅಂತ ಬಂದಿರುತ್ತೆ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ನಾವು ಅವನ ಏಜ್ ನೋಡ್ತೀವಿ ಕೆಲವೊಂದ್ಸಲ ಅವನ ಒಂದು ಏನಾರ ಸಿಂಪ್ಟಮ್ಯಾಟಿಕ್ ಇದೆಯಾ ಅಂತ ನೋಡ್ತೀವಿ ಇವೆಲ್ಲ ಫ್ಯಾಕ್ಟರ್ಸ್ ಆಮೇಲೆ ಕರ್ವ್ ನೋಡ್ತೀವಿ ಕರ್ವ್ ಯಾವ ತರ ಬಂದಿದೆ ಇವೆಲ್ಲ ನಾವು ಫ್ಯಾಕ್ಟರ್ಸ್ 3-4 ಫ್ಯಾಕ್ಟರ್ಸ್ ನೋಡ್ಕೊಬಿಟ್ಟು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ ಸೊ ಆಮೇಲೆ CT ಕಟ್ ಆಫ್
ಇನ್ನೊಂದು ಏನಪ್ಪ ಅಂದ್ರೆ ಕಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಾ ಯಾವುದೇ ಒಂದು ಕಿಟ್ಗಳ ಮೇಲೆ ಇಷ್ಟು ಸಿ ಟಿ ವ್ಯಾಲ್ಯೂ ಅದರ ಸೆನ್ಸ್, ಬಿಕಾಸ್ ಆ ಒಂದು ಸೆನ್ಸಿಟಿವಿಟಿ ಆಫ್ ದ ಕಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ 35, ಕೆಲವೊಂದು ಕಿಟ್ ಹೇಳ್ತಾರೆ 35 and above ಈಸ್ ನೆಗೆಟಿವ್, ಕೆಲವು ಕಿಟ್ ಹೇಳ್ತಾರೆ 36 and above ಈಸ್ ನೆಗೆಟಿವ್ ಅಂತ. ಸೊ ಸಿ ಟಿ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದಿ ಕಿಟ್ ಆಲ್ಸೋ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಸಿ ಟಿ ವ್ಯಾಲ್ಯೂ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತವೆ. ಸೊ ಈ ಒಂದು ಆರ್ ಟಿ ಪಿ ಸಿ ಆರ್ ನ ಒಂದು ಪ್ರಾಸ್ ಅಂಡ್ ಕಾನ್ಸ್ ಏನಪ್ಪ ಅಂತಂದ್ರೆ, ಇದು ನಾನು ಹೇಳಿದಾಗ ಇದು ವೆರಿ ಸೆನ್ಸಿಟಿವ್, ವೆರಿ ಪ್ರಿಸೈಸ್ ಅಂಡ್ ವೆರಿ ಸ್ಪೆಸಿಫಿಕ್. ಅದು ಕೊರೋನಾ ವೈರಸ್ 2 ಅಂತಾನೆ ವೆರಿ ಸ್ಪೆಸಿಫಿಕ್ ಅಂಡ್ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎ ಗೋಲ್ಡ್ ಸ್ಟ್ಯಾಂಡರ್ಡ್. ಆಮೇಲೆ ಇಟ್ ಕ್ಯಾನ್ ಡಿಟೆಕ್ಟ್ ದಿ ಪ್ರೆಸೆನ್ಸ್ ಆಫ್ ದಿ ವೈರಸ್ ಇನ್ ದಿ ಅಸಿಂಪ್ಟೊಮ್ಯಾಟಿಕ್ ಪೀಪಲ್. ದಟ್ಸ್ ವೈ ಆರ್ ಟಿ ಪಿ ಸಿ ಆರ್ ಯೂಸ್ ಫಾರ್ ದ ಸ್ಕ್ರೀನಿಂಗ್. ಅದಕ್ಕೆ ಆರ್ ಟಿ ಪಿ ಸಿ ಆರ್ ಮಾಡಿಸಿ ಆರ್ ಸಿ ಪಿ ಟಿ ಎಂ ಆರ್ ಟಿ ಪಿ ಸಿ ಆರ್ ಮಾಡಿಸಿ ಅಂತ ಹೇಳ್ತಾರೆ. ಅವ್ನು ಸಿಂಪ್ಟಮ್ಸ್ ಇದ್ರೂ ಮಾಡಿಸಿ, ಸಿಂಪ್ಟಮ್ ಇರ್ಲಿದ್ರು ಮಾಡಿಸ್ಬೇಕಾಗತ್ತೆ. ಕಾನ್ಸ್ ಏನಪ್ಪ ಅಂತ ನಿಮ್ಗೆ ಗೊತ್ತಿರ್ಬೋದು, ನೀವೆಲ್ಲ ಕೇಳಿರ್ಬೋದು, ಆರ್ ಟಿ ಪಿ ಸಿ ಆರ್ ದ ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ರಿಪೋರ್ಟ್ ಬರೋದೆ ಡಿಲೇ ಆಗುತ್ತೆ. ಇದು ಒಂದು 2 ಆಗುತ್ತೆ, 3 ಆಗುತ್ತೆ ಅಂತ. ಐ ಮೀನ್ ಇಟ್ ಇಸ್ ಇದು ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದು. ಬಟ್ ನಮ್ಮ ಲ್ಯಾಬೊರೇಟ್ರಿಯಿಂದ ಪ್ರಾಬ್ಲಮ್ ಅಲ್ಲ. ಲ್ಯಾಬೊರೇಟ್ರಿಯಲ್ಲಿ ನಾವು ಪ್ರತಿಯೊಂದು 4-5 ತಾಸಲ್ಲಿ 96 samples ಮುಗಿಸ್ಬಿಡ್ತೀವಿ. ಅರೌಂಡ್ 3-4 hours 96 samples ನಾವು ಮುಗಿಸ್ಬಿಡ್ತೀವಿ. ಬಟ್ ಆದ್ರೆ ನಮಗೇನಾಗುತ್ತೆ, ಸ್ಯಾಂಪಲ್ಸ್ ನಮ್ಮ ಲ್ಯಾಬಿಗೆ ಬರೋದೇ ಲೇಟ್ ಆಗುತ್ತೆ. ಅವೆಲ್ಲ ನಾವು ಯೋಚನೆ ಮಾಡಿದಾಗ ಸ್ವಲ್ಪ ಆರ್ಟಿಫಿಷಿಯಲ್ ರಿಸಲ್ಟ್ಸ್ ನಿಮಗೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಇನ್ನೊಂದು ಕಾನ್ಸ್ ಏನಪ್ಪ ಅಂದ್ರೆ, ಇದಕ್ಕೆ ಸ್ಪೆಷಲೈಸ್ ಎಕ್ವಿಪ್ಮೆಂಟ್ ಬೇಕು, ಆರ್ ಟಿ ಪಿ ಸಿ ಆರ್ ಬೇಕು, ಇವೆಲ್ಲ ಎಕ್ಸ್ಟ್ರಾ ಆಟೋಮೇಟೆಡ್ ಎಕ್ಸ್ಟ್ರಾಕ್ಟರ್ ಬೇಕು, ಆಮೇಲೆ ಬಯೋಸೇಫ್ಟಿ ಕ್ಯಾಬಿನೆಟ್ಸ್ ಬೇಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಲ್ಯಾಬೊರೇಟರಿ ಫೆಸಿಲಿಟೀಸ್ ಬೇಕಾಗುತ್ತೆ, ಮಿನಿಮಮ್ 2-5 hours ಬೇಕಾಗುತ್ತೆ. ಆಮೇಲೆ ಇನ್ಅಡಕ್ವೇಟ್ ಇಂಪೆಸಿಫಿಕ್ ಆಗುಮೆಂಟೇಷನ್ ಆಫ್ ಟೆಸ್ಟಿಂಗ್ ಕೆಪಾಸಿಟಿ. ಏನಪ್ಪ ಅಂದ್ರೆ, ಇದನ್ನೆಲ್ಲ ಎಲ್ಲ ಅಂದ್ರಲ್ಲಿ ಇಡೋಕ್ಕಾಗಲ್ಲ, ವೆರಿ ಸ್ಪೆಷಲೈಸ್ಡ್ ಲ್ಯಾಬೊರೇಟರಿಯಲ್ಲಿ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಅಂಡ್ ಇಟ್ ಕೆನಾಟ್ ಡಿಟೆಕ್ಟ್ ದಿ ಪಾಸ್ಟ್ ಇನ್ಫೆಕ್ಷನ್. ಇವನ್ ಮೊದಲು ಇನ್ಫೆಕ್ಷನ್ ಇದೆಯಾ ಅಥವಾ ಇಲ್ಲ ಅಂತ ತಿಳ್ಕೊಳಕಾಗಲ್ಲ. ಇಟ್ಸ್ ಓನ್ಲಿ ಡಿಟೆಕ್ಟ್ ದಿ ಇನಿಷಿಯಲ್ ಇನ್ಫೆಕ್ಷನ್ ಆಸ್ ವೆಲ್ ಆಸ್ ಡ್ಯೂರಿಂಗ್ ದ ಇನ್ಫೆಕ್ಷನ್, ಈವನ್ ಇನ್ ದ ರಿಕವರಿ ಫೇಸ್ ಅಲ್ಲಿ ಕೂಡ ಇದು ಡಿಟೆಕ್ಟ್ ಮಾಡಬಲ್ದು. ವೆರಿ ಸ್ಪೆಸಿಫಿಸಿಟಿ, ವೆರಿ ಸ್ಪೆಸಿಫಿಕ್ ಕ್ರಾಸ್ ರಿಯಾಕ್ಟಿವಿಟಿ. ಕೆಲವೊಂದ್ಸಲ ಯಾವ ಕ್ರಾಸ್ ರಿಯಾಕ್ಟಿವ್ ಆಗುತ್ತೆ ಅಂತಂದ್ರೆ ಡಿಪೆಂಡ್ಸ್ ಆನ್ ದ ಕಿಟ್. ಕೆಲವೊಂದ್ಸಲ ನೀವು ಕೇಳಿರ್ಬೋದು ಮ್ಯೂಟೆಂಟ್ ವೈರಸ್ ಆರ್ ಟಿ ಪಿ ಸಿ ಆರ್ ನ ಡಿಟೆಕ್ಟ್ ಆರ್ ಟಿ ಪಿ ಸಿ ಆರ್ ನಿಂದ ಡಿಟೆಕ್ಟ್ ಮಾಡಕ್ ಆಗಲ್ಲ ಅಂಬ ಒಂದು ಮಾತನ್ನು ನೀವು ಕೇಳಿರ್ತೀರಾ. ಇದು ಏನಪ್ಪ ಅಂದ್ರೆ, ಆ ಪ್ರೋಬ್ಸ್ ಎಲ್ಲಿ ಡಿಸೈನ್ ಮಾಡಿರ್ತಲ್ಲ ಅದ್ರ ಮೇಲೆ ಡಿಪೆಂಡೆಂಟ್. ಮೋಸ್ಟ್ ಆಫ್ ದಿ ಪ್ರೋಬ್ಸ್ ಏನಿದೆ ಅಂತಂದ್ರೆ ಈ ಕನ್ಸರ್ವ್ ಜೀನ್ಸ್ಗೆ ಡಿಸೈನ್ ಮಾಡಿರ್ತಾರೆ. ಈ ನಿಮ್ಗೆ ಗೊತ್ತಿರ್ಬೋದು ಮೋಸ್ಟ್ ಆಫ್ ದ ಮ್ಯೂಟೇಷನ್ ಹ್ಯಾಪನ್ಸ್ ಅಲ್ಲಿ ಸ್ಪೈಕ್ ಪ್ರೋಟೀನ್ ಅಲ್ಲಿ ಆಗ್ತಾ ಇರುತ್ತೆ. ಆದ್ರೆ ಆ ಸ್ಪೈಕ್ ಜೀನ್ಗೆ ಪ್ರೋಬ್ಸ್ ಡಿಸೈನ್ ಈಗ ಬರ್ತಕ್ಕಂಥ ಕಿಟ್ಗಳು ಸ್ಪೈಕ್ ಜೀನ್ಗೆ ಪ್ರೋಬ್ನ ಡಿಸೈನ್ ಮಾಡಲ್ಲ. ಮೋಸ್ಟ್ ಆಫ್ ದ ಕಿಟ್ಸ್ ಹ್ಯಾವ್ ಎ ಪ್ರೋಬ್ಸ್ ಡಿಸೈನ್ ಫಾರ್ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಜೀನ್ ಆರ್ ಎನ್ವಲಪ್ ಜೀನ್ ಆರ್ ಅದರ್ ಜೀನ್ ವಿಚ್ ಲೆಸ್ ಲೈಕ್ಲಿ ಅಂಡರ್ಗೋ ಮ್ಯೂಟೇಷನ್ಸ್. ಸೊ ಅವಾಗ ಕ್ರಾಸ್ ರಿಯಾಕ್ಟಿವಿಟಿ ಆಮೇಲೆ ಮ್ಯೂಟೆಂಟ್ಸ್ ಎಸ್ಕೇಪ್ ಆಗೋದು ಅವೆಲ್ಲ ಬಹಳ ಕಡಿಮೆನೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಕಾನ್ಸ್, ರಿಕವರ್ಡ್ ಪೀಪಲ್ ಇವನ್ 50 ಆದ್ರೂ ಕೂಡ ಪಾಸಿಟಿವ್ ಬರೋ ಚಾನ್ಸ್ ನಾವು ನೋಡಿದ್ವಿ. ಒಂದು ರಿಸರ್ಚ್ ಕೂಡ ಸೀನ್ ದಟ್ ಇವನ್ ರಿಕವರಿ ಪೀಪಲ್ ಕೂಡ ಪಾಸಿಟಿವ್ ಬರೋ ಚಾನ್ಸಸ್ ಪಾಸಿಟಿವ್ ತೋರಿಸುತ್ತೆ. ಯಾಕಪ್ಪ ಅಂತಂದ್ರೆ ನಮಗೆ ಗೊತ್ತಿರ್ಬೋದು, ರಿಕವರ್ಡ್ ಪೀಪಲ್ ಅಲ್ಲಿ ದೇ ಸ್ಟಾರ್ಟ್ ಅದು ಫ್ರಾಗ್ಮೆಂಟೆಡ್ ಜೀನಮ್ ನಾವು ಅವ್ರು ಬಿಡ್ತಾ ಇರ್ತಾರೆ. ದೇ ವಿಲ್ ಶೆಡ್ ದ ಫ್ರಾಗ್ಮೆಂಟೆಡ್ ಜೀನಮ್. ವೈರಸ್ ಸತ್ತೋಗಿರುತ್ತೆ, ವೈರಸ್ ಇಸ್ ಡೆಡ್, ಬಟ್ ಆ ಫ್ರಾಗ್ಮೆಂಟೆಡ್ ಜೀನೋಮ್ ಒಂಥರ ಫ್ರಾಗ್ಮೆಂಟ್ಸ್ ಇರ್ತಕ್ಕಂಥ ಜೀನೋಮ್ ಬಿಡುತ್ತೆ. ಸಿನ್ಸ್ ಆರ್ ಟಿ ಪಿ ಸಿ ಆರ್ ಡಸಂಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಲೈವ್ ವೈರಸ್ ಆರ್ ದ ಡೆಡ್ ವೈರಸ್, ಅದೇನಾಗುತ್ತೆ ಆ ಜೀನೋ ಶಾಪ್ ತಗೊಂಡಾಗ ಅದು ಸ್ವಲ್ಪ ನ್ಯೂಕ್ಲಿಯರ್ ಮೇಲೆ ಇದ್ರೆ ಸಾಕು ಅದು ಪಾಸಿಟಿವ್ ತೋರಿಸ್ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಎಷ್ಟೋ ಮಂದಿ ಆಫೀಸಿಗೆ ಹೋಗಿ ಜಾಯ್ನ್ ಆಗಬೇಕಾದ್ರೆ ಪಾಸಿಟಿವ್ ರಿಪೋರ್ಟ್ ಕೇಳಕ್ಕೆ ಅದು ನೆಗೆಟಿವ್ ರಿಪೋರ್ಟ್ ಕೇಳಕ್ಕೆ ಬರ್ತಾರೆ, ಬಟ್ ಟೆಸ್ಟ್ ಮಾಡಿದಾಗ ಅವ್ರಿಂದ ಪಾಸಿಟಿವ್ ಅಂತ ತೋರಿಸ್ತಾರೆ. ಅದಕ್ಕೋಸ್ಕರನೇ ಕೆಲವೊಂದ್ಸಲ ಗೈಡ್ಲೈನ್ಸ್ ಪ್ರಕಾರ ಆಫ್ಟರ್ 14 ಆದ್ಮೇಲೆ ಆಫೀಸ್ ರಿಟರ್ನ್ ಆಗಕ್ಕೆ ನೆಗೆಟಿವ್ ರಿಪೋರ್ಟು ಕಡ್ಡಾಯ ಇಲ್ಲ ಅಂತಾನು ಮಾಡ್ಬಿಟ್ರು ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್. ಕೆಲವೊಂದ್ಸಲ ನೀವು ಕೇಳಿರ್ಬೋದು ಆರ್ ಟಿ ಪಿ ಸಿ ಆರ್ ಮಿಸ್. ನೀವು ಇತ್ತೀಚೆಗೆ ಕೇಳಿದ್ದೀರಾ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಬಂದ್ರು ಕೂಡ ನೆಗೆಟಿವ್ ಇರ್ತಾರೆ ಬಟ್ ಕೋವಿಡ್ ಪಾಸಿಟಿವ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ಒಂದು ಸೆನ್ಸಿಟಿವಿಟಿ ಆಫ್ ದ ಕಿಟ್. ಯಾಕಪ್ಪ ನಾನು ಹೇಳಿದ್ನಲ್ಲ, ಪ್ರೋಬ್ಸ್ ಯಾವ ರೀಸನ್ಗೆ ಡಿಸೈನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅದಾದ್ಮೇಲೆ ಮ್ಯೂಟೆಂಟ್ ಎಫೆಕ್ಟ್, ಕೆಲವೊಂದ್ಸಲ ಮ್ಯೂಟೇಷನ್ಸ್ ಆಗಿರುತ್ತೆ ಅದರಿಂದ ಕೂಡ ಆರ್ ಟಿ ಪಿ ಸಿ ಆರ್ ಡಿಟೆಕ್ಷನ್ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಬಟ್ ನಾನು ಹೇಳಿದ ಹಾಗೆ ಮೋಸ್ಟ್ ಆಫ್ ದ ಕಿಟ್ಸ್ ಆರ್ ಡಿಸೈನ್ ಫಾರ್ ಎನ್ವಲಪ್ ಅಂಡ್ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಅಂಡ್ ಆರ್ ಡಿ ಆರ್ ಪಿ ಜೀನ್ಸ್ ವಿಚ್ ಆರ್ ಲೆಸ್ ಲೈಕ್ಲಿ ಅಂಡರ್ಗೋ ಮ್ಯೂಟೇಷನ್ಸ್ ಕಂಪೇರ್ ಟು ದಿ ಎಸ್ ಜೀನ್. ಆಮೇಲೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಬಟ್ COVID-19 ಸಿಂಪ್ಟಮ್ಯಾಟಿಕ್, ನೀವು ಬಹಳ ಸಲ ಕೇಳಿದ್ದೀರಾ. ನಾನು ಹೇಳಿದಾಗೆ ಮ್ಯೂಟೆಂಟ್ ಎಫೆಕ್ಟ್ ಆಗಿರ್ಬೋದು ಅಥವಾ ಇನ್ನೊಂದು ಅರ್ಲಿ ಫೇಸ್ ಆಫ್ ಇನ್ಫೆಕ್ಷನ್. ಇವಾಗ ಏನಾಗುತ್ತಪ್ಪ ಅಂತಂದ್ರೆ, ಒಬ್ಬ ಮನುಷ್ಯ ಬರ್ತಾನೆ ಅವನಿಗೆ ಎ ಸಿಂಪ್ಟಮ್ಯಾಟಿಕ್ ಇರ್ತಾನೆ ಅರ್ಲಿ ಫೇಸ್ ಆಫ್, ಅವನಿಗೆ ವೈರಸ್ ವೆರಿ ಫ್ಯೂ ವೈರಲ್ ಲೋಡ್ ಇರುತ್ತೆ. ಆ ಸಂದರ್ಭದಲ್ಲಿ ಸ್ಯಾಂಪ್ಲಿಂಗ್ ಕರೆಕ್ಟ್ ಆಗಿ ತಗೊಳಕಾಗಲ್ಲ, ಸ್ಯಾಂಪ್ಲಿಂಗ್ ಕರೆಕ್ಟ್ ಆಗಿ ತಗೊಳ್ಳಲ್ಲ ಅಥವಾ ಸ್ಯಾಂಪ್ಲಿಂಗ್ ತಗೊಳಕ್ ಅವನು ಸಪೋರ್ಟ್ ಕೂಡ ಮಾಡಿರಲ್ಲ, ಕೋಪರೇಟ್ ಮಾಡಲ್ಲ, ಅವಾಗ ಸ್ಯಾಂಪ್ಲಿಂಗ್ ಎರರ್ ಆಗಿರುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ವೈರಲ್ ಲೋಡ್ ತುಂಬಾ ಕಡಿಮೆ ಇದ್ದಾಗ ಅವಾಗ ನಮ್ಗೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಬಂದಿರುತ್ತೆ.
ಆದ್ರೆ ಆ ಮನುಷ್ಯನಿಗೆ ರಿಪೋರ್ಟ್ ಹೋಗೋದು ಯಾವಾಗ ಒಂದು 3 to 5 days ಅವರೇ 3 to 5 days ಅಲ್ಲಿ ರಿಪೋರ್ಟ್ ಹೋಗುತ್ತೆ. ಆ 3 to 5 days ಅಲ್ಲಿ ಅವನ್ ಏನ್ ಅವ್ನ ಎಸಿಂಪ್ಟಮ್ಯಾಟಿಕ್ ಇದ್ನಲ್ಲ ಅವ್ನ ಸಿಂಪ್ಟಮ್ಯಾಟಿಕ್ ಆಗ ಚಾನ್ಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಹತ್ರ ಹೋದಾಗ ಯಾವ್ರು ಸರ್ ನನಗೆ ಇವಾಗ ಆರ್ಟಿಪಿಸಿ ನೆಗೆಟಿವ್ ರಿಪೋರ್ಟ್ ಬಂದಿದೆ ಅಂತ ತಗೊಂಡು ಹೋಗ್ತಾನೆ. ಆದ್ರೆ ಅವನಿಗೆ ಸಿಂಪ್ಟಮ್ಸ್ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಓ ಆರ್ಟಿಪಿಸಿ ನೆಗೆಟಿವ್ ಬಂದಿದೆ ಬಟ್ ಆದ್ರೆ ಇವನು ಪಾಸಿಟಿವ್ ಇದ್ದಾನೆ ಎಂಬ ಒಂದು ಅದು ಒಂದು ರೀಸನ್. ಅದು ಅದು ಡಿಲೇ ಆಗೋದು ಒಂದು ರೀಸನ್ ಆರ್ಟಿಪಿಸಿ ಮಿಸ್ ಆಗೋಕ್ಕೆ ಚಾನ್ಸಸ್. ಆಮೇಲೆ ಇನ್ನೊಂದು ಸ್ಟೇಜ್ ಅಲ್ಲಿ ಆರ್ಟಿಫಿಷಿಯರ್ ಮಿಸ್ ಆಗ ಚಾನ್ಸ್ ಏನಪ್ಪ ಅಂತಂದ್ರೆ ಅಡ್ವಾನ್ಸ್ ಸ್ಟೇಜ್ ಆಫ್ ದ ಡಿಸೀಸ್. ಈ ಫೋರ್ತ್ ವೀಕ್ ಹೋದಾಗ ಅಥವಾ ಸೆಕೆಂಡ್ ವೀಕ್ ಆಫ್ಟರ್ 10 days ಅಂತ ತಿಳ್ಕೊಳ್ಳಿ. 10 days ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಅಡ್ವಾನ್ಸ್ ಸ್ಟೇಜ್ ಆಫ್ ದ ಡಿಸೀಸ್ ಅಲ್ಲಿ ಮೋಸ್ಟ್ ಆಫ್ ದ ವೈರಸ್ ಎಲ್ಲಾಗಿರುತ್ತೆ, ಲಂಗ್ಸ್ ಅಲ್ಲಿ ಲೋಕಲೈಸ್ ಆಗಿರುತ್ತೆ. ಸ್ವಲ್ಪ ವೈರಸ್ ಇಲ್ಲಿ ಟೋಟಲ್ ಇರುತ್ತೆ, ಆದ್ರೆ ಮೋಸ್ಟ್ ಆಫ್ ದ ವೈರಸ್ ಇಸ್ ಇನ್ ದಿ ಲೋಕಲೈಸ್ ಇನ್ ದಿ ಲಂಗ್ ಅಂಡ್ ಅದರ್ ಆರ್ಗನ್ಸ್. ಆ ಸಂದರ್ಭದಲ್ಲಿ ಏನಾಗುತ್ತೆ, ಸ್ಯಾಂಪ್ಲಿಂಗ್ ಸರಿ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಆರ್ಟಿಫಿಷಿಯರ್ ಮಿಸ್ ಆಗ ಚಾನ್ಸ್ ಇರುತ್ತೆ. ಆ ಸಂದರ್ಭದಲ್ಲಿ ನಮಗೆ ಬ್ರಾಂಕೋ ಆಲ್ವೆಲ್ಲರ್ ಫ್ಲೂಯಿಡ್ ತಗೊಂಡ್ರೆ ಬಂದೇ ಚೆನ್ನಾಗಿ ರಿಸಲ್ಟ್ ಬಂದೇ ಬರುತ್ತೆ, ಬಟ್ ಬ್ರಾಂಕೋಲರ್ ಫ್ಲೂಯಿಡ್ ತಗೊಳಕ್ ಆಗಲ್ಲ. ಸೊ ಅವಾಗ ಆರ್ಟಿಫಿಷಿಯರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಇದು ಒಂದು ಆರ್ಟಿಫಿಷಿಯರ್ ಬಗ್ಗೆ ನಿಮ್ಗೆಲ್ಲ ಒಂದು ಮಾಹಿತಿ ತಿಳಿಸಿದ್ದೀನಿ. ಅದಾದ ನಂತರ ಈಗ ರೀಸೆಂಟ್ ಆಗಿ ನಮ್ಮ CSIR CCMB ಅವರು ಈ ಒಂದು ಡ್ರೈ ಸ್ವಾಪ್ ಟೆಕ್ನಿಕ್ ಕಂಡಿಡ್ತಾರೆ. ಆ ಡ್ರೈ ಸ್ವಾಪ್ ಟೆಕ್ನಿಕ್ ಅಂದ್ರೆ ಏನಪ್ಪ ಅಂತಂದ್ರೆ RNA ಎಕ್ಸ್ಟ್ರಾಕ್ಷನ್ ಬೇಡ, ನೋ RNA ಎಕ್ಸ್ಟ್ರಾಕ್ಷನ್. ನಾವು ಏನು ಸ್ವಾಪ್ ತೆಗೆದ ಮೇಲೆ VTMಗೆ ಇಲ್ಲಿ ನಾವೇನ್ ಮಾಡ್ತೀವಿ, VTM ಅಲ್ಲಿ ಹಾಕ್ತೀವಿ. ಇಲ್ಲಿ VTM ಹಾಕ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕದೆ ಡೈರೆಕ್ಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿ ಕಳಿಸೋದು. ಕಳಿಸಿದ್ಮೇಲೆ ಅದನ್ನ ಲ್ಯಾಬಿಗೆ ಬರುತ್ತೆ. ಇದರಿಂದ ಏನ ಯೂಸ್ ಆಗುತ್ತೆ ನಮಗೆ, ಸೇಫ್ ಇನ್ ಹ್ಯಾಂಡ್ಲಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ಮೀಡಿಯಾ ಲೀಕ್ ಆಗೋದಾಗ್ಲಿ ಅವೆಲ್ಲ ಈ ತರ ಪ್ರಶ್ನೆಗಳು ಬರೋದೇ ಇಲ್ಲ. ಅವಾಗ ಲ್ಯಾಬಿಗೆ ಬರುತ್ತೆ. ಲ್ಯಾಬಿಗೆ ಬಂದ್ಮೇಲೆ ನಾವೇನ್ ಮಾಡ್ತೀವಿ, ಆ ಒಂದು VTM ಇರಲ್ಲ, ಇದ್ರೊಳಗೆ VTM ಇರಲ್ಲ, ಡ್ರೈ ಸ್ವಾಬ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಬಫರ್ ಹಾಕ್ತಿವಿ, ಟಿ ಬಫರ್ ಅಂತ ಕರಿತೀವಿ. ಮತ್ತೆ ಅದ್ರ ಜೊತೆ ಪ್ರೋಟೀನ್ ಎಸ್ಕೆ ಅನ್ನು ಹಾಕ್ತಿವಿ. ಪ್ರೋಟೀನ್ ಎಸ್ಕೆ ನಿಮ್ಗೆ ಗೊತ್ತಿತ್ತಲ್ಲ, ಇದು ಪ್ರೋಟೀನ್ ಡಿಗ್ರೇಡ್ ಮಾಡುತ್ತೆ, ದಟ್ ಮೀನ್ಸ್ ವೈರಲ್ ಪ್ರೋಟೀನ್ ಎಲ್ಲ ಡಿಗ್ರೇಡ್ ಮಾಡುತ್ತೆ. ಡಿಗ್ರೇಡ್ ಮಾಡಿದ್ಮೇಲೆ ನಾವು ಅದನ್ನ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ನಮಗೆ ವೈರಲ್ ಜೀನೋಮ್, ವೈರಲ್ RNA ರಿಲೀಸ್ ಆಗುತ್ತೆ. ಆ ವೈರಲ್ RNA ನ ನಾವೇನ್ ಮಾಡ್ತೀವಿ, 98°C 6 minutes ಅಲ್ಲಿ ಹೀಟ್ ಮಾಡಿದಾಗ ಅದಿರ್ತಕ್ಕಂಥ ಒಂದು ಸ್ಟೇಟ್, ಆ ವೈರಲ್ RNA ಪ್ರಾಪರ್ ಆಗಿ ಒಂದು ಒಂದು ಸ್ಟ್ರಕ್ಚರ್ ಆಗಿ ಇರುತ್ತೆ, ಅದೊಂದು ಟೆಂಪ್ಲೇಟ್ ಆಗುತ್ತೆ. ಅವಾಗ ನಾವು ಅದನ್ನ PCR ಡೈರೆಕ್ಟ್ PCR ಮಾಡಬಹುದು. ಇದು ಒಂದು ವೆರಿ ಸ್ಟ್ರೇಟ್ ಫಾರ್ವರ್ಡ್, ಇಟ್ಸ್ ಅ ಕೈಂಡ್ ಆಫ್ ಎ ನಾವು ಕ್ರೂಡ್ ಮೆಥಡ್ ಅಂತಾನು ಕರಿಬಹುದು. ಬಟ್ ಇದನ್ನ ಬೈಪಾಸ್ ಮೆಥಡ್. ಇಲ್ಲಿ ನಾವೇನ್ ಮಾಡ್ತೀವಿ, VTM ಇಂದ ಬಂದದ್ದು RNA ಎಕ್ಸ್ಟ್ರಾಕ್ಷನ್ ಮಾಡ್ಬಿಟ್ಟು ಆಮೇಲೆ RNA ಪ್ಯೂರಿಫೈ ಮಾಡ್ಬಿಟ್ಟು ನಾವು PCR ಹಾಕ್ತೀವಿ. ಇಲ್ಲಿ ನಾವು ಡೈರೆಕ್ಟ್ ಡ್ರೈ ಸ್ವಾಬ್ ನ ಬಂದದ್ದು ನಾವು ಅಲ್ಲೇ ಅದನ್ನ ವೈರಲ್ ಪ್ರೋಟೀನ್ ನ ಡಿಗ್ರೇಡ್ ಮಾಡ್ಬಿಟ್ಟು ಅದನ್ನ ಹೀಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ PCR ಹಾಕ್ತೀವಿ. ಇದು ಕೈಂಡ್ ಆಫ್ ಎ ಬೈಪಾಸ್ ಮೆಥಡ್. ಇದು ಇನ್ನ ನಾವು ವ್ಯಾಲಿಡೇಷನ್ ಮಾಡ್ಬೇಕಾಗಿದೆ. ಆಲ್ದೋ ಇದನ್ನ ICMR ಅಪ್ರೂವ್ ಮಾಡಿದ್ದಾರೆ, ಆದ್ರೂ ಕೂಡ ಇನ್ನ ನಾವು ಕಂಪ್ಲೀಟ್ ವ್ಯಾಲಿಡೇಷನ್, ಕೆಲವೊಂದು ಸ್ಟೇಟು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೊರಟಿದಾವೆ, ಬಟ್ ಇನ್ನ ಕಂಪ್ಲೀಟ್ ಅಡಾಪ್ಟ್ ಆಗಿಲ್ಲ. ಯಾಕಂದ್ರೆ ಇದ್ರೊಳಗೆ ಒಂದು ಇದು ಕ್ರೂಡ್ ಮೆಥಡ್ ಆಗಿರೋದ್ರಿಂದ ಸ್ವಲ್ಪ ಸೆನ್ಸಿಟಿವಿಟಿಯಲ್ಲಿ ಇಶ್ಯೂಸ್ ಇರಬಹುದು. ಯಾಕಂದ್ರೆ ನಾವು ಇದು ಪ್ಯೂರಿಫೈಡ್, ಇಸ್ ಅ ವೆರಿ ರಿಫೈನ್ಡ್ ಮೆಥಡ್. ಪ್ಯೂರಿಫೈ ಮಾಡಿ RNA ಮಾಡ್ಬಿಟ್ಟು ನಾವು ಅದರೊಳಗೆ ವೈರಲ್ RNA ಇದೆಯೋ ಇಲ್ಲ ಅಂತ ಡಿಟೆಕ್ಟ್ ಮಾಡ್ತೀವಿ. ಇಲ್ಲಿ ನಾವು ಕ್ರೂಡ್ ಮೆಥಡ್ ಅಲ್ಲಿ ವೈರಲ್ RNA ಇದೆಯಲ್ಲ ಅಂತ ನೋಡ್ತೀವಿ. ಸ್ವಲ್ಪ ಸೆನ್ಸಿಟಿವಿಟಿ ಕಡಿಮೆ ಇರಬಹುದು, ಬಟ್ ವೆರಿ ಸ್ಪೆಸಿಫಿಕ್. ಇದರ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಎಕ್ಸ್ಟ್ರಾಕ್ಷನ್ ಪ್ರೊಸೀಜರ್ ಇರಲ್ಲ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಬರಲ್ಲ, ಇನ್ಫೆಕ್ಷನ್ ಬೇರೆಯವರಿಗೆ ಆಗೋ ಚಾನ್ಸಸ್ ಕಡಿಮೆ, ಕಾಸ್ಟ್ ಎಫೆಕ್ಟಿವ್ ಅಂಡ್ ವೆರಿ ಸ್ಪೆಸಿಫಿಕ್. ಸೊ ಇದು ಒಂದು ಹೊಸ ಮೆಥಡ್. ನಾವು ನಮ್ಮ ಲ್ಯಾಬಲ್ ಕೂಡ ಇದನ್ನ ಅಳವಡನೆ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇದು ಆರ್ಟಿಫಿಷಿಯರ್ ಟೈಮ್ ಬಹಳ ಆಗ್ತಾ ಇದೆ. ಬಟ್ ಇನ್ನೊಂದು ಇಮಿಡಿಯೇಟ್ ಆಗಿ ಹೇಳ್ತೀನಿ, ಇದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ನೀವೆಲ್ಲ ಕೇಳಿರ್ಬೋದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನಾವು ಮಾಡಿಸಿದ್ವಿ, ಅದು ಪಾಸಿಟಿವ್ ಬಂತು. ಅದು ಪಾಸಿಟಿವ್ ಬಂದ್ರೆ ಅದು ಪಾಸಿಟಿವ್ನೇ ಅಂತ. ಇದು ಏನಪ್ಪ, ಇದು ಪ್ರಿನ್ಸಿಪಲ್ ಏನಪ್ಪ, ಬಟ್ ಇದು ವಾಟ್ಸ್ ಅ ಸೈಲೆಂಟ್ ಫೀಚರ್ಸ್. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಇಸ್ ವೆರಿ ಅಕ್ಯುರೇಟ್, ವೆರಿ ಸ್ಪೆಸಿಫಿಕ್, ವೆರಿ ಸಿಂಪಲ್ ಟು ಯೂಸ್, ಲೋ ಕಾಸ್ಟ್ ಅಂಡ್ ಈಸಿ ಟು ಇಂಟರ್ಪ್ರೆಟ್. ಇಟ್ಸ್ ವೆರಿ ಸ್ಟೇಬಲ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಂಡ್ ಇಟ್ ಡಸಂಟ್ ರಿಕ್ವೈರ್ ವೆರಿ ಮಿನಿಮಲ್ ಟ್ರೈನಿಂಗ್ ಅಂಡ್ ಇಟ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಪಾಯಿಂಟ್ ಆಫ್ ಕೇರ್ ಅಂಡ್ ವಾಕ್ ಅವೇ ಟೆಸ್ಟ್. ಇಸ್ ವೆರಿ ಇಟ್ ಇಸ್ ಇದರಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಇದಾವೆ, ಬಟ್ ಮೋಸ್ಟ್ ಆಫ್ ದ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಇಸ್ ಯೂಸ್ ಆಫ್ ದಿ ರ್ಯಾಪಿಡ್ ಕ್ರೊಮಟೋಗ್ರಫಿಕ್ ಇಮ್ಯುನೋಅಸ್ಸೇ ಮೆಥಡ್ನ ಯೂಸ್ ಆಗುತ್ತೆ. ಇದು ರಿಸಲ್ಟು 5 to 30 minutes ರಿಸಲ್ಟ್ ಬರುತ್ತೆ. ಅಂಡ್ ಎಲ್ಲಿ ಯೂಸ್ ಆಗುತ್ತೆ ಇದು? ಸೊ ಮಾಸ್ ಟೆಸ್ಟಿಂಗು, ಪಾಪ್ಯುಲೇಷನ್ ವೈಡ್ ಸ್ಕ್ರೀನಿಂಗ್ ಮೆಥಡ್, ಸ್ಕ್ರೀನಿಂಗ್ ಬಹಳ ಮಂದಿನ ಸ್ಕ್ರೀನ್ ಮಾಡ್ಬೇಕಪ್ಪ ಲೆಸ್ ಟೈಮ್ ಅಲ್ಲಿ ಅಂತಂದ್ರೆ ಇದು ಯೂಸ್ ಆಗುತ್ತೆ. ಸೊ ಇದು ಏನ್ ಪ್ರಿನ್ಸಿಪಲ್ ಅಪ್ಪ, ಎಸ್ ಐ ಸೆಡ್, ಇದು ಇದೇನಪ್ಪ ಅಂದ್ರೆ ಆಂಟಿಜೆನ್ ಮತ್ತೆ ಆಂಟಿಬಾಡಿ ರಿಯಾಕ್ಷನ್. ಇಟ್ಸ್ ವೆರಿ ಸ್ಪೆಸಿಫಿಕ್ ಆಂಟಿಜೆನ್ ಆಂಟಿಬಾಡಿ ರಿಯಾಕ್ಷನ್ ಇದೆಯಲ್ಲ, ವೆರಿ ಸ್ಪೆಸಿಫಿಕ್. ದಟ್ಸ್ ವೈ ಈ ಟೆಸ್ಟ್ ಇಸ್ ವೆರಿ ಸ್ಪೆಸಿಫಿಕ್. ನಿಮಗೆ ಗೊತ್ತಿರ್ಬೋದು ವೈರಲ್ ಆಂಟಿಜೆನ್, ವೈರಲ್ ಆಂಟಿಜೆನ್ ಅಂದ್ರೆ ವೈರಸ್ ಆಂಟಿಜೆನ್, ವೈರಸ್ ಅಂದ್ರೆ ವೈರಸ್ ಸ್ಪೈಕ್ ಪ್ರೋಟೀನ್ ಡಿಟೆಕ್ಟ್ ಮಾಡೋದು, ಇದು ವೈರಲ್ ಆಂಟಿಜೆನ್. ವಾಟ್ ಇಸ್ ದ ಪ್ರೈಮರಿ ಆಂಟಿಬಾಡಿ? ದಿಸ್ ದಿ ಆಂಟಿಜೆನ್ ವಿಲ್ ಬೈಂಡ್ ಟು ದ ಆಂಟಿಬಾಡಿ. ಈ ಆಂಟಿಜೆನ್ ನಾವು
ನಾವು ಇಲ್ಲಿ ಇಂಜೆಕ್ಟ್ ಮಾಡಿದಾಗ ರಾಬಿಟ್ ಗೆ ಇಂಜೆಕ್ಟ್ ಮಾಡಿದಾಗ ಆಂಟಿಜೆನ್ ಗೆ ರಿಯಾಕ್ಷನ್ ಆಗಿ ಇಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಆಂಟಿಬಾಡೀಸ್ ನ ತಗೊಂಡು ಗೋಟ್ ಅಲ್ಲಿ ಇಂಜೆಕ್ಟ್ ಮಾಡಿದಾಗ ಇದರಲ್ಲಿ ಆಂಟಿಬಾಡೀಸ್ ಅಗೇನ್ಸ್ಟ್ ದಿಸ್ ಆಂಟಿಬಾಡಿ ವಿಲ್ ಬಿ ಪ್ರೊಡ್ಯೂಸ್ಡ್ ಅಲ್ವಾ. ಇದು ಸೆಕೆಂಡರಿ ಆಂಟಿಬಾಡಿ ಅಂತ ಕರಿತೀವಿ, ಇದು ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಆಂಟಿಬಾಡಿ ಪ್ರೈಮರಿ ಆಂಟಿಬಾಡಿ ಅಂತ ಕರಿತೀವಿ. ಸೊ ಇದು ಆಂಟಿಜೆನ್ ಹೋಗಿ ಪ್ರೈಮರಿ ಆಂಟಿಬಾಡಿ ಬೈಂಡ್ ಆಗುತ್ತೆ, ಇದು ಇನ್ನೊಂದು ಆಂಟಿಬಾಡಿಗೆ ಅಗೇನ್ಸ್ಟ್ ದಿಸ್ ಆಂಟಿಬಾಡಿ ಬೈಂಡ್ ಆಗುತ್ತೆ. ಅದಕ್ಕೆ ನಾವು ಒಂದು ಎಂಜೈಮ್ ಎಂಜೈಮ್ ಕಾಂಜುಗೇಟ್ ಮಾಡ್ತೀವಿ ಮತ್ತೆ ಸಬ್ಸ್ಟ್ರೇಟ್. ಸೊ ಸಬ್ಸ್ಟ್ರೇಟ್ ಎಂಜೈಮು ಮತ್ತೆ ಆಂಟಿಜೆನ್ ಆಂಟಿಬಾಡಿ. ಆಂಟಿಜೆನ್ ಇದ್ರೆ ಆಂಟಿಬಾಡಿ ಬೈಂಡ್ ಆಗುತ್ತೆ, ಆಂಟಿಜೆನ್ ಇಲ್ಲ ಅಂತಂದ್ರೆ ಆಂಟಿಬಾಡಿ ಬೈಂಡ್ ಆಗಲ್ಲ. ಸೊ ಅದಕ್ಕೆ ಇಸ್ ವೆರಿ ಸ್ಪೆಸಿಫಿಕ್. ಸೊ ಯಾಕಪ್ಪ ಅಂದ್ರೆ ಈ ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್ ಅಗೇನ್ಸ್ಟ್ ದಿಸ್ ಆಂಟಿಜೆನ್, ಸೊ ಅದಕ್ಕೋಸ್ಕರ ಇಸ್ ವೆರಿ ಸ್ಪೆಸಿಫಿಕ್. ಬಟ್ ಇಟ್ ಸೆನ್ಸಿಟಿವಿಟಿ ಬಹಳ ಕಡಿಮೆ ಇರುತ್ತೆ. ಅದಕ್ಕೋಸ್ಕರನೇ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಲ್ಲಿ ಎಸಿಂಪ್ಟಮ್ಯಾಟಿಕ್ ಪೀಪಲ್ ಡಿಟೆಕ್ಟ್ ಆಗಲ್ಲ. ಓನ್ಲಿ ಸಿಂಪ್ಟಮ್ಯಾಟಿಕ್ ಪೀಪಲ್ ಯಾವಾಗ ವೈರಲ್, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದಿ ವೈರಲ್ ಆಂಟಿಜೆನ್. ಹೈ ವೈರಲ್ ಲೋಡ್, ಹೈ ವೈರಲ್ ಲೋಡ್ ಇದ್ರೆ ಮಾತ್ರ ಡಿಟೆಕ್ಟ್ ಆಗ್ತದೆ. ಲೋ ವೈರಲ್ ಲೋಡ್ ಇದ್ರೆ ಡಿಟೆಕ್ಟ್ ಆಗಲ್ಲ. ಅವಾಗ ಹೈ ವೈರಲ್ ಲೋಡ್ ಯಾವಾಗ ಇರುತ್ತೆ? ಅವನಿಗೆ ಯಾವಾಗ ಅಕ್ಯೂಟ್ ಇನ್ಫೆಕ್ಷನ್ ಇದ್ದಾಗ, ಸಿಂಪ್ಟಮ್ಸ್ ಇದ್ದಾಗ. ಸೊ ಅದಕ್ಕೋಸ್ಕರನೇ ರ್ಯಾಟ್ ಪಾಸಿಟಿವ್ ಇಸ್ ಆಲ್ವೇಸ್ ಕನ್ಸಿಡರ್ಸ್ ಪಾಸಿಟಿವ್, ರ್ಯಾಟ್ ನೆಗೆಟಿವ್ ಯಾವ್ ಟು ಬಿ ವೆರಿಫೈಡ್ ವಿತ್ ದಿ ಇದು. ವಾಟ್ ಇಸ್ ದ ಪ್ರಿನ್ಸಿಪಲ್ ಇಯರ್? ನಾವು ಸ್ಯಾಂಪಲ್ಸ್ ಏನ್ ಮಾಡ್ತೀವಿ, ಸ್ಯಾಂಪಲ್ ಇಲ್ಲಿ ಹಾಕ್ತೀವಿ ಆಂಟಿಜೆನ್, ಆಂಟಿಜೆನ್ ವಿಲ್ ಬೈಂಡ್ ಟು ಆಂಟಿಬಾಡಿ. ಅದಾದ್ಮೇಲೆ ಇದು ಇದೇ ತರ ಮುಂದಕ್ಕೆ ಹೋಗುತ್ತೆ, ಮುಂದೆ ಹೋದಾಗ ಇಲ್ಲಿ ಇಲ್ಲಿ ಒಂದು ಆಂಟಿಬಾಡಿ ಇರುತ್ತೆ. ಈ ಆಂಟಿಜೆನ್, ಈ ಆಂಟಿಜೆನ್ ಕಾಮನ್ ಆಗಿರೋದ್ರಿಂದ ಆಂಟಿಜೆನ್ ಇದಕ್ಕೆ ಬೈಂಡ್ ಆಗುತ್ತೆ. ಇದು ಸಬ್ಸ್ಟ್ರೇಟ್, ಇಲ್ಲಿ ಒಂದು ಸಬ್ಸ್ಟ್ರೇಟ್ ಇರೋದ್ರಿಂದ ಸಬ್ಸ್ಟ್ರೇಟ್ ಎಂಜೈಮು ಕಾಂಜುಗೇಟ್ ಆಗಿರೋದ್ರಿಂದ ಇಲ್ಲೊಂದು ಕಲರ್ ಬರುತ್ತೆ. ಅದಾದ್ಮೇಲೆ ಯಾವುದು ಅನ್ಬೌಂಡ್ ಆಂಟಿಬಾಡಿ ಇಲ್ಲೋಗಿ ಇನ್ನೊಂದು ಆಂಟಿಬಾಡಿ ಬೈಂಡ್ ಆಗುತ್ತೆ, ಇಲ್ಲೊಂದು ಸಬ್ಸ್ಟ್ರೇಟ್ ಸಮ ಇಲ್ಲೊಂದು ಕಲರ್ ಬರುತ್ತೆ. ಸೊ ಎರಡು ಕಲರ್ ಬಂತು ಅಂದ್ರೆ ಇದು ಪಾಸಿಟಿವ್. ನೋಡಿ ಇಲ್ಲಿ ಇಲ್ಲಿ ಕಂಟ್ರೋಲ್ ಕಲರ್ ಇರಬೇಕು, ಟೆಸ್ಟ್ ಅಲ್ಲೂ ಕಲರ್ ಇರಬೇಕು, ಈ ತರ ಒಂದು ಕಲರ್ ಬರುತ್ತೆ, ಅದು ಪಾಸಿಟಿವ್. ಬರೇ ಬರೇ ಕಂಟ್ರೋಲ್ ಅಲ್ಲಿ ಕಲರ್ ಬಂತು, ಟೆಸ್ಟ್ ಅಲ್ಲಿ ಬರಲಿಲ್ಲ. ಟೆಸ್ಟ್ ಅಲ್ಲಿ ಯಾಕೆ ಬರಲ್ಲ? ಇಲ್ಲಿ ಆಂಟಿಜೆನ್ ಇದ್ರೆ ಬರುತ್ತೆ, ಆಂಟಿಜೆನ್ ಇಲ್ಲ ಅಂದ್ರೆ ಬರಲ್ಲ. ಇಲ್ಲಿ ನೋಡಿ ಆಂಟಿಜೆನ್ ಇದೆ, ಇಲ್ಲಿ ಕಲರ್ ಕಲರ್ ಬಂತು, ಇಲ್ಲಿ ಆಂಟಿಜೆನ್ ಇಲ್ಲ, ಕಲರ್ ಬರೇ ಕಂಟ್ರೋಲ್ ಅಷ್ಟೇ ಕಲರ್ ಬರುತ್ತೆ, ಇದು ನೆಗೆಟಿವ್. ಇನ್ವ್ಯಾಲಿಡ್, ಕಂಟ್ರೋಲ್ ಅಲ್ಲೇ ಕಲರೇ ಬರಲಿಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್. ಇದನ್ನ ರಿಪೀಟ್ ಮಾಡ್ಬೇಕಾಗ್ತದೆ. ಇದು ಒಂದು ನೈಟ್ರೋಸೆಲ್ಲಸ್, ಇದೊಂದು ಸ್ಟ್ರಿಪ್ ಟೆಸ್ಟ್ ಅಂತ, ಅದು ಸ್ಟ್ರಿಪ್ ಆಲ್ಸೋ ಕಾಲ್ಡ್ ಆಸ್ ಲ್ಯಾಟರಲ್ ಇಮ್ಯುನೋಕ್ರೊಮಟೋಗ್ರಫಿಕ್ ಅಸ್ಸೇ ಅಂತ ಕರೀತಾರೆ. ಸೊ ನಾನು ಹೇಳಿದಾಗ ಇದು ವೆರಿ ಈಸಿ ಟು ಯೂಸ್, ವೆರಿ ಫಾಸ್ಟ್, 5 to 30 ಮಿನಿಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ವೆರಿ ಲೋ ಸೆನ್ಸಿಟಿವಿಟಿ, ಫಾಲ್ಸ್ ನೆಗೆಟಿವ್ ಬಹಳ. ಫಾಲ್ಸ್ ನೆಗೆಟಿವ್ ಅಂತಂದ್ರೆ ಅದು ನೆಗೆಟಿವ್ ಅಂತ ತೋರಿಸ್ತಾರೆ, ಬಟ್ ಆಕ್ಚುಲಿ ನೆಗೆಟಿವ್ ಇರಲ್ಲ ಆ ತರ. ಇನ್ನೊಂದು ಆಂಟಿಬಾಡಿ, ಇದು ಆಂಟಿಬಾಡಿನ ಡಿಟೆಕ್ಟ್ ಮಾಡೋದು ಹೆಂಗಪ್ಪ ಅಂದ್ರೆ ವೈರಸ್ ಇನ್ಫೆಕ್ಷನ್ ಆದ್ಮೇಲೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಅರ್ಥ ಇಲ್ಲಿ ನೋಡ್ಕೋಬೇಕು, ಇದು ವೆರಿ ಇಂಪಾರ್ಟೆಂಟ್ ಗ್ರಾಫ್. ವೈರಸ್ ಇನ್ಫೆಕ್ಷನ್ ಆದಟ್ಗೆನೆ ವಿತಿನ್ ಒನ್ ವೀಕ್ ಅಲ್ಲಿ ವೈರಲ್ ಆರ್ ಎನ್ ಎ ಮ್ಯಾಕ್ಸಿಮಮ್ ಆಗುತ್ತೆ, ಪೀಕ್ ಅಲ್ಲಿ ಹೊಟ್ಟೋಗುತ್ತೆ. ಆಮೇಲೆ ವೈರಲ್ ಆರ್ ಎನ್ ನಿಧಾನ ಡಿಕ್ಲೈನ್ ಆಗಂತ ಹೋಗುತ್ತೆ. ದಟ್ ಮೀನ್ಸ್ ಈವನ್ ಆಫ್ಟರ್ 6 weeks ಆದ್ರೂ ಕೂಡ ನಾವು ವೈರಲ್ ಆರ್ ಎನ್ ಎ ಡಿಟೆಕ್ಟ್ ಮಾಡಬಹುದು ಅಂತ ಅರ್ಥ. ಅದೇ ರೀತಿ ಆಂಟಿಬಾಡಿನ ಡಿಟೆಕ್ಟ್ ಮಾಡಬೇಕು ಅಂತ ನೋಡಿ, ಫಸ್ಟ್ ವೀಕ್ ಅಲ್ಲಿ ಆಂಟಿಬಾಡಿ ಇರಲ್ಲ, ಫಸ್ಟ್ ವೀಕ್ ಪ್ರೊಡಕ್ಷನ್ ಶುರು ಆಗುತ್ತೆ. ಐಜಿಎಂ ಆಂಟಿಬಾಡಿ, ಐಜಿ ಆಂಟಿಬಾಡಿ, ಐಜಿಜಿ ಆಂಟಿಬಾಡಿ ಪ್ರೊಡ್ಯೂಸ್ ಆಗಿರೋದು ಹಂಗೆ ಒಂದು ಸ್ಟೇಬಲ್ ಆಗಿರುತ್ತೆ. ಐಜಿಎಂ ಆಂಟಿಬಾಡಿ ಬೇಗ ಕಡಿಮೆ ಆಗ್ತಂತ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ನಾವು ಆಂಟಿಬಾಡಿನ ಡಿಟೆಕ್ಟ್ ಮಾಡಬೇಕು ಅಂತಂದ್ರೆ ನಾವು ಮಿನಿಮಮ್ 3 to 4 weeks ಬೇಕು. ಅದೇ ರೀತಿನ ನಾವು ಬೂಸ್ಟ್ ಡೋಸ್ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂದ್ರೆ ಕೂಡ ನಮಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ 3 to 4 weeks ಮಿನಿಮಮ್ ಬೇಕು, ಅವಾಗ ಮಾತ್ರ ಆಂಟಿಬಾಡಿ ಪ್ರೊಡ್ಯೂಸ್ ಆಂಟಿಬಾಡೀಸ್ ಇರುತ್ತೆ. ಅದಕ್ಕಿಂತ ಒಳಗಡೆ ಸ್ಟಿಲ್ ದೇ ಆರ್ ಸಸೆಪ್ಟಿಬಲ್ ಫಾರ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿರ್ಬೋದು ಮಾಲಿಕ್ RT-PCR ಆದ್ರೆ ಫಸ್ಟ್ ವೀಕ್ ಅಲ್ಲಿ ಕೂಡ ಡಿಟೆಕ್ಟ್ ಮಾಡಬಹುದು. ಆಮೇಲೆ ವೈರಲ್ ಆಂಟಿಜೆನ್ ಕೂಡ ವಿತಿನ್ ಫಸ್ಟ್ ವೀಕ್ ಅಲ್ಲಿ ಡಿಟೆಕ್ಟ್ ಮಾಡಬಹುದು. ಆಮೇಲೆ ಆಫ್ಟರ್ 1 week ಆದ್ಮೇಲೆ ಆಂಟಿಬಾಡಿ ಡಿಟೆಕ್ಟ್ ಮಾಡಬಹುದು. ಯಾಕಪ್ಪ ಅಂದ್ರೆ ಇದು ದೀಸ್ ಆರ್ ಪ್ರೊಡ್ಯೂಸ್ ಬೇಸ್ಡ್ ಆನ್ ದ ರೆಸ್ಪಾನ್ಸಸ್ ಅಲ್ವಾ. ಸೊ ಇದೇ ತರ ಆಂಟಿಬಾಡಿ ಅಷ್ಟೇ ಇಮ್ಯೂನ್ ರೆಸ್ಪಾನ್ಸಸ್ ಡಿಟೆಕ್ಟ್ ವೈರಸ್ ಇನ್ಫೆಕ್ಷನ್ ಆದ್ಮೇಲೆ ಅದು ರೆಸ್ಪಾನ್ಸ್ ಆಂಟಿಬಾಡಿ ಡಿಟೆಕ್ಟ್ ಮಾಡೋಣ, ಆಂಟಿಬಾಡಿ ಡಿಟೆಕ್ಷನ್ ಅಂತ ಕರಿತೀವಿ. ಸೊ ಇದು ಕೂಡ ಸೇಮ್ ಪ್ರಿನ್ಸಿಪಲ್. ಇವು ಅಲ್ಲಿ ಆಂಟಿಬಾಡಿ ಇದ್ರೆ ಇದು ಆಂಟಿಜೆನ್ಗೆ ಬೈಂಡ್ ಆಗುತ್ತೆ. ಅವಾಗ ಇನ್ನೊಂದು ಆಂಟಿಬಾಡಿ ಅದರ ದಿಸ್ ಆಂಟಿಬಾಡಿ ಎಕ್ಸಿಸ್ಟ್ ಮಾಡಿ ಸೇಮ್ ಆಂಟಿಬಾಡಿ ಆಂಟಿಜೆನ್ ರಿಯಾಕ್ಷನ್. ಈಗ ಹೆಂಗಪ್ಪ ಅಂದ್ರೆ ಕೊರೋನಾ ವೈರಸ್ ಇರುತ್ತೆ, ಈ ಪರ್ಸನ್ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾನೆ. ಈ ಆಂಟಿಬಾಡಿ, ದಿಸ್ ಇಸ್ ಆಂಟಿಬಾಡಿ, ದಿಸ್ ಇಸ್ ಅನ್ ಆಂಟಿಜೆನ್, ದಿಸ್ ಇಸ್ ಅನ್ ಆಂಟಿಜೆನ್, ದಿಸ್ ಇಸ್ ಅನ್ ಆಂಟಿಬಾಡಿ ಪ್ರೊಡ್ಯೂಸಸ್ ಅಲ್ವಾ. ಸೊ ಇದು ಈ ಆಂಟಿಬಾಡಿನ ಗೋಟಲ್ಲಿ ಹಾಕಿದಾಗ ಇವನು ಅಗೇನೆಸ್ಟ್ ಹ್ಯೂಮನ್ ಆಂಟಿಬಾಡಿ ಗೋಟ್ ವಿಲ್ ಪ್ರೊಡ್ಯೂಸ್ ಅನ್ ಆಂಟಿಬಾಡಿ. ಸೊ ಇದು ಸೇಮ್ ಪ್ರೊಸೀಜರ್, ಸೇಮ್ ಪ್ರಿನ್ಸಿಪಲ್. ಇಲ್ಲಿ ಪೇಷಂಟ್ ಬ್ಲಡ್ ತಗೊಂಡ್ಬಿಟ್ಟು ಇಲ್ಲಿ ಬ್ಲಡ್ ತಗೊಂತೀವಿ, ಯಾಕಪ್ಪ ಅಂತಂದ್ರೆ ಆಂಟಿಬಾಡೀಸ್ ಆರ್ ಪ್ರೆಸೆಂಟ್ ಇನ್ ದ ಪ್ಲಾಸ್ಮಾ. ಸೊ ಬ್ಲಡ್ ತಗೊಂಡ್ಮೇಲೆ ಬ್ಲಡ್ ಇಲ್ಲಿ ಒಂದು ಡ್ರಾಪ್ ಹಾಕ್ತೀವಿ, ನಾವು ಬಫರ್ ಹಾಕ್ತೀವಿ. ಬಫರ್ ಹಾಕಿದಾಗ ಬಫರ್ ಅಲ್ಲಿ ಏನಿರುತ್ತೆ, ಆಂಟಿಬಾಡೀಸ್ ಇರುತ್ತೆ, ಕಾಂಜುಗೇಟೆಡ್ ಆಂಟಿಬಾಡೀಸ್ ಇರುತ್ತೆ, ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಕಾಂಜುಗೇಟೆಡ್ ಆಂಟಿಬಾಡೀಸ್ ಇರುತ್ತೆ, ಮತ್ತೆ ಈ ಇದರಲ್ಲಿ ಆಂಟಿಜೆನ್ ಇರುತ್ತೆ. ಸೊ ಸೇಮ್ ಪ್ರಿನ್ಸಿಪಲ್, ಆಂಟಿಬಾಡಿ ಆಂಟಿಜೆನ್ ರಿಯಾಕ್ಷನ್. ಇಲ್ಲಿ ನೋಡಿ, ಇದು ಕೊರೋನಾ ವೈರಸ್ ಆಂಟಿಬಾಡೀಸ್, ಇದು ಆಂಟಿಜೆನ್, ಆಂಟಿಜೆನ್ ಈಸ್ ಕಾಂಜುಗೇಟೆಡ್ ವಿತ್ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ಸ್, ಆಂಟಿಜೆನ್ ಆಂಟಿಬಾಡಿ ರಿಯಾಕ್ಷನ್ ಆಗುತ್ತೆ. ಸೊ ಆಂಟಿಜೆನ್ ಆಂಟಿಬಾಡಿ ಕಾಂಪ್ಲೆಕ್ಸಸ್, ಸೊ ಇಟ್ ವಿಲ್ ಬೈಂಡ್ ಇಯರ್ ಅಂಡ್ ಇಟ್ ವಿಲ್ ಗಿವ್ ಎ ರಿಯಾಕ್ಷನ್. ಅಂಡ್ ಕಂಟ್ರೋಲ್ ಆಂಟಿಬಾಡಿ, ಸೇಮ್ ಕಂಟ್ರೋಲ್ ಆಂಟಿಬಾಡಿ, ಸಿನ್ಸ್ ದೇರ್ ಇಸ್ ನೋ ಆಂಟಿಜೆನ್,
and it will directly go on bind to another antibody, it will give you another band here. So erad band illi ittiyo adu positive anta, idu negative, where test line alli yavdu band barli idu negative, but test and band bandu control alli barli andre invalid. Idu kuda an antigen antibody reaction, idu kuda same rapid antigen test, but illi now we are detecting the antibodies. Okay, idrinda yenappa use, neevu kelirbodu plasma donors, plasma donors ge ನಮ್ಗೆ ಹೇಳುತ್ತೆ ಮಿನಿಮಮ್ 28 ಡೇಸ್ ಆಗಿರ್ಬೇಕು. ಯಾಕೆ 28 ಡೇಸ್ ಆಗಿರ್ಬೇಕು? 28 ಡೇಸ್ ಆದ್ರೆ ಮಾತ್ರ ಅವ್ರಿಗೆ ಆಂಟಿಬಾಡಿ ಟೈಟರ್ ಒಂದು ಚೆನ್ನಾಗಿರುತ್ತೆ. ಆಂಟಿಬಾಡಿ ಆ ಆಂಟಿಬಾಡಿ ಟೈಟರ್ ಚೆನ್ನಾಗಿದ್ರೆ ಆ ಆಂಟಿಬಾಡಿನ ಇನ್ನೊಬ್ಬರಿಗೆ ಡೋನರ್ಗೆ ನಾವು ಟ್ರಾನ್ಸ್ಫರ್ ಮಾಡಬಹುದು. ಟ್ರಾನ್ಸ್ಫರ್ ಮಾಡಿದಾಗ ಅವ್ನು ಯಾರಿಗೆ ಇನ್ಫೆಕ್ಷನ್ ಇರುತ್ತಲ್ಲ ಆ ವೈರಸ್ನ ಫೈಟಿಂಗ್ ಮಾಡೋ ಒಂದು ಎಬಿಲಿಟಿ ಕೊಟ್ಟಂಗಾಗುತ್ತೆ. ಅದಕ್ಕೆ 28 ಡೇಸ್ ಆದ್ಮೇಲೆ, 28 ಡೇಸ್ಗಿಂತ ಒಳಗಡೆ ಇದ್ರೆ ಅವ್ನಿಗೆ ಆಂಟಿಬಾಡಿ ಪ್ರೊಡಕ್ಷನ್ ಅಡಕ್ವೇಟ್ ಇರಲ್ಲ, ಅದಕ್ಕೋಸ್ಕರನೇ ಆಂಟಿಬಾಡಿ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತೀವಿ, ವ್ಯಾಕ್ಸಿನ್ ಹಾಕ್ಸ್ಕೊಂಡು ಆಂಟಿಬಾಡಿ ಪ್ರೊಡ್ಯೂಸ್ ಆಗಿತ್ತಿಲ್ಲ ಅಂತ ನೋಡ್ಬೇಕಾಗುತ್ತೆ. ಅವಾಗ ಅದು ಕೂಡ ಆಂಟಿಬಾಡಿ ಟೆಸ್ಟ್ ಯೂಸ್ ಆಗುತ್ತೆ, ಟ್ರ್ಯಾಕಿಂಗ್ ದಿ ವ್ಯಾಕ್ಸಿನ್ ಎಫಿಕಸಿ. ಅಂದ್ರೆ ವ್ಯಾಕ್ಸಿನ್ ಕೊಟ್ಟ ಮೇಲೆ ಮಿನಿಮಮ್ ಆಫ್ ಅರೌಂಡ್ 15 ಡೇಸ್ to 20 ಡೇಸ್ ಆದ್ಮೇಲೆ ಆಂಟಿಬಾಡಿ ಪ್ರೊಡಕ್ಷನ್ ಶುರುವಾಗುತ್ತೆ ಅಲ್ವಾ. ಅವಾಗ ನಾವು ಚೆಕ್ ಮಾಡಿದ್ರೆ ನಮ್ಮ ವ್ಯಾಕ್ಸಿನ್ ವರ್ಕ್ ಆಗುತ್ತಾ ಇಲ್ಲ ಅಂತ ಗೊತ್ತಾಗ್ತದೆ. ಸೊ ಅದಕ್ಕೆ ಆಂಟಿಬಾಡಿ ಅಸೇ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ ವಿಲ್ ಡಿಟೆಕ್ಟ್ ದಿ ಇಮ್ಯೂನ್ ರೆಸ್ಪಾನ್ಸ್ ಎಷ್ಟು ಅಂತ. ಸೊ ನೆಕ್ಸ್ಟ್ ನೀವು ಸಿಟಿ ಸ್ಕ್ಯಾನ್, ಇದಾದ್ಮೇಲೆ ನಾನು ಬೇಗ ಹೊರಟೋಗ್ತೀನಿ. ಸಿಟಿ ಮೊದಲನೇ ವೇವ್ದಲ್ಲಿ ಈ ಸಿಟಿ ಸ್ಕ್ಯಾನ್ ಅಂದ್ರೆ ಆರ್ಟಿಫಿಷಿಯಲ್ ನೆಗೆಟಿವ್ ಬಹಳ ಬರ್ತಾ ಇರೋದ್ರಿಂದ ಅದಕ್ಕೆ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೋಗ್ತಾರೆ. ಸೊ ದಿಸ್ ಇಸ್ ಸೆನ್ಸಿಟಿವಿಟಿ ಆಫ್ ಆರ್ಟಿಪಿಸಿಆರ್ ಟೆಸ್ಟ್. ಈ ನಾನು ಹೇಳಿದಂಗೆ ಓರೋಫರೆನ್ಜಲ್ ಬರೀ 32%, ನೇಸಲ್ಲಿ 63%. ಅದಕ್ಕೋಸ್ಕರ ಇವೆರಡು ಸ್ಯಾಂಪಲ್ ನಾವು ಕಂಬೈನ್ ಮಾಡ್ತೀವಿ, ಓರೋಫರೆನ್ಜಲ್ ಮತ್ತೆ ನೇಸೋಫರೆನ್ಜಲ್ ಎರಡು, ಒಂದು ಮೂಗಿಂದ ತೆಗಿತೀವಿ ಒಂದು ಬಾಯಿಂದ ತೆಗಿತೀವಿ ಆರ್ಟಿಫಿಸಿಯರ್ನ ಡಿಟೆಕ್ಟ್ ಆರ್ಟಿಫಿಸಿಯರ್ನ ಡಿಟೆಕ್ಟ್ ಮಾಡೋಕ್ಕೆ. ಬಟ್ ನಾ ಹೇಳಿದ ಹಾಗೆ ಆರ್ಟಿಫಿಷಿಯಲ್ ನೆಗೆಟಿವ್ ಭಾಳ ಇತ್ತೀಚೆಗೆ ನೋಡ್ತಾ ಇದೀವಿ. ಅದಕ್ಕೆ ರೀಸನ್ ನಾನು ಹೇಳಿದೆ, ಒಂದು ಮ್ಯೂಟೆಂಟ್ ಎಫೆಕ್ಟ್ ಇರ್ಬೋದು, ಡಿಲೇಡ್ ರಿಸಲ್ಟ್ ಇರ್ಬೋದು, ಅಥವಾ ಸ್ಯಾಂಪ್ಲಿಂಗ್ ಎರರ್ನು ಇರಬಹುದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಆರ್ಟಿಫಿಷಿಯಲ್ ನೆಗೆಟಿವ್ ಇರೋದನ್ನ ಎಲ್ಲರೂ ಒಂದು ಚೆಸ್ಟ್ ಎಕ್ಸ್ರೇ ಮಾಡಿಸ್ಕೊಂಡು ಒಂದು ಅಕ್ಯುರೇಟ್ ಡಯಾಗ್ನೋಸಿಸ್ ಮಾಡಬಹುದು ಅಂತ ಎಕ್ಸ್ರೇ ಮಾಡಿಸ್ತಾರೆ. ಚೆಸ್ಟ್ ಎಕ್ಸ್ರೇ ಇಸ್ ಸಫಿಶಿಯಂಟ್ ಎನಫ್, ಬಟ್ ಎಕ್ಸ್ರೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದು ನಾನ್ ಸ್ಪೆಸಿಫಿಕ್, ಅದು ಎಕ್ಸಾಕ್ಟ್ ಏನಾಗಿದೆ ಅಂತ ಗೊತ್ತಾಗಲ್ಲ, ಇದು COVID-19 ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ HRCT ಮಾಡ್ತಾರೆ. ಅದು ಸೊ HRCT ಸ್ಕ್ಯಾನ್, ಕಂಪ್ಯೂಟರ್ ಟೊಮೋಗ್ರಫಿ ಸ್ಕ್ಯಾನ್ ಅಂತ ಕರೀತಾರೆ. ಆ ಸ್ಕ್ಯಾನ್ ಮಾಡಿಸಿದಾಗ ನಿಮಗೆ ಗೊತ್ತಾಗುತ್ತೆ, ಇದು ನೋಡಿ ಇದು ನಾರ್ಮಲ್ ಲಂಗ್. ಈ ಇಲ್ಲಿ ಏನಾಗುತ್ತೆ, ನಾನು ಹೇಳಿದೆ ನಾನು ಪೆಥೋಜೆನಿಸಿಸ್ ರೋಗ ಕಾರಕ ಬಗ್ಗೆ ಮಾಡ್ಬೇಕಾದ್ರೆ ಇವೆಲ್ಲ ಅಲ್ವೇಲೆ ಇರುತ್ತೆ. ಈ ಅಲ್ವೇಲಯದಲ್ಲಿ ಎಲ್ಲ ವಾಟರ್ ತುಂಬಿಕೊಂಡಿರುತ್ತೆ. ಸೊ ಇದು ಇದು ಇಲ್ಲಿ ಇದು ಸಿಟಿ ಸ್ಕ್ಯಾನ್ ಮಾಡಿದಾಗ ಏನ್ ಕಾಣುತ್ತೆ, ಇದೊಂಥರ ಲೈಟ್ ಏಜಿ ಗ್ರೇ ಏರಿಯಾ. ಇದನ್ನೇನಂತ ಗ್ರೌಂಡ್ ಗ್ಲಾಸ್ ಅಪ್ಯಾಸಿಟಿ, ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್ ಅಂತ ಇದು ತರ ಕಾಣಿಸುತ್ತೆ. ಈ ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್ ಇತ್ತು ಅಂತಂದ್ರೆ ಇದು COVID-19 ಅಂತ ಹೇಳ್ಬೋದು. ಯಾಕಪ್ಪ ಅಂತ ನಮ್ಗೆ ಗೊತ್ತಿದೆ, ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್ ಯಾಕಾಗುತ್ತೆ, ಅಲ್ಲೆಲ್ಲ ಫ್ಲೂಯಿಡ್ ತುಂಬಿಕೊಂಡಿರುತ್ತೆ. ಆ ಫ್ಲೂಯಿಡ್ ತುಂಬಿಕೊಂಡಿರೋದ್ರಿಂದ ಅದು ಆ ಒಂದು ಒಪೆಸಿಟಿ ಕಾಣಿಸುತ್ತೆ. ಇದು ನಾರ್ಮಲ್ ಲಂಗು, ಇದು COVID-19 ಲಂಗು. ಸೊ ಅದಕ್ಕೋಸ್ಕರನೇ ಎನಿ ಆರ್ಟಿಫಿಷಿಯಲ್ ಟೆಸ್ಟ್ ನೆಗೆಟಿವ್ ಇದ್ರೆ ಒಂಥರ ಚೆಸ್ಟ್ ಸಾರಿ HRCT ಸ್ಕ್ಯಾನ್ ಮಾಡಿಸ್ಕೊಂಡಾಗ ಈ ಗ್ರೌಂಡ್ ಗ್ಲಾಸ್ ಒಪೆಸಿಟಿ ಇದ್ರೆ ಇದು COVID-19 ಅಂತ 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 ಕನ್ಫರ್ಮೇಟರ್ ಅಂತ ಡಯಾಗ್ನೋಸ್ ಮಾಡ್ತಾರೆ. ಅದು ಸ್ಕೋರ್ ಕೊಡ್ತಾರೆ, 7 or less ಅಂದ್ರೆ ಮೈಲ್ಡ್, 8 to 17 ಅಂದ್ರೆ ಮಾಡರೇಟ್, 18 or more ಇಸ್ ಸಿವಿಯರ್. ಎಷ್ಟು ಒಪೆಸಿಟಿ ಮೇಲೆ ಡಿಪೆಂಡ್ ಆಗಿ ಅದು ಸ್ಕೋರ್ ಕೊಡ್ತಾರೆ. ಸೊ ಇದು ಸಿಟಿ ಸ್ಕ್ಯಾನ್ ಇಸ್ ವೆರಿ ಸೆನ್ಸಿಟಿವ್, ಆಲ್ಮೋಸ್ಟ್ ಸೆನ್ಸಿಟಿವಿಟಿ ಅರೌಂಡ್ 97% ಅಂತ ಹೇಳ್ತಾರೆ. ಮೋರ್ ಸೆನ್ಸಿಟಿವ್ ದನ್ ಆರ್ಟಿಫಿಷಿಯರ್ ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ಇಟ್ ಇಸ್ ಕ್ಲಿನಿಕಲಿ ಯೂಸ್ಡ್. ಬಟ್ ಹೌಎವರ್ ಈ ಎಲ್ಲರೂ ಎಸಿಂಪ್ಟಮ್ಯಾಟಿಕ್ ಇರೋರೆಲ್ಲರೂ ಕೂಡ ಸಿಟಿ ಸ್ಕ್ಯಾನ್ ಮಾಡ್ಸಕ್ ಹೋಗ್ತಾರೆ. ಇವಾಗ ಎಲ್ಲರಿಗೂ ಸಿಟಿ ಸ್ಕ್ಯಾನ್ ಮಾಡ್ಬೇಕು ಅಂತ, ಸಿಟಿ ಸ್ಕ್ಯಾನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಅಲ್ಲೇ ಇನ್ಫೆಕ್ಷನ್ ಬರೋ ಚಾನ್ಸಸ್ ಅನ್ನು ಇರುತ್ತೆ, ಬಿಕಾಸ್ ಇಟ್ಸ್ ಎ ವೆರಿ ಕ್ಲೋಸ್ ಕಂಪಾರ್ಟ್ಮೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರನೇ ರೆಕಮೆಂಡೇಶನ್. ಆಮೇಲೆ ಸಿಟಿ ಸ್ಕ್ಯಾನ್ ಇಟ್ ವಾಸ್ ಹೈ ರೆಸೊಲ್ಯೂಷನ್ ಎಕ್ಸ್ರೇಸ್. ಸೊ ಅದಕ್ಕೋಸ್ಕರನೇ ಈ ಫ್ಲಿಷನರ್ ಸೊಸೈಟಿ ಅನ್ನೋರು ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಆ ರೆಕಮೆಂಡೇಶನ್ ಪ್ರಕಾರ ಏನ್ ಹೇಳ್ತಾರೆ, ಇಮೇಜಿಂಗ್ ಈಸ್ ನಾಟ್ ಇಂಡಿಕೇಟೆಡ್ ಆಸ್ ಅ ಸ್ಕ್ರೀನಿಂಗ್ ಟೆಸ್ಟ್ ಫಾರ್ COVID-19 ಇನ್ ಎಸಿಂಪ್ಟಮ್ಯಾಟಿಕ್ ಪೀಪಲ್ ಮಾಡಂಗಿಲ್ಲ. ಇಮೇಜಿಂಗ್ ಈಸ್ ನಾಟ್ ಇಂಡಿಕೇಟೆಡ್ ಫಾರ್ ಪೇಷಂಟ್ ವಿತ್ ಮೈಲ್ಡ್ COVID-19 ಸಿಂಪ್ಟಮ್ಸ್ ಇದನ್ನು ಬೇಕಾಗಿಲ್ಲ, ಸಿಟಿ ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಇಮೇಜಿಂಗ್ ಈಸ್ ಇಂಡಿಕೇಟೆಡ್ ಫಾರ್ ಪೇಷಂಟ್ಸ್ ವಿತ್ ಮಾಡರೇಟ್ ಟು ಸಿವಿಯರ್ ಇದ್ರೆ ಮಾತ್ರ, ಮಾಡರೇಟ್ ಟು ಸಿವಿಯರ್ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಸಿಟಿ ಸ್ಕ್ಯಾನ್ ಮಾಡಿದ್ರೆ ಮಾಡಬಹುದು ಅಂತ ಹೇಳ್ತಾರೆ. ಇಮೇಜಿಂಗ್ ಈಸ್ ಇಂಡಿಕೇಟೆಡ್ ಫಾರ್ ಪೇಷಂಟ್ಸ್ ವಿತ್ COVID-19 ವಿತ್ ಎವಿಡೆನ್ಸ್ ಆಫ್ ರೆಸ್ಪಿರೇಟರಿ ಇನ್ಸಫಿಷಿಯನ್ಸಿ, ಅಂದ್ರೆ ಅವರಿಗೆ ರೆಸ್ಪಿರೇಟರಿ ಡಿಸ್ಟ್ರೆಸ್, ಆಕ್ಸಿಮೀಟರ್ ರೀಡಿಂಗ್ less than 90 ಇದೆ ಅಂತರ್ಗೆ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ರೆಕಮೆಂಡೇಶನ್ ಕೊಡ್ತಾರೆ. ಸೊ ಯಾಕಪ್ಪ ಅಂದ್ರೆ ಸಿಟಿ ಸ್ಕ್ಯಾನ್ ಇಸ್ ಹೈ ರೆಸೊಲ್ಯೂಷನ್ ಎಕ್ಸ್ರೇಸ್, ದೇರ್ ಇಸ್ ಎ ಚಾನ್ಸ್ ಆಫ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ಈಸ್ ಲಿಂಕ್ ಟು ಕ್ಯಾನ್ಸರ್ ಒಂದು ಬರ್ಬಹುದು ಅಂತ ಒಂದು ಲಿಂಕ್ ರಿಸರ್ಚ್ ಕೂಡ ಹೇಳಿಸುತ್ತೆ. ಅದಕ್ಕೆ ಎಲ್ಲರೂ ಸಿಟಿ ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಇಲ್ಲ.
Additional recommendation, daily chest radiographs are not indicated in stable intubated patients with COVID-19. CT is indicated in patients with a functional lung impairment. Andre hypoxic stage ona idella hypoxia agutte andre oxygen concentration blood alli kadame agutte anta andre respiratory distress ira stage alli CT scan maadskobekagutte anta CT COVID-19 testing is indicated in patient with the findings suggestive of viral infection on CT scans. Ivu recommendations adakoskara at least idana recommendation prakara ellaru CT scan maadska avashyakate illa. ಸೊ ಇದ್ರದ್ದು ಇನ್ನೊಂದು ಸಲೈವರಿ ಟೆಸ್ಟ್. ಇಲ್ಲಿವರೆಗೆ ನಾನು ಹೇಳಿದೆ ಆಂಟಿಬಾಡಿ ಡಿಟೆಕ್ಷನ್ ಹೇಳಿದೆ, ಆಂಟಿಜೆನ್ ಡಿಟೆಕ್ಷನ್ ಹೇಳಿದೆ, ಆರ್ ಟಿ ಪಿ ಸಿ ಆರ್ ಹೇಳಿದೆ, ಸಿ ಟಿ ಸ್ಕ್ಯಾನ್ ಬಗ್ಗೆ ಹೇಳಿದೆ. ಅದೇ ತರ ಬೇರೆ ಬೇರೆ ಇನ್ ನಾನ್ ಇನ್ವೇಸಿವ್ ಟೆಕ್ನಿಕ್ಸ್ ಇದಾವೆ. ಇನ್ನೊಂದು ಸಲೈವದಿಂದ ಟೆಸ್ಟ್ ಮಾಡುವಂಥದ್ದು, ಇದು ಸೇಮ್ ಆಂಟಿಬಾಡಿ ಆಂಟಿಜೆನ್ ರಿಯಾಕ್ಷನ್ ಮೇಲೆ ಸಲೈವ ತಗೊಂತಾರೆ. ಸಲೈವದಲ್ಲಿ ಈ ಒಂದು ಆಂಟಿಬಾಡೀಸ್ ಆಂಟಿಜೆನ್ ವೈರಸ್ ಇರುತ್ತೆ, ಅದಾದ್ಮೇಲೆ ಒಂದು ಬಫರಿಗೆ ಹಾಕ್ತಾರೆ, ಅದರೊಳಗೆ ಆಂಟಿಜೆನ್ ಇರೋದ್ರ ಈ ಆಂಟಿಜೆನ್ ಆಗಿರ್ಬೋದು ಅಥವಾ ಆಂಟಿಬಾಡಿನೇ ಆಗಿರ್ಬೋದು, ಬಟ್ ಮೋಸ್ಟ್ಲಿ ಆಂಟಿಜೆನ್ ಇರುತ್ತೆ. ಅದನ್ನ ಆಂಟಿಬಾಡಿ ಜೊತೆಲೆ ಕಾಂಜುಗೇಟ್ ಮಾಡ್ಬಿಟ್ಟು ಅದ ರಿಯಾಕ್ಷನ್ ಆದ್ಮೇಲೆ ಕಲರ್ ಬರುತ್ತೆ. ಸೊ ಇದು ಸಲವರಿ ಇಂದ ಕೂಡ ಕೋವಿಡ್ ಸಾರ್ಸ್ ಕೊರೋನಾ ವೈರಸ್ ಟೂನ ಡಿಟೆಕ್ಟ್ ಮಾಡ್ತಾರೆ. ಇನ್ನು ಈ ಟೆಕ್ನಿಕ್ ಸ್ಟಿಲ್ ಇಟ್ಸ್ ನಾಟ್ ಆಪ್ಟಿಮೈಸ್ ಆಗಿಲ್ಲ. ಅದಾದ ನಂತರ ನ್ಯಾನೋ ಮಟೀರಿಯಲ್ ಬೇಸ್ಡ್ ಅಂತಂದ್ರೆ ಇದು ಒಂದು FET ಬಯೋಸೆನ್ಸರ್, ಅಂದ್ರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಬೇಸ್ಡ್ ಗ್ರಾಫಿನ್. ಗ್ರಾಫಿನ್ ಇಸ್ ಎ ಗ್ರಾಫೈಟ್, ಗ್ರಾಫೈಟ್ ಗ್ರಾಫಿನ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ರಾಫಿನ್ ಇದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಮೇಲೆ ಈ ಸ್ಪೈಕ್ ಪ್ರೋಟೀನ್ ಆಂಟಿಬಾಡೀಸ್ ನ ಮೌಂಟ್ ಮಾಡಿರ್ತಾರೆ. ಯಾವಾಗ ಈ ಸ್ವಾಬ್ ಅಲ್ಲಿ ಇರ್ತಕ್ಕಂಥ ಆಂಟಿಜೆನ್ ವೈರಸ್ ಇದಕ್ಕೆ ಹೋಗಿ ಬೈಂಡ್ ಆದಮೇಲೆ ಇದು ಒಂದು ಸಿಗ್ನಲ್ಸ್ ರಿಲೀಸ್ ಮಾಡುತ್ತೆ. ಒಂದು ಆಂಟಿಜೆನ್ ಬೈಂಡ್ಸ್ ಟು ದಿ ಆಂಟಿಬಾಡಿ ವಿಚ್ ಇಸ್ ಮೌಂಟೆಡ್ ಆನ್ ದಿಸ್ ಬಯೋಸೆನ್ಸರ್. ಇದು ಒಂದು ಸಿಗ್ನಲ್ಸ್ ನ ರಿಲೀಸ್ ಮಾಡುತ್ತೆ. ಆ ಸಿಗ್ನಲ್ಸ್ ನ ಡಿಟೆಕ್ಟ್ ಮಾಡಿದಾಗ ಯು ಕ್ಯಾನ್ ಸೇ ಇದು ಕೊರೋನಾ ವೈರಸ್ ಇದೆ. ಅಂದ್ರೆ ಇದು ಸಿನ್ಸ್ ಇಟ್ ಇಸ್ ಆಂಟಿಬಾಡೀಸ್ ಆರ್ ಫಾರ್ ಸ್ಪೈಕ್ ಪ್ರೋಟೀನ್, ಅಂದ್ರೆ ಸ್ಪೈಕ್ ಪ್ರೋಟೀನ್ಗೆ ಆಂಟಿಬಾಡೀಸ್ ಇರೋದ್ರಿಂದ ಕೊರೋನಾ ವೈರಸ್ 2 ಇದೆ ಅಂತ ಹೇಳ್ತಾರೆ. ಸೊ ಬಿಕಾಸ್ ಈ ಬಯೋಸೆನ್ಸರ್ ಇಸ್ ಹೈಲಿ ಸೆನ್ಸಿಟಿವ್, ಇಟ್ ವಿಲ್ ವೆನ್ ಅವರ್ ಆಂಟಿಜೆನ್ ಅಂಡ್ ಆಂಟಿಬಾಡಿ ರಿಯಾಕ್ಷನ್ ಹ್ಯಾಪನ್ಸ್, ಇಟ್ ವಿಲ್ ಎಲಿಸಿಟ್ ಸಮ್ ಸಿಗ್ನಲ್ಸ್. ಆ ಸಿಗ್ನಲ್ ನ ಡಿಟೆಕ್ಟ್ ಮಾಡೋ ರೀತಿ. ಇದೇ ತರ ಇನ್ನೊಂದು ಹೊಸ ಟೆಕ್ನಿಕ್ ಕ್ರಿಸ್ಪಾರ್ ಕ್ಯಾಸ್9 ಟೆಕ್ನಾಲಜಿ ಅಂತ. ಇದು ಈ ಸೇಮ್ ನೆಸೋಫರೆಂಜಿಯಲ್ ಸ್ವಾಬ್, ಇದು ಕೂಡ ನ್ಯೂಕ್ಲಿಕ್ ಆಸಿಡ್ ನ ಡಿಟೆಕ್ಟ್ ಮಾಡುತ್ತೆ, ಅಂದ್ರೆ ವೈರಲ್ ನ್ಯೂಕ್ಲಿಕ್ ಆಸಿಡ್ ನ ಡಿಟೆಕ್ಟ್ ಮಾಡುತ್ತೆ. ಇದನ್ನ ಆರ್ ಎನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಸೇಮ್ ಆರ್ ಎನ್ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಪಿ ಸಿ ಆರ್ ಆಂಪ್ಲಿಫಿಕೇಶನ್ ಮಾಡ್ತಾರೆ. ಪಿ ಸಿ ಆರ್ ಆಂಪ್ಲಿಫಿಕೇಶನ್ ಮಾಡಿದಾಗ ಏನಾಗುತ್ತೆ, ಇದು ಈ ಜೀನ್ ಹೇಳಿದಂಗೆ ಈ ಜೀನು ಎನ್ ಜೀನು ಇರುತ್ತೆ. ಅದಕ್ಕೆ ನಾವು ಒಂದು ಗೈಡಿಂಗ್ ಆರ್ ಎನ್ ಎ ನ ಡಿಸೈನ್ ಮಾಡ್ತಾರೆ. ಗೈಡಿಂಗ್ ಆರ್ ಎನ್ ಎ ಮತ್ತೆ ಪ್ರೋಬು, ಅದ್ರ ಜೊತೆಲಿ ಇನ್ನೊಂದು ಒಂದು ಎನ್ಝೈಮ್ ಇರುತ್ತೆ, ಇದು ಕಟಿಂಗ್ ಎನ್ಝೈಮ್ ಕ್ಯಾಸ್ಟ್ರೋಲ್ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನ್ಯೂಕ್ಲಿಕ್ ಆಸಿಡ್ ನ ಡಿಟೆಕ್ಟ್ ಮಾಡ್ತಕ್ಕಂಥ ಟೆಕ್ನಿಕು. ಸೊ ಇದು ಸ್ಟಿಲ್ ಆಪ್ಟಿಮೈಸ್ ಆಗಿಲ್ಲ. ಏನ್ ಗೈಡಿಂಗ್ ಆರ್ ಎನ್ ಎ ಮಾಡತಪ್ಪ ಅಂದ್ರೆ ಇದನ್ನ ಈ ಗೈಡಿಂಗ್ ಆರ್ ಎನ್ ಎ ವಿಲ್ ಡೈರೆಕ್ಟ್ಲಿ ಬೈಂಡ್ ಟು ಇದರ ಆರ್ ಎನ್ ಎ ಆರ್ ಡಿ ಎನ್ ಎ. ಈ ಒಂದು ಈಗ ಇದನ್ನ ಆರ್ ಎನ್ ಎ ಇದನ್ನ ಸಿ ಡಿ ಎನ್ ಎ ಕನ್ವರ್ಟ್ ಆಗಿ ಮಾಡಿರ್ತೀವಲ್ವಾ, ಈ ಡಿ ಎನ್ ಎ ಹೋಗಿ ಬೈಂಡ್ ಆಗುತ್ತೆ. ಹಿಂಗೆ ಬೈಂಡ್ ಆದಾಗ ಕ್ಯಾಸ್ಟ್ರೋಲ್ ಏನ್ ಮಾಡುತ್ತೆ, ಇದನ್ನ ಕಟ್ ಮಾಡುತ್ತೆ. ಕಟ್ ಮಾಡಿದಾಗ ಏನಾಗುತ್ತೆ, ಆ ಪ್ರೋಬ್ ರಿಲೀಸ್ ಆಗುತ್ತೆ. ಆ ಪ್ರೋಬ್ ರಿಲೀಸ್ ಆದಾಗ ನಮಗೆ ಒಂದು ಕಲರ್ ಸೊಲ್ಯೂಷನ್ ಬರುತ್ತೆ. ಸೊ ಅವಾಗ ಏನ ಈ ಕಲರ್ ಸೊಲ್ಯೂಷನ್ ಯಾಕೆ ಬಂತು, ಬಿಕಾಸ್ ಇಲ್ಲಿ ನಮಗೆ ಈ ಜೀನು ಮತ್ತೆ ಎನ್ ಜೀನ್ ಇರೋದ್ರಿಂದ ಅದು ಹೋಗಿ ಗೈಡಿಂಗ್ ಆರ್ ಎನ್ ಎಲ್ಲಿ ಬೈಂಡ್ ಆಯ್ತು. ಬೈಂಡ್ ಆದ್ಮೇಲೆ ಕ್ಯಾಸ್ಟ್ರೋಲ್ ಇದಕ್ಕೆ ಈ ಒಂದು ಎನ್ಝೈಮ್ ಕಟ್ ಮಾಡ್ತು, ಕಪ್ ಮಾಡೋದ್ರಿಂದ ಪ್ರೋಬ್ ರಿಲೀಸ್ ಆಯಿತು, ಅದು ಕಲರ್ ಬಂತು. ಕಲರ್ ಬಂತು ಅಂತಂದ್ರೆ ವೈರಲ್ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ಇದ್ರದ್ದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಆರ್ಟಿಫಿಷಿಯರ್ಗೂ ಇದಕ್ಕೆ ಇಸ್ ವೆರಿ ಸೆನ್ಸಿಟಿವ್ ಅಟ್ ದ ಸೇಮ್ ಟೈಮ್ ವೆರಿ ಸ್ಪೆಸಿಫಿಕ್ ಅಂಡ್ ಲೆಸ್ ಟೈಮ್ ಕನ್ಸ್ಯೂಮಿಂಗ್ ದ್ಯಾನ್ ಆರ್ಟಿಫಿಷಿಯರ್. ಅದಕ್ಕೆ ಇದನ್ನ ಇನ್ನೂ ಆಪ್ಟಿಮೈಸ್ ಮಾಡಿಲ್ಲ. ನಮ್ಮ ನೀವು ಕೇಳಿರ್ಬೋದು, ನಮ್ಮ ಸಿ ಎಸ್ ಆರ್ ನರ್ ಕೂಡ ಫೆಲುದಾ ಅಂತ ಕೇಳಿರ್ಬೋದು, ಬಹಳ ಒಂದು ಪಾಪ್ಯುಲರ್ ಫೆಲುದ ಡಿಟೆಕ್ಷನ್ ಮೆಥಡ್ ಅಂತ. ಸ್ಟಿಲ್ ಅದನ್ನ ಒಂದು ರಿಸರ್ಚ್ ಲೆವೆಲ್ ಅಲ್ಲಿ ಇದೆ, ಇನ್ನ ಹೊರಗಡೆ ಬಂದಿಲ್ಲ ಕಿಟ್. ಸೊ ದಿಸ್ ದಟ್ ಫೆಲುದ ವರ್ಕ್ಸ್ ಬೇಸ್ಡ್ ಆನ್ ದಿಸ್ ಟೆಕ್ನಿಕ್. ಸೊ ಅಲ್ಲಿ ಟೋಟಲಿ ಹೇಳ್ಬೇಕಂತಂದ್ರೆ ನಾನು ಇವತ್ತಿನ ಒಂದು ಟಾಕ್ ಅಲ್ಲಿ ನಿಮಗೆ ಡಿಟೆಕ್ಷನ್ ಮೆಥಡ್ಸ್ ಯಾವ್ಯಾವ ಹೇಳಿದೆ. ಮೊದಲು ಆರ್ಟಿಫಿಷಿಯಲ್ ಡಿಟೆಕ್ಷನ್ ಮೆಥಡ್ ಹೇಳಿದೆ, ಆಮೇಲೆ ಆಂಟಿಜೆನ್ ಡಿಟೆಕ್ಷನ್ ಮೆಥಡ್ ಹೇಳಿದೆ, ಅದರದೇನ್ ಪ್ರಿನ್ಸಿಪಲ್, ಆಮೇಲೆ ಆಂಟಿಬಾಡಿ ಡಿಟೆಕ್ಷನ್ ಮೆಥಡ್ ಹೇಳಿದೆ, ಅದರದೇನ್ ಪ್ರಿನ್ಸಿಪಲ್, ದೆನ್ ಸಿ ಟಿ ಸ್ಕ್ಯಾನ್ ಹೇಳಿದೆ, ಸಿ ಟಿ ಸ್ಕ್ಯಾನ್ ಅಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದೆ. ಅದಾದ್ಮೇಲೆ ನಾವು ಸಲವೇದಿಂದ ಯಾವ ತರ ಟೆಸ್ಟ್ ಮಾಡಬಹುದು, ಬಯೋಸೆನ್ಸಾರ್ ಬೇಸ್ಡ್ ಡಿಟೆಕ್ಷನ್ ಮೆಥಡ್, ಮತ್ತೆ ಈ ಒಂದು ಕ್ರಿಸ್ಪ್ ಆರ್ ಕ್ಯಾಸ್9 ಟೆಕ್ನಾಲಜಿ, ನ್ಯೂ ಅನದರ್ ನ್ಯೂ ಟೆಕ್ನಿಕ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಎಲ್ಲಾ ಟೆಕ್ನಿಕ್ ಅಲ್ಲಿ ಕೂಡ ಒಂದೊಂದು ಲಿಮಿಟೇಷನ್ಸ್ ಇದೆ. ಎಲ್ಲಾ ಟೆಕ್ನಿಕ್ ಕೂಡ ಒಂದು ಸೆನ್ಸಿಟಿವಿಟಿ ಆಗಿರ್ಬೋದು, ಸ್ಪೆಸಿಫಿಸಿಟಿ ಆಗಿರ್ಬೋದು, ಒಂದು ಲಿಮಿಟೇಷನ್, ಅಥವಾ ಕಾಸ್ಟ್ ಎಫೆಕ್ಟಿವ್ನೆಸ್ ಆಗಿರ್ಬೋದು, ಅಥವಾ ಎಲ್ಲದ್ರಲ್ಲೂ ಕೂಡ ಯಾವುದೇ ಐಡಿಯಲ್ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಸಾರ್ಸ್ ಕೋವಿಡ್ 19 ಡಿಟೆಕ್ಟ್ ಮಾಡಬೇಕಾದ್ರೆ
ನಾವು ಒಂದು ಟೆಕ್ನಿಕ್ ಯೂಸ್ ಮಾಡಲ್ಲ, ಒಂದು ಆರ್ ಟಿ ಪಿ ಸಿ ಆರ್ ಮಾಡಿಸ್ತೀವಿ, ಫಸ್ಟ್ ರ್ಯಾಪಿಡ್ ಮಾಡಿಸ್ತೀವಿ, ಆಮೇಲೆ ಆರ್ ಟಿ ಪಿ ಸಿ ಆರ್ ಮಾಡಿಸ್ತೀವಿ, ಆಮೇಲೆ ನಾವು ಸಿ ಟಿನೂ ಮಾಡಿಸ್ತೀವಿ. ಸೊ ಆಮೇಲೆ ಅದ್ರ ಜೊತೆ ನಾವೇನ್ ಮಾಡ್ತೀವಿ, ಡಾಕ್ಟರ್ಸ್ ಬರ್ಕೊಡ್ತಾರೆ ನಿಮಗೆ, ನೀವು ಯಾವುದು ಹೆಮಟೊಲಾಜಿಕಲ್ ಪ್ಯಾರಾಮೀಟರ್ಸ್ ಮಾಡಿಸ್ಕೊಳ್ಳಿ, ಸಿ ಆರ್ ಪಿ ಲೆವೆಲ್ ನೋಡ್ಕೊಳ್ರಿ, ಸಿ ಆರ್ ಪಿ ಲೆವೆಲ್ ಚೆಕ್ ಮಾಡ್ತಾರೆ, ಡಿ ಡೈಮರ್ ಲೆವೆಲ್ ಚೆಕ್ ಮಾಡ್ಕೊತಾರೆ, ಆಮೇಲೆ ಲಿಂಫೋಸೈಟ್ ಲಿಂಫೋಪಿನಿಯಾ ಇದೆಲ್ಲ ನೋಡ್ತಾರೆ. ಸೊ ಹೆಮಟೊಲಾಜಿಕಲ್ ಪ್ಯಾರಾಮೀಟರ್ಸ್, ಕ್ಲಿನಿಕಲ್ ಸಿಂಪ್ಟಮ್ಸ್, ಸಿ ಟಿ ಸ್ಕ್ಯಾನು, ಮತ್ತೆ ಆರ್ ಟಿ ಪಿ ಸಿ ಆರ್ ರಿಸಲ್ಟ್ ಇವೆಲ್ಲ, ಆಮೇಲೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್, ಇವೆಲ್ಲ ಕಾಂಬಿನೇಷನ್ ಆಫ್ ರಿಸಲ್ಟ್ ಇಂದ ನಾವು ಇದು ಸಾರ್ಸ್ ಕೊರೋನಾ ವೈರಸ್ ಟು ಅಂತ ಅಕ್ಯುರೇಟ್ ಆಗಿ ಡಯಾಗ್ನೋಸ್ ಮಾಡೋಕ್ಕಾಗುತ್ತೆ. ಇದು ನಮ್ಮ ಗ್ರೂಪ್, ನಮ್ಮ ಸಿ ಎಸ್ ಆರ್ ಸಿ ಎಫ್ ಟಿ ಆರ್ ಕೋವಿಡ್ 19 ಟೆಸ್ಟಿಂಗ್ ಸೆಂಟರ್ ಗ್ರೂಪ್ ಇದು. ಇವರೆಲ್ಲ ಡೆಡಿಕೇಟೆಡ್ ವರ್ಕರ್ಸು, ನಮ್ಗೆ ಯಾವುದೇ ರಜೆ ಇಲ್ಲ. ನಮ್ಮ ಆಕ್ಚುಲಿ ನಮ್ಮ ಕೆಲಸ ಇನ್ನೂ ಹೆಚ್ಚಿಗೆ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ, ತುಂಬ ಹೆಚ್ಚಿಗೆ ಆಗ್ಬಿಟ್ಟಿದೆ. ಸೊ ಇದು ನಾನು ಇದನ್ನ ಒಂದು ತುಂಬ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ ಇವರಿಗೆ, ಬಿಕಾಸ್ ದೇ ಆರ್ ಆಲ್ ವೆರಿ ಹಾರ್ಡ್ ವರ್ಕಿಂಗ್ ಪೀಪಲ್ ಇಯರ್. ಅಂಡ್ ಫೈನಲಿ ನನ್ನ ಒಂದು ಧನ್ಯವಾದಗಳು ನಮ್ಮ ಡಿ ಜಿ ಸಿ ಎಸ್ ಆರ್ಗೆ, ಮತ್ತೆ ನಮ್ಮ ಸಿ ಎಸ್ ಆರ್ ಸಿ ಎಫ್ ಟಿ ಆರ್ ಡೈರೆಕ್ಟರ್ಗೆ, ನಮ್ಮ ಸ್ಟೇಟ್ ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ, ಮತ್ತೆ ಆರ್ ಬಿ ಐ ಮೈಸೂರು ಬ್ರಾಂಚ್ ಇವರು ನಮಗೆ ಫೈನಾನ್ಸಿಯಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಒಂದು ಟೆಸ್ಟಿಂಗ್ ಸೆಂಟರ್ಗೆ ಫೈನಾನ್ಸಿಯಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಟೀಮ್ ಏನಂದ್ರೆ ಭಾರಿ ಹಾರ್ಡ್ ವರ್ಕಿಂಗು, ರಜಾನೇ ಇಲ್ಲ, ವೆರಿ ಸ್ಟ್ರೆಸ್ಫುಲ್, ಮತ್ತೆ ರಿಸ್ಕ್ ತೊಗೊಂಡ್ಬಿಟ್ಟು, ಮತ್ತೆ ವೆರಿ ಲೆಸ್ ಸ್ಯಾಲರಿ, ಈ ಎಲ್ಲ ಇಟ್ಕೊಂಡು ಪಾಪ ಅವ್ರು ಕೆಲಸ ಮಾಡ್ತಾರೆ. ಇವರೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ ಬಯಸ್ತೀವಿ, ಯಾಕಂದ್ರೆ ನಮ್ಮೆಲ್ಲರಿಗೂ ಇದು ಒಂದು ಆಪರ್ಚುನಿಟಿ, ಏನೋ ಒಂದು ಸಮಾಜ ಒಂದು ಸೇವೆ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾವು ಇವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಮತ್ತೆ ನನ್ನ ಸೆಮಿನಾರ್ ವೆಬಿನಾರ್ ಕೇಳಿದ್ದೆ ಎಲ್ಲರಿಗೂ, ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಗೆ ಯಾವುದೇ ಕ್ವಶನ್ ಇದ್ರೆ ಕೇಳ್ಬೋದು. ಸೊ ಫೈನಲಿ ನಾನು ಏನ್ ಹೇಳ್ಬೇಕಂತ ಬಯಸ್ತೀನಪ್ಪ ಅಂತಂದ್ರೆ, ನಾವೆಲ್ಲ ಸೇರ್ಕೊಂಡು ಒಂದು ಕೋವಿಡ್ 19 ಅಪ್ರೋಪ್ರಿಯೇಟ್ ಬಿಹೇವಿಯರ್ನ ಪಾಲಿಸಿದರೆ, ಜೊತೆಲೆ ನಮ್ಮ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರೆ ನಾವೊಂದು ಹರ್ಡ್ ಇಮ್ಯುನಿಟಿನ ಕ್ರಿಯೇಟ್ ಮಾಡ್ಬೋದು, ಇಂಡ್ಯೂಸ್ ಮಾಡ್ಬೋದು. ಅದರಿಂದ ನಾವು ಕೋವಿಡ್ 19 ಬಿಹೇವಿಯರ್ನ ಪಾಲನೆ ಮಾಡೋದ್ರಿಂದ ಒಂದು ಟ್ರಾನ್ಸ್ಮಿಷನ್ ಚೈನ್ನ ಬ್ರೇಕ್ ಮಾಡ್ಬೋದು, ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದ್ರಿಂದ ಒಂದು ಹರ್ಡ್ ಇಮ್ಯುನಿಟಿನ ಕ್ರಿಯೇಟ್ ಮಾಡ್ಬೋದು. ಇದರಿಂದ ನಾವು ವೈರಸ್ನ ಸ್ಪ್ರೆಡ್ ಆಗಲಿ ಅಥವಾ ಸ್ಪ್ರೆಡ್ ಆಗೋದನ್ನ ನಿಲ್ಲಿಸಬಹುದು. ಸೊ ಇದನ್ನು ನಾವು ಈ ಥರ ಟುಗೆದರ್ ವಿ ವಿಲ್ ಫೈಟ್ ಕೋವಿಡ್ 19 ಅಂತೇಳಿ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ರವೀಂದ್ರ ಅವರೇ. ಪ್ರಶ್ನೆಗಳು ತುಂಬಾ ಇವೆ. ಆಕ್ಚುಲಿ ಸಾರಿ ಸರ್, ನಾನು ಬಹಳ ಟೈಮ್ ತಗೊಂಡ್ಬಿಟ್ಟೆ. ಓಕೆ, ಪ್ರಶ್ನೆಗಳು ತುಂಬಾ ಇವೆ, ಪ್ರಶ್ನೆಗಳು ಕೇಳೋಣ. ಯಾಕಂದ್ರೆ ಕೆಲವರು ಪ್ರಶ್ನೆಗಳಿಗೆ ನೀವು ಈಗಾಗಲೇ ಉತ್ತರ ಕೊಟ್ಟಿದ್ದೀರಾ. ಆದ್ರೆ ಮೊದಲನೇ ಪ್ರಶ್ನೆ ಬಹಳ ಸ್ವಾರಸ್ಯಕರವಾದಂತಹದ್ದು ಏನಂತಂದ್ರೆ, ಹೌ ವಾಸ್ ಇಟ್ ಪಾಸಿಬಲ್ ಫಾರ್ ಎ ಕೋವಿಡ್ ಟೆಸ್ಟ್ ಟು ಬಿ ಡೆವಲಪ್ಡ್ ಸೋ ಕ್ವಿಕ್ಲಿ ವೈಲ್ ವ್ಯಾಕ್ಸಿನ್ ಟುಕ್ ಸೋ ಮಚ್ ಆಫ್ ಟೈಮ್? ಯಾಕಂತಂದ್ರೆ ಪ್ರತಿಯೊಂದು ವೈರಸ್ಗೂ ಕೂಡ ಒಂದು ಸ್ಪೆಸಿಫಿಕ್ ಆಗಿ ಟೆಸ್ಟ್ ಬೇಕಾಗುತ್ತೆ. ಸೊ ಈ ರೀತಿಯ ಒಂದು ಸ್ಪೆಸಿಫಿಕ್ ಟೆಸ್ಟ್ ಅನ್ನ ಇಷ್ಟು ಬೇಗ ಡೆವಲಪ್ ಮಾಡಿದ್ರು, ಆದ್ರೆ ವ್ಯಾಕ್ಸಿನ್ ಡೆವಲಪ್ ಮಾಡೋದಕ್ಕೆ ಟೈಮ್ ಆಯ್ತು, ಅದು ಹೇಗೆ ಇಷ್ಟು ಬೇಗ ಟೆಸ್ಟ್ ಅನ್ನ ಡೆವಲಪ್ ಮಾಡೋದಕ್ಕೆ ಆಯ್ತು ಅಂತ ಅನ್ನೋದು ಪ್ರಶ್ನೆ. ಹಲೋ, ಮ್ಯೂಟ್ ಆಗಿದೆ ನಿಮ್ದು. Trying to find my, where is my video? I'm not, okay, one minute sir, one minute sir. ಇಲ್ಲ ಪರವಾಗಿಲ್ಲ, ಪ್ಲೀಸ್ ಕಂಟಿನ್ಯೂ. ಹಾಂ, ಓಕೆ ಸರ್, ಓಕೆ ಸರ್. ಈ ಕ್ವಶನ್ ಏನು ಸರ್, ಟೆಸ್ಟ್ ಡಿಟೆಕ್ಷನ್ ಟೆಸ್ಟ್ನ ಬೇಗ ಮಾಡಿದ್ರು ಬಟ್ ವ್ಯಾಕ್ಸಿನ್ ಕಂಡಿಡಿಯೋಕೆ ಲೇಟ್ ಮಾಡಿದ್ರು ಅಂತಲ್ವಾ, ಕಂಪ್ಯಾರಿಸನ್ ಅಲ್ವಾ ಸರ್? ಈಗ ನಾನು ಏನು ಹೇಳ್ತೀನಿ ಅಂದರೆ, ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಆಗಿರ್ಬೋದು ಅಥವಾ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಆಗಿರ್ಬೋದು ಅಥವಾ ಆ್ಯಂಟಿಬಾಡಿ ಟೆಸ್ಟ್ ಆಗಿರ್ಬೋದು, ಇವೆಲ್ಲ ವೆಲ್ ಎಸ್ಟಾಬ್ಲಿಷ್ ಟೆಕ್ನಾಲಜಿ. ಇದೇನು ಹೊಸ ಟೆಕ್ನಾಲಜೀಸ್ ಅಲ್ಲ, ಈ ಆಲ್ರೆಡಿ ಮೊದಲೇ ಇರ್ತಕ್ಕಂಥ ಬೇರೆ ಬೇರೆ ವೈರಸ್ಗೆ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಟೆಕ್ನಾಲಜಿ. ನಮಗೇನು ಬೇಕಾಗಿತ್ತು, ನಮಗೆ ಆ ವೈರಸ್ ಸೀಕ್ವೆನ್ಸ್ ಬೇಕಾಗಿತ್ತು ಅಷ್ಟೇ. ಆ ವೈರಸ್ ಯಾವ ವೈರಸ್ ಅನ್ನ ಜೀನೋಮ್ ಸೀಕ್ವೆನ್ಸ್ ಬೇಕಾಗಿತ್ತು. ಸೀಕ್ವೆನ್ಸ್ ಸಿಕ್ಕಿಟ್ಟು ಸಾಕು, ನಮ್ಗೇನಾಯ್ತು, ನಾವನ್ನ ಪ್ರೈಮಸ್ ಡಿಸೈನ್ ಮಾಡಿಬಿಟ್ವಿ. ಇಮಿಡಿಯೇಟ್ ಆಗಿ ನಾವು ರ್ಯಾಪಿಡ್ ಆ್ಯಂಟಿಜೆನ್ ಪೆಪ್ಟೈಡ್ನು ಆ್ಯಂಟಿಬಾಡೀಸ್ನು ಪ್ರೊಡ್ಯೂಸ್ ಮಾಡಿಬಿಟ್ವಿ. ಯಾಕಂದ್ರೆ ನಮ್ಮ ಟೆಕ್ನಾಲಜಿ ಆಲ್ರೆಡಿ ದೇರ್, ಇದು ಹೊಸ ಟೆಕ್ನಾಲಜಿ ಏನಲ್ಲ. ಆದರೆ ಹಳೆ ಟೆಕ್ನಾಲಜಿನ ಹೊಸ ವೈರಸ್ ಡಿಟೆಕ್ಟ್ ಮಾಡ್ಕೊಳ್ಳೋಕೆ ಅಳವಡಿಸಿ ಮಾಡಿಸ್ಕೊಂಡಿದ್ವಿ. ಇಟ್ ಟೇಕ್ಸ್ ವೆರಿ ಲೆಸ್ ಟೈಮ್, ಇದು ಭಾಳ ಟೈಮ್ ಬೇಕಾಗಲ್ಲ. ನೀವು ಇವಾಗ ವ್ಯಾಕ್ಸಿನ್ ಬಗ್ಗೆ ಕೇಳ್ತೀರ, ವ್ಯಾಕ್ಸಿನ್ಗೆ ವ್ಯಾಕ್ಸಿನ್ ಪ್ರೊಡ್ಯೂಸ್ ವ್ಯಾಕ್ಸಿನ್ನ ಡಿಸೈನ್ ಮಾಡಲಿಕ್ಕೆ ಮತ್ತೆ ಡಿಸೈನ್ ಮಾಡಿಬಿಟ್ಟು ಅದನ್ನ ಡೆವಲಪ್ಮೆಂಟ್ ಮಾಡಿಬಿಟ್ಟು ಪ್ಲಸ್ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡಿಬಿಟ್ಟು ಪ್ಲಸ್ ಆ ಒಂದು ವ್ಯಾಕ್ಸಿನ್ನ ನಾವು ಹ್ಯೂಮನ್ಸ್ಗೆ ಇಂಜೆಕ್ಟ್ ಮಾಡ್ತೀವಿ ಅಲ್ವಾ. ಇಂಜೆಕ್ಟ್ ಮಾಡಬೇಕು ಅಂತಂದ್ರೆ ಸೋ ಮೆನಿ ಲೆವೆಲ್ಸ್ ಆಫ್ ಸೇಫ್ಟಿ, ಫೇಸ್ ಒನ್, ಫೇಸ್ ಟು, ಫೇಸ್ ತ್ರೀ ಟ್ರಯಲ್ಸ್ ಎಲ್ಲ ಮಾಡ್ಕೊಂತ ಬರಬೇಕು. ಫಸ್ಟ್ ಲ್ಯಾಬೊರೇಟರಿ ಲೆವೆಲ್ ಅಲ್ಲಿ ಟೆಸ್ಟ್ ಮಾಡಬೇಕು, ಡಿಸೈನ್ ಮಾಡಿದ ಮೇಲೆ ವ್ಯಾಲಿಡಿಟಿ ಚೆಕ್ ಮಾಡಬೇಕು, ಅದ್ರ ಎಫಿಕೆಸಿ ಚೆಕ್ ಮಾಡಬೇಕು. ಫಸ್ಟ್ ಆಫ್ ಆಲ್ ವೈರಸ್ ಬಗ್ಗೆ ನಮ್ಗೆ ಅಷ್ಟಕ್ಕೊಂದು ನಮ್ಗೆ ಒಂದು ರಿಸರ್ಚ್ ಗೊತ್ತಿಲ್ಲ.
ಅದ್ರ ಮೇಲೆ ನಾವು ಡಿಸೈನ್ ಮಾಡಿಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಅನಿಮಲ್ಸ್ ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಹ್ಯೂಮನ್ಸ್ ಅಲ್ಲಿ ಫೇಸ್ ಒನ್ ಫೇಸ್ ತ್ರೀ ಫೇಸ್ ಟು ಫೇಸ್ ತ್ರೀ ಟ್ರಯಲ್ ಟೆಸ್ಟ್ ಮಾಡೋಕೆ ಟೈಮ್ ತಗೊಳುತ್ತೆ. ಆದ್ರೂ ಕೂಡ ವ್ಯಾಕ್ಸಿನ್ ಇದೆ, ದಿಸ್ ಇಸ್ ದ ಫಸ್ಟ್ ವ್ಯಾಕ್ಸಿನ್ ವಿಚ್ ಹಸ್ ಕಮ್ ಇನ್ ಟು ದಿ ಮಾರ್ಕೆಟ್ ಸೋ ಕ್ವಿಕ್ಲಿ ಕಂಪೇರ್ ಟು ಎನಿ ಅದರ್ ವ್ಯಾಕ್ಸಿನ್ಸ್ ಅಗೇನ್ಸ್ಟ್ ಎನಿ ಅದರ್ ವೈರಸಸ್. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಧಾರವಾಡದಿಂದ ಜಯಂತ್ ಅವರು ಕೇಳ್ತಾರೆ, ಯಾವುದೇ ಲಕ್ಷಣಗಳು ಇಲ್ದಿದ್ರು ಕೂಡ ಪಾಸಿಟಿವ್ ಬಂದಾಗ 14 ದಿನ ಐಸೋಲೇಷನ್ ಇರಿ ಅಂತ ಹೇಳ್ತೀವಲ್ಲ, ಅದಾದ್ಮೇಲೆ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಲಕ್ಷಣಗಳು ಇಲ್ಲದೆ ಇದ್ರೂ ಆರ್ ಟಿ ಪಿ ಸಿ ಆರ್ ಮಾಡಿಸ್ಬೇಕಾ? ಆಕ್ಚುಲಿ ನಾನು ಹೇಳಿದ್ದೆ ಆರ್ ಟಿ ಪಿ ಸಿ ಆರ್ ಅಲ್ಲಿ ಒಂದು ಒಂದು ಲಿಮಿಟೇಷನ್ ಕಾನ್ಸ್ ಆಫ್ ಆರ್ ಟಿ ಪಿ ಸಿ ಆರ್ ನಾನು ಹೇಳಿದ್ನಲ್ವಾ, ಆರ್ ಟಿ ಪಿ ಸಿ ಆರ್ ಡಸಂಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಲೈವ್ ವೈರಸ್ ಆರ್ ದ ಡೆಡ್ ವೈರಸ್. ಈ ರಿಕವರ್ಡ್ ಪೀಪಲ್ ಕೂಡ ಒಂದು ಫ್ರಾಗ್ಮೆಂಟೆಡ್ ಜೀನಮ್ನ ಶೆಡ್ ಮಾಡ್ತಾ ಇರ್ತಾರೆ. ಅವಾಗ ನಾವು ನೇಸೋ ಓರೋಫರಂಜಲ್ ಸ್ವಾಪ್ ತಗೊಂಡಾಗ ಆ ಒಂದು ಸ್ಮಾಲ್ ಫ್ರಾಗ್ಮೆಂಟೆಡ್ ಜೀನೋಮ್ ಈಸ್ ಎನಫ್ ಟು ಡಿಟೆಕ್ಟ್ ದ ಸಿಗ್ನಲ್ ಅಂಡ್ ಆರ್ ಟಿ ಪಿ ಸಿ ಆರ್ ಕಮ್ಸ್ ಆಸ್ ಪಾಸಿಟಿವ್. ಅವ್ರು ರಿಕವರಿ ಆಗಿರ್ತಾರೆ, ಬಟ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿ ಜೀನೋಮ್ ಫ್ರಾಗ್ಮೆಂಟೆಡ್ ಜೀನೋಮ್ ದಿ ಆರ್ ಟಿ ಪಿ ಸಿ ಆರ್ ಕಮ್ಸ್ ಆಸ್ ಅ ಪಾಸಿಟಿವ್. ಅದಕ್ಕೋಸ್ಕರನೇ ಅವರು ರಿಕವರಿ ಆದ್ಮೇಲೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಇಸ್ ನಾಟ್ ಎ ಮಸ್ಟ್, ಇದು ಮಸ್ಟ್ ಏನಲ್ಲ. ಇನ್ನು ಎರಡು ಪ್ರಶ್ನೆಗಳಿವೆ. ಹೌ ಆರ್ ಹೈಯರ್ ನಂಬರ್ ಆಫ್ ಫಾಲ್ಸ್ ನೆಗೆಟಿವ್ಸ್ ಬೀಂಗ್ ರಿಪೋರ್ಟೆಡ್? ಬಹುಶಃ ನೀವು ಈಗಾಗಲೇ ಆನ್ಸರ್ ಮಾಡಿದ್ದೀರಾ. ಮತ್ತೊಂದು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಹಾಗೂ ಆಂಟಿಜೆನ್ ಟೆಸ್ಟ್ ಫಲಿತಾಂಶಕ್ಕೆ ಇರುವ ವ್ಯತ್ಯಾಸಗಳು, ಇದರ ಬಗ್ಗೆನೂ ಕೂಡ ನೀವು ಈಗಾಗಲೇ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ ಈ ಪ್ರಶ್ನೆಗಳನ್ನು ನಾನು ಕೇಳೋದಿಲ್ಲ. ಆದರೆ ಹೌ ಮೆನಿ ಮ್ಯೂಟೆಂಟ್ ವೈರಸಸ್ ಆಫ್ ಕೋವಿಡ್ 19 ಹ್ಯಾವ್ ಬಿನ್ ಡಿಟೆಕ್ಟೆಡ್? ಓಕೆ, ಮ್ಯೂಟೆಂಟ್ ವೈರಸಸ್ ಅಲ್ಲ, ದೇರ್ ಆರ್ ಬಹಳ. ಇದು ಫಸ್ಟ್ ಆಫ್ ಆಲ್ ಈ ವೈರಸ್ಸು ಆರ್ ಎನ್ ಎ ವೈರಸ್ ಆಗಿರೋದ್ರಿಂದ ಇಟ್ಸ್ ಇನ್ಹರೆಂಟ್ ಪ್ರಾಪರ್ಟಿ, ಅದು ಇನ್ಹರೆಂಟ್ ಪ್ರಾಪರ್ಟಿ ಟು ಮ್ಯೂಟೇಟ್. ಅದು ಎನಿ ಆರ್ ಎನ್ ಎ ವೈರಸಸ್ ಕೀಪ್ಸ್ ಆನ್ ಮ್ಯೂಟೇಟಿಂಗ್. ಓಕೆ, ಈಸ್ ಸಿಮಿಲರ್ ಟು ಇನ್ಫ್ಲುಯೆನ್ಸಾ, ನೀವು ಕೇಳಿರ್ಬೋದು ಇನ್ಫ್ಲುಯೆನ್ಸಾ ಕೂಡ ಅದು ಆರ್ ಎನ್ ಎ ವೈರಸ್, ಅದು ಕೂಡ ಬಹಳ ಮ್ಯೂಟೇಟ್, ಬಹಳ ಫಾಸ್ಟ್, 4 times ಫಾಸ್ಟರ್ ದನ್ ದಿಸ್ ಕೊರೋನಾ ವೈರಸ್ ಅದು ಮ್ಯೂಟೇಟ್ ಆಗುತ್ತೆ. ಇಟ್ಸ್ ಇನ್ಹರೆಂಟ್ ಪ್ರಾಪರ್ಟಿ. ನಿಮ್ಮ ಕ್ವಶನ್ಗೆ ಎಷ್ಟು ಮ್ಯೂಟೆಂಟ್, ಬಹಳ ಮ್ಯೂಟೆಂಟ್ಸ್ ಇದಾವೆ, ಅದರೊಳಗೆ ಪ್ರಾಮಿನೆಂಟ್ ಒನ್ಸ್ ಇನ್ಕ್ಲೂಡ್ ನಿಮ್ಗೆ ಹೇಳಿರ್ಬೋದು ಯು ಕೆ ಸ್ಟ್ರೇನ್ ಅಂತ ಕೇಳಿದ್ದೀರಾ, ಅದಾದ್ಮೇಲೆ ಸೌತ್ ಆಫ್ರಿಕನ್ ಸ್ಟ್ರೇನ್ ಅಂತ ಕೇಳಿದಿರಾ, ಬ್ರೆಜಿಲಿಯನ್ ಸ್ಟ್ರೇನ್ ಅಂತ ಕೇಳಿದಿರಾ, ಆಮೇಲೆ ಯು ಎಸ್ ಸ್ಟ್ರೇನ್ ಅಂತ ಕೇಳಿದಿರಾ, ನಮ್ಮ ಇಂಡಿಯಾದಲ್ಲಿ ಡಬಲ್ ಮ್ಯೂಟೆಂಟ್, ಫೇಮಸ್ ಡಬಲ್ ಮ್ಯೂಟೆಂಟ್ ಅಂತ ಕೇಳಿದಿರಾ. ಅದ್ರ ಜೊತೆ ನಮ್ಮ ಇಂಡಿಯಾದಲ್ಲಿನೇ ಡಬಲ್ ಮ್ಯೂಟೆಂಟ್ ಜೊತೆ ಈ ಒಂದು ಎ ಪಿ ಮ್ಯೂಟೆಂಟ್ ಅಂತ ಕೇಳಿದಿರಾ, ಬೆಂಗಾಲ್ ಮ್ಯೂಟೆಂಟ್ ಅಂತಾನೆ ಕೇಳಿದಿರಾ, ಈ ತರ ಬಹಳಷ್ಟು ಮ್ಯೂಟೆಂಟ್ಸ್ ಇದಾವೆ. ಇವು ಪ್ರಾಮಿನೆಂಟ್ ಮ್ಯೂಟೆಂಟ್ಸ್, ನಾನು ಹೇಳ್ತಕ್ಕಂಥವು ಪ್ರಾಮಿನೆಂಟ್ ಮ್ಯೂಟೆಂಟ್ಸ್. ನಮ್ಮ ಡಬಲ್ ಮ್ಯೂಟೆಂಟ್ ಏನಪ್ಪ, ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಇಟ್ ಹ್ಯಾಸ್ ಅಕ್ವೈರ್ಡ್ ದ ಮ್ಯೂಟೇಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ದಿ ಬ್ರೆಜಿಲಿಯನ್ ಮ್ಯೂಟೆಂಟ್, ಮತ್ತೆ ಸಾರಿ ಯು ಕೆ ಮ್ಯೂಟೆಂಟ್ ಇಂದಲ್ಲಿರ್ತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಮತ್ತೆ ಸೌತ್ ಆಫ್ರಿಕನ್ ಮ್ಯೂಟೆಂಟ್ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ಅಕ್ವೈರ್ ಮಾಡ್ಕೊಂಡಿದೆ. ಅದಕ್ಕೆ ಇದನ್ನ ಡಬಲ್ ಮ್ಯೂಟೆಂಟ್ ಅಂತ ಕರಿತೀವಿ. ಸೊ ಇದು ಸೀಮ್ಸ್ ಟು ಬಿ ಮೋರ್ ಏನಂತಲ್ಲ ಕಂಟಾಂಜಿಯಸ್, ಸೀಮ್ಸ್ ಟು ಬಿ ಮೋರ್, ಬಟ್ ಅಫ್ಕೋರ್ಸ್ ರಿಸರ್ಚ್ ಅಲ್ಲಿ ಏನು ಪ್ರೂವ್ ಆಗಿಲ್ಲ, ಸೀಮ್ಸ್ ಟು ಬಿ ಮೋರ್ ಕಂಟಾಂಜಿಯಸ್, ಮೋರ್ ಸಿವಿಯರ್, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಇನ್ ರಿಸರ್ಚ್. ಓಕೆ, ಇಸ್ ಇಟ್ ಟ್ರೂ ದಟ್ ಅನಿಮಲ್ಸ್ ಲೈಕ್ ಡಾಗ್ಸ್ ಆರ್ ಎನಿ ಅದರ್ಸ್ ಆರ್ ಏಬಲ್ ಟು ಬಿ ಪಾಸಿಟಿವ್, ಅಂದ್ರೆ ಪ್ರಾಣಿಗಳಲ್ಲೂ ಕೂಡ ಇದು ಪಾಸಿಟಿವ್ ಇರೋ ಚಾನ್ಸಸ್ ಇದೆಯಾ? ಇದೆ ಸರ್, ಚಾನ್ಸಸ್ ಇದೆ. ಯಾಕಪ್ಪ ಅಂತಂದ್ರೆ, ಎಲ್ಲೆಲ್ಲಿ ಎಷ್ಟು ರೆಸೆಪ್ಟಾರ್ಸ್ ಇರುತ್ತೆ, ಎಷ್ಟು ರೆಸೆಪ್ಟಾರ್ಸ್ ಬಹಳ ನಮ್ಮ ಪ್ರಾಣಿಗಳಲ್ಲೂ ಇರುತ್ತೆ, ಮನುಷ್ಯರಲ್ಲೂ ಇರುತ್ತೆ, ಎಷ್ಟು ರೆಸೆಪ್ಟಾರ್ಸ್ ಇದ್ರೆ ಈ ವೈರಸ್ ಎಂಟ್ರಿ ಆಗುತ್ತೆ. ಸೊ ಪ್ರಾಣಿಗಳಲ್ಲಿ ಬರೋ ಚಾನ್ಸ್ ಇದೆ. ಫಸ್ಟ್ ಆಫ್ ಆಲ್ ಇದು ಆರ್ ಎನ್ ಎ ವೈರಸ್, ಇದು ಸ್ಟಾರ್ಟ್ ಆಗಿದೆ ಒಂದು ಬ್ಯಾಟ್ಸ್ ಇಂದ, ಅದಾದ್ಮೇಲೆ ಪ್ಯಾಂಗೋಲಿನ್ಸ್ ಇಸ್ ಇಂಟರ್ಮೀಡಿಯೇಟ್ ಹೋಸ್ಟ್, ಅದಾದ್ಮೇಲೆ ಹ್ಯೂಮನ್ಸಿಗೆ ಬಂದಿರೋದು ಇದು ಇದು ವೈರಸ್ ಅಂತ ಅಂತ ರಿಸರ್ಚು ಅಥವಾ ಒಂದು ಫೈಂಡಿಂಗ್ಸ್ ಹೇಳುತ್ತೆ. ಸೊ ಈಗ ನಾವು ಯೋಚನೆ ಮಾಡ್ಬೋದು, ನಮಗೆ ವ್ಯಾಕ್ಸಿನ್ಸ್ ಹಾಕೊಂತ ಬರ್ತದೆ, ಫಸ್ಟ್ ಏಜ್ಡ್ ಪೀಪಲ್ ಆಯ್ತು, ನೆಕ್ಸ್ಟ್ ಅಡಲ್ಟ್ಸ್ ಆಗುತ್ತೆ, ನೆಕ್ಸ್ಟ್ ಚಿಲ್ಡ್ರನ್ಗೂ ವ್ಯಾಕ್ಸಿನೇಷನ್ ಕೊಡ್ತೀವಿ. ನೆಕ್ಸ್ಟ್ ಈ ವೈರಸ್ ಹೆಂಗಿದೆಪ್ಪ ಅಂತಂದ್ರೆ, ಹೊಸ ಹೋಸ್ಟ್ನ ಹುಡ್ಕೊಂತ ಹೋಗುತ್ತೆ, ಬಿಕಾಸ್ ಅದನ್ನು ಕೂಡ ಸರ್ವೈವ್ ಆಗಬೇಕಲ್ವಾ, ಇಸ್ ಅ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಸರ್ವೈವ್ ಅದನ್ನು ಸರ್ವೈವ್ ಹಾಕೊಂತ ಹೋಗ್ಬೇಕು. ಅದಕ್ಕೆ ಮ್ಯೂಟೇಷನ್ ಹಾಕೊಂತ ಹೋಗುತ್ತೆ, ಹೊಸ ಹೋಸ್ಟ್ಗಳನ್ನ ಫೈಂಡ್ ಮಾಡ್ಕೊಂತ ಹೋಗುತ್ತೆ. ಅದೇ ಒಂದು ರೀಸನ್ ಇತ್ತೀಚೆಗೆ ನಾವು ಪಾಸಿಟಿವ್ ನೋಡ್ತಕ್ಕಂಥದ್ದು, ಬಹಳ ಅಡಲ್ಟ್ಸ್ ಲೆಸ್ ದನ್ 30 years ಅಲ್ಲಿ ಬಹಳ ಪಾಸಿಟಿವ್ ನೋಡ್ತಿದೀವಿ, ಮಕ್ಕಳಲ್ಲಿ ನೋಡ್ತಿದೀವಿ, ನೋಡಿರ್ಬೋದು ನಮ್ಮ ಒಂದು ಸೆಂಟ್ರಲ್ಲಿ 1.5 ವರ್ಷದ ಮಗು ಕೂಡ ಪಾಸಿಟಿವ್ ಬಂದಿದೆ, 5 ವರ್ಷದ ಮಗು ಕೂಡ ಪಾಸಿಟಿವ್ ಬಂದಿದೆ. ಸೊ ಅಂದ್ರೆ ಹೊಸ ಹೋಸ್ಟ್ಗಳನ್ನು ನೋಡ್ಕೊಂತ ಹೋಗುತ್ತೆ. ಈ ಒಂದು ಪ್ಯಾಟರ್ನ್ ನೋಡಿದಾಗ, ಯಾವಾಗ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಎಲ್ಲರಿಗೂ ವ್ಯಾಕ್ಸಿನೇಷನ್ ಹಾಕೊಂತಾರೆ, ನೆಕ್ಸ್ಟ್ ನನಗೆ ಸಂಶಯವಿಲ್ಲ ಅನಿಮಲ್ಸ್ಗೂ ಸ್ಪ್ರೆಡ್ ಆಗುತ್ತೆ. ಇದು ಒಂದು ಸ್ಪೆಸಿಫಿಕ್ ಪ್ರಶ್ನೆ, ಬಹುಶಃ ಪಾಸಿಟಿವ್ ಬಂದಿರುವವರು ಒಬ್ಬರದ್ದು. ನನ್ನ ಸಿ ಟಿ ವ್ಯಾಲ್ಯೂ ಆಫ್ ಈ ಜೀನ್ 35 ಇತ್ತು, ಎನ್ ಜೀನ್ 33 ಇತ್ತು, ಆರ್ ಡಿ ಆರ್ ಪಿ ಜೀನ್ ನೆಗೆಟಿವ್ ಇತ್ತು,
ಆದರೆ ಅದನ್ನ ಇದು ಪ್ರೈವೇಟ್ ಲ್ಯಾಬ್ ಅಲ್ಲಿ, ಬಟ್ ಗೌರ್ಮೆಂಟ್ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸಿದಾಗ ರಿಸಲ್ಟ್ ನೆಗೆಟಿವ್ ಇತ್ತು. ನಾನು ಪ್ಲಾಸ್ಮಾ ಡೊನೇಟ್ ಮಾಡಬಹುದಾ? ಸಿ ಇದು ಎರಡು ಕ್ವಶನ್. ಫಸ್ಟ್ ಆಫ್ ಆಲ್, ನೀವು ಪಾಸಿಟಿವ್ ನೆಗೆಟಿವ್ ಇದ್ರಾಗ ಏನಿದೆ ಅಂತಂದ್ರೆ, ನಾವು ಈ ತರ ಸಿಚುಯೇಷನ್ ಇ ಜಿನೋ 35 ಇದೆ ಮತ್ತೆ ಎನ್ ಜಿನೋ 33 ಇದೆ ಅಲ್ವಾ. ಸೊ ಈ ತರ ಸಿಚುಯೇಷನ್ ನಾವು ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ರಿಪೀಟ್ ಮಾಡ್ತೀವಿ, ಇನ್ಕನ್ಕ್ಲೂಸಿವ್ ಅಂತ ಮಾಡ್ತೀವಿ. ನಾವು ಯು ವಿಲ್ ರಿಪೀಟ್ ಇಟ್. ಓಕೆ, ರಿಪೀಟ್ ಬಂದಾಗ ಕೂಡ ಇದೇ ತರ ಸಂಶಯ ಬಂತು ಅಂದ್ರೆ ನಾವು ಸ್ಯಾಂಪಲ್ನೇ ರೀ ಎಕ್ಸ್ಟ್ರಾಕ್ಷನ್ ಮಾಡಿಸ್ತೀವಿ, ಇನ್ನೊಂದ್ಸಲ ಆರ್ ಎನ್ ಎಕ್ಸ್ಟ್ರಾಕ್ಷನ್ ಮಾಡಿಸ್ತೀವಿ. ಅದಾದ ನಂತರ ನಾವೇನ್ ಮಾಡ್ತೀವಿ, ಇನ್ನೊಂದ್ಸಲ ಸ್ಯಾಂಪಲ್ನ ಇನ್ನೊಂದ್ಸಲ ತಗೊಳ್ತೀವಿ ಯೂಸ್ಫುಲ್, ಯಾಕಂದ್ರೆ ಬಾರ್ಡರ್ ಲೈನ್ ಇದೆ. ಇನ್ನೊಂದ್ಸಲ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಕೋರಿಲೇಟ್ ಮಾಡ್ತೀವಿ, ಆ ವಯಸ್ಸು ಎಷ್ಟಿದೆ, ಏನಾದ್ರು ಸಿಂಪ್ಟಮ್ಸ್ ಇದೆಯಾ, ಅಥವಾ ಈ ಒಂದು ಆ ಕರು ಯಾವ ತರ ಬಂದಿದೆ, ಇವೆಲ್ಲ ನೋಡ್ಕೊಂಬಿಟ್ಟು ನಾವು ಪಾಸಿಟಿವ್ ಅಥವಾ ಇನ್ಕನ್ಕ್ಲೂಸಿವ್ ಕೊಡ್ತೀವಿ. ಬಟ್ ಈ ಕೇಸಲ್ಲಿ ಇದು ಪಾಸಿಟಿವ್. ಓಕೆ, ಸೆಕೆಂಡ್, ಪ್ಲಾಸ್ಮಾ ಕೊಡಬಹುದಾ? ಪ್ಲಾಸ್ಮಾ ಕೊಡಬಹುದಾ ಇಲ್ಲ ಅನ್ನೋದು ಮಿನಿಮಮ್ 28 ಡೇಸ್ ಆದ್ಮೇಲೆ ಅವರು ಆಂಟಿಬಾಡಿ ಟೆಸ್ಟ್ ಮಾಡಿಸ್ಕೋಬೇಕು. ಆಂಟಿಬಾಡಿ ಟೆಸ್ಟ್ ಮಾಡಿಸಿದಾಗ ಆಂಟಿಬಾಡಿ ಟೈಟರು ಅಡಕ್ವೇಟ್ ಇದ್ರೆ, ಅಂದ್ರೆ ಒಂದು ಟೈಟರ್ ಮೋರ್ ದನ್ ಒನ್ ಅಂತ ಕರೀತಾರೆ, ಮೋರ್ ದನ್ ಒನ್ ಅಥವಾ 4 ಆ ತರ ಇದ್ರೆ ಮಾತ್ರ ಎಸ್ ಅವರು ಅವರು ಪ್ಲಾಸ್ಮಾನ ಕೊಡಬಹುದು. ನಿಮ್ಮ ಪ್ಲಾಸ್ಮಾದಲ್ಲಿ ಆಂಟಿಬಾಡಿ ಅಮೌಂಟ್ ಜಾಸ್ತಿ ಇದ್ರೆ ಕೊಡಬಹುದು. ವ್ಯಾಕ್ಸಿನ್ ತಗೊಂಡವರಿಗೆ ಪಾಸಿಟಿವ್ ಬರುತ್ತಾ ಆರ್ಟಿಪಿಸಿಆರ್? ಎಸ್ ಎಸ್. ಈಗ ವ್ಯಾಕ್ಸಿನ್ ತಗೊಂಡಾಗ ನಾನು ಹೇಳಿದೆ ಆಂಟಿಬಾಡಿ ರೆಸ್ಪಾನ್ಸ್ ಯಾವಾಗ ಶುರುವಾಗುತ್ತೆ, ಆಫ್ಟರ್ 2 weeks ನಂತರ ಆಂಟಿಬಾಡಿ ಪ್ರೊಡಕ್ಷನ್ ಶುರುವಾಗಂತ ಹೋಗುತ್ತೆ ಅಲ್ವಾ. ಸೊ 4 weeks 6 weeks ಆಮೇಲೆ 4 weeks ಆದ್ಮೇಲೆ ಐ ಜಿ ಎಂ ಆಂಟಿಬಾಡಿ ರೆಸ್ಪಾನ್ಸ್ ಕಡಿಮೆ ಆಗಂತ ಬರುತ್ತೆ, ಐ ಜಿ ಜಿ ರೆಸ್ಪಾನ್ಸ್ ಹಂಗೆ ಸಸ್ಟೈನಬಲ್ ಇರುತ್ತೆ. ಸೊ ಆ 15 days ಒಳಗಡೆ, ನಾವು 15 ದಿಂದ ಆಂಟಿಬಾಡಿ ಪ್ರೊಡಕ್ಷನ್ ಶುರು ಆಗುತ್ತಲ್ಲ ಅದ್ರ ಒಳಗಡೆ ಏನಾದ್ರು ಇನ್ಫೆಕ್ಷನ್ ಆದ್ರೆ ಚಾನ್ಸ್ ಇದೆ, ಯಾಕಂದ್ರೆ ಅವ್ರಿಗೆ ಆಂಟಿಬಾಡೀಸ್ ಇರಲ್ಲ, ಇನ್ಫೆಕ್ಷನ್ ಆಗುತ್ತೆ. ಈವನ್ ವ್ಯಾಕ್ಸಿನ್ ತಗೊಂಡ್ರ ಕೂಡ ಇನ್ಫೆಕ್ಷನ್ ಆಗುತ್ತೆ, ಆದ್ರೆ ಅವ್ರ ಕಾಂಪ್ಲಿಕೇಶನ್ ಹೋಗಲ್ಲ. ಅದಕ್ಕೋಸ್ಕರ ಎಲ್ಲರೂ ವ್ಯಾಕ್ಸಿನ್ ತಗೊಳ್ಳಿ ಅಂತಾನೆ ಹೇಳೋದು. ಆದ್ರೆ ವ್ಯಾಕ್ಸಿನ್ ಇಂದಾಗಿ ನಿಮಗೆ ಆರ್ ಟಿ ಪಿ ಸಿ ಆರ್ ಪಾಸಿಟಿವ್ ಬರೋದಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಅದು ಏನಿದ್ರು ರ್ಯಾಟ್ ಟೆಸ್ಟ್ ನಲ್ಲಿ ಮಾತ್ರ ಪಾಸಿಟಿವ್ ಬರಬೇಕೆ ಹೊರತು ಆರ್ ಟಿ ಪಿ ಸಿ ಆರ್ ನಲ್ಲಿ ಪಾಸಿಟಿವ್ ಬರೋ ಚಾನ್ಸ್ ಇಲ್ಲ. ಅಂದ್ರೆ ವೈರಸ್ ಇರೋದಿಲ್ಲ, ಆದ್ರೆ ವೈರಸ್ ಗೆ ನಮ್ಮ ದೇಹ ತೋರುವಂತ ಪ್ರತಿಕ್ರಿಯೆ ಇರುತ್ತೆ. ಇನ್ನು ಬಹುಶಃ ಸೆಕೆಂಡ್ ಡೋಸ್ ಆಫ್ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ತಗೊಂಡಾಗ ಅದು ಎನಿ ಪ್ರೀ ಎಕ್ಸಿಸ್ಟಿಂಗ್ ಮೆಡಿಕಲ್ ಕಂಡೀಷನ್ ಅಗ್ರವೇಟ್ ಮಾಡುತ್ತಾ? ಇದು ಆಕ್ಚುಲಿ ನಾನು ಎಷ್ಟು ಈ ಏನೇ ಕಾಂಪ್ಲಿಕೇಶನ್ ಕೋವಿಶೀಲ್ಡ್ ಆಗಿರ್ಬೋದು ಅಥವಾ ಕೋವ್ಯಾಕ್ಸಿನ್ ಆಗಿರ್ಬೋದು, 1 in 1 million. ಸೊ ಅದು ಕಾಂಪ್ಲಿಕೇಶನ್, ನಾನು ನಿಮ್ಮ ಆನ್ಸರಿಗೆ ನಿಮ್ಮ ಕ್ವಶನ್ಗೆ ಆನ್ಸರ್ ಹೇಳ್ಬೇಕಂದ್ರೆ ಕಾಂಪ್ಲಿಕೇಶನ್ಸ್ ಆಗಲ್ಲ. ಬಟ್ ಕೆಲವೊಂದ್ಸಲ ಏನಾಗುತ್ತಂದ್ರೆ ಕೆಲವೊಂದು ಇಂಡಿವಿಜುವಲ್ಸ್ಗೆ ಸ್ವಲ್ಪ ರಿಯಾಕ್ಷನ್ಸ್ ಆಗುತ್ತೆ. ಸೆಕೆಂಡ್ ಡೋಸ್ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಆಲ್ರೆಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತ ಪ್ರೈಮ್ ಆಗಿರುತ್ತೆ. ಸೊ ಅದೇ ಸೆಕೆಂಡ್ ಡೋಸ್ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ರಿಯಾಕ್ಟಿವೇಶನ್ ಹೆಚ್ಚಿಗೆ ಆಗುತ್ತೆ. ಸೊ ರಿಯಾಕ್ಟಿವೇಶನ್ ಹೆಚ್ಚಿಗೆ ಆದಾಗ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಏನಂತೀವಲ್ಲ, ಫೀವರು, ಬಾಡಿ ಪೇನು ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಸೈಡ್ ಈ ಪೈನ್ ಅಡ್ತಿ ಸೈಟ್ ಆಫ್ ಇಂಜೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇಮ್ಯೂನ್ ಸಿಸ್ಟಮ್ ಈಸ್ ಗೋಯಿಂಗ್ ಟು ರಿಯಾಕ್ಟಿವೇಟ್ ಲಿಟಲ್ ಬಿಟ್ ಮೋರ್ ಟು ಪ್ರೊಡ್ಯೂಸ್ ಮೋರ್ ಐ ಜಿ ಜಿ ರೆಸ್ಪಾನ್ಸ್. ಮೆಮೊರಿ ಸೆಲ್ಸು ಅದೇನಾಗಿರುತ್ತೆ, ಮೆಮೊರಿ ಸೆಲ್ಸ್ ವಿಲ್ ಡಿಫ್ರೆನ್ಷಿಯೇಟ್ ಇಂಟು ಪ್ಲಾಸ್ಮಾ ಸೆಲ್ಸ್ ಅಂಡ್ ಪ್ಲಾಸ್ಮಾ ಸೆಲ್ಸ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದಿ ಐ ಜಿ ಜಿ ಆಂಟಿಬಾಡೀಸ್ ಅಲ್ವಾ, ಆಂಟಿಬಾಡೀಸ್. ಸೊ ಅವಾಗ ಒಂದು ಮೆಮೊರಿ ಸೆಲ್ಸ್ ರಿಯಾಕ್ಟಿವೇಟ್ ಆಗಿ ಪ್ಲಾಸ್ಮಾ ಸೆಲ್ ಡಿಫ್ರೆನ್ಷಿಯೇಟ್ ಆಗಿ ಆಂಟಿಬಾಡಿ ಮಾಡಿ ಸ್ವಲ್ಪ ಒಂದು ರಿಯಾಕ್ಟಿವೇಶನ್ ಹೆಚ್ಚಿರೋದ್ರಿಂದ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್ ಕಾಣಬಹುದು. ಅಂದ್ರೆ ಮೊದಲನೇ ಒಂದು ಡೋಸ್ ತೆಗೆದುಕೊಂಡಾಗ ನಮ್ಮ ದೇಹವನ್ನ ತಯಾರಿ ಮಾಡ್ಕೊಂಡಿರ್ತೀವಿ ನಾವು. ಎಸ್ ಎಸ್ ಎಸ್. ಮೆಮೊರಿ ಸೆಲ್ಸ್ ಅಂತ ಅನ್ನೋ ರೀತಿಯಲ್ಲಿ ಕೆಲವು ಬ್ಲಡ್ ಸೆಲ್ಸ್ ರೆಡಿ ಆಗಿರ್ತವೆ. ಹೌದು. ಡೋಸ್ ಬಂದಾಗ ಅದೇ ಆಂಟಿಜೆನ್ ಬರ್ತಾ ಇರೋದ್ರಿಂದ ಇವು ತಕ್ಷಣ ರಿಯಾಕ್ಟ್ ಮಾಡ್ತವೆ, ಹಾಗಾಗಿ ನಮಗೆ ಸ್ವಲ್ಪ ಜ್ವರ ಬಂದ ಹಾಗೆ ಮತ್ತೊಂದು ಹಾಗೆ ಅಂತ ಅನ್ಸುತ್ತೆ. ಓಕೆ, ರೈಟ್. ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಇವೆರಡಕ್ಕೂ ಇರುವ ವ್ಯತ್ಯಾಸ ಏನು? ಓಕೆ, ಕೋವಿಶೀಲ್ಡ್ ಅನ್ನೋದು ಇಟ್ಸ್ ಅಡಿನೋ ವೈರಸ್ ವೆಕ್ಟರ್ ವ್ಯಾಕ್ಸಿನ್ ಅಂತ. ಏನಪ್ಪ ಅಡಿನೋ ವೈರಸ್ ವೆಕ್ಟರ್? ಇದು ಅಡಿನೋ ವೈರಸ್ಸು. ಈ ವೈರಸ್ಸು ಚಿಂಪಾಂಜಿಯಲ್ಲಿ ವೆರಿ ಇನ್ಫೆಕ್ಷಿಯಸ್, ಬಟ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನಾನ್ ಇನ್ಫೆಕ್ಷಿಯಸ್. ಇದನ್ನ ಒಂದು ವೆಹಿಕಲ್ ಆಗಿ ಯೂಸ್ ಮಾಡಿಕೊಂಡು ಆ ಜೀನ್ ನಾನು ಹೇಳಿದ್ನಲ್ಲ ಸ್ಪೈಕ್ ಜೀನ್, ಆ ಜೀನ್ ದಟ್ ಸ್ಪೈಕ್ ಜೀನ್ ದ ಜೀನ್ ದಟ್ ಕೋಡ್ಸ್ ಫಾರ್ ದ ಸ್ಪೈಕ್ ಪ್ರೋಟೀನ್ ಆಫ್ ದಿ ಕೊರೋನಾ ವೈರಸ್ ಈಸ್ ಇನ್ಸರ್ಟೆಡ್ ಇನ್ ಟು ಅಡಿನೋ ವೈರಸ್. ಓಕೆ, ಸೊ ಆ ಅಡಿನೋ ವೈರಸ್ನ ತಗೊಂಡೋಗಿ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ
ಆ ಜೀನ್ ಅಲ್ಲಿ ಇರ್ತಕ್ಕಂಥದ್ದು ಅದು ಪ್ರೋಟೀನ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಜೀನ್ ಇದ್ದು ಪ್ರೋಟೀನ್ ಆಗಿ ಪ್ರೊಡ್ಯೂಸ್ ಆಗುತ್ತೆ, ಟ್ರಾನ್ಸ್ಲೇಷನ್ ಆಗಿ ಪ್ರೋಟೀನ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿ ಸ್ಪೈಕ್ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಪೈಕ್ ಪ್ರೋಟೀನ್ಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ರಿಯಾಕ್ಟಿವೇಟ್ ಮಾಡಿಬಿಟ್ಟು ಆಂಟಿಬಾಡೀಸ್ ಅಗೇನ್ಸ್ ಸ್ಪೈಕ್ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಇದು ಕೋವಿಶೀಲ್ಡ್ ವರ್ಕ್ ಮಾಡ್ತಕ್ಕಂಥದ್ದು. ಇಟ್ಸ್ ಎ ಜೆನೆಟಿಕಲಿ ರಿಕಾಂಬಿನೆಂಟ್ ವ್ಯಾಕ್ಸಿನ್, ಜೆನೆಟಿಕಲಿ ಇಟ್ಸ್ ಎ ರಿಕಾಂಬಿನೆಂಟ್ ವ್ಯಾಕ್ಸಿನ್. ಸಬ್ ಯೂನಿಟ್ ವ್ಯಾಕ್ಸಿನ್ ಅಂತೀವಿ, ಸಬ್ ಯೂನಿಟ್ ಅಂತ ಅನ್ಬೋದು ಸರ್. ಇದನ್ನ ವೆಕ್ಟರ್ ವ್ಯಾಕ್ಸಿನ್ ಅಂತಾನು ಕರೀತಾರೆ. ಓಕೆ, ಕೋವ್ಯಾಕ್ಸಿನ್ ಏನಿದೆಯಲ್ಲ, ಇಸ್ ಅ ಕನ್ವೆನ್ಷನಲ್ ಮೆಥಡ್ ಆಫ್ ಪ್ರಿಪರೇಷನ್. ಅಂದ್ರೆ ಹೋಲ್ ವೈರಸ್ನ ಇನ್ಆಕ್ಟಿವೇಟ್ ಮಾಡಿ ಇಂಜೆಕ್ಟ್ ಮಾಡ್ತಾರೆ ಅಲಾಂಗ್ ವಿತ್ ಅನ್ ಅಡ್ಜುವೆಂಟ್. ಸೊ ಇದು ಹೋಲ್ ವೈರಸ್ ವಿಚ್ ಇಸ್ ಇನ್ಆಕ್ಟಿವೇಟೆಡ್. ಸೊ ವೆನ್ ಯು ಟೇಕ್ ದ ಹೋಲ್ ವೈರಸ್ ಏನಾಗುತ್ತಪ್ಪ ಅಂತಂದ್ರೆ, ಹೋಲ್ ವೈರಸ್ ನಾನು ಹೇಳಿದೆ, ಈ ಜೀನ್ ಇರುತ್ತೆ, ಸ್ಪೈಕ್ ಜೀನ್ ಇರುತ್ತೆ, ಎನ್ವಲಪ್ ಮೆಂಬ್ರೇನ್ ಪ್ರೋಟೀನ್ ಜೀನ್ ಇರುತ್ತೆ, ಸೊ ಸೆವರಲ್ ಅದರ್ ಜೀನ್ಸ್ ಇರುತ್ತೆ. ಆ ಎಲ್ಲಾ ಜೀನ್ಸ್ಗೂ ಪ್ರೋಟೀನ್ಸ್ ಆಗಿ ಪ್ರೊಡ್ಯೂಸ್ ಆಗಲ್ಲ, ಅಲ್ಲಿ ಲೈವ್ ವೈರಸ್ ಇರಲ್ಲ, ಪ್ರೋಟೀನ್ಸ್ ಎಲ್ಲ ಅದು ಎಲ್ಲ ಪ್ರೋಟೀನ್ಸ್. ಹೋಲ್ ವೈರಸ್ ಇಂಜೆಕ್ಟ್ ಮಾಡಿದಾಗ ಆಂಟಿಬಾಡಿ ರೆಸ್ಪಾನ್ಸ್ ಟು ಆಲ್ ದ ಪ್ರೋಟೀನ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಸೊ ಇಟ್ ವಿಲ್ ಹ್ಯಾವ್ ಎ ಮೋರ್ ಬ್ರಾಡರ್ ಇಮ್ಯೂನ್ ರೆಸ್ಪಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು, ಕೋವ್ಯಾಕ್ಸಿನ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಅಗೇನ್ಸ್ಟ್ ದ ಮ್ಯೂಟೆಂಟ್. ಯಾಕಪ್ಪ ಅಂತಂದ್ರೆ, ಮ್ಯೂಟೇಷನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಆಗ್ತಿರೋದು ಸ್ಪೈಕ್ ಪ್ರೋಟೀನ್ ಮೇಲೆ. ಸೊ ನಾವು ಕೋವಿಶೀಲ್ಡ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಏನಾದ್ರೂ ಈ ಮ್ಯೂಟೇಷನ್ಸ್ ಆ ಸ್ಪೈಕ್ ಪ್ರೋಟೀನ್ ನ ಸ್ಟ್ರಕ್ಚರ್ ಏನಾದ್ರೂ ಚೇಂಜ್ ಮಾಡಿದ್ರೆ ಅವಾಗ ಕೋವಿಶೀಲ್ಡ್ ಎಫಿಕಸಿ ಕಡಿಮೆ ಆಗುತ್ತೆ. ಆದ್ರೆ ಕೋವ್ಯಾಕ್ಸಿನ್ ಎಫಿಕಸಿ ಕಡಿಮೆ ಆಗಲ್ಲ. ಯಾಕಪ್ಪ ಅಂತಂದ್ರೆ, ಆಂಟಿಬಾಡಿ ರೆಸ್ಪಾನ್ಸ್ ಟು ಸೋ ಮೆನಿ ಅದರ್ ಪ್ರೋಟೀನ್ಸ್ ಆಫ್ ದ ವೈರಸ್ ವಿಲ್ ಹೆಲ್ಪ್ ಇನ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ. ಸೊ ಅದಕ್ಕೋಸ್ಕರನೇ ಯಾವ ಮ್ಯೂಟೆಂಟ್ ಬಂದ್ರು ಕೂಡ ಕೋವ್ಯಾಕ್ಸಿನ್ ವಿಲ್ ಬಿ ಮೋರ್ ಎಫೆಕ್ಟಿವ್, ಅಂಡ್ ಇಟ್ಸ್ ವೆರಿ ಕನ್ವೆನ್ಷನಲ್ ಮೆಥಡ್ ಆಫ್ ವ್ಯಾಕ್ಸಿನ್ ಪ್ರಿಪರೇಷನ್. ಇನ್ನು ಎರಡು ಕ್ವಶನ್ ಇದೆ, ಆ ಎರಡು ಕ್ವಶನ್ ಕೇಳಿ ಆಮೇಲೆ ಮುಗಿಸ್ತೀವಿ. ಇನ್ನು ಹೆಚ್ಚಿನ ಕ್ವಶನ್ಗಳು ಬಂದ್ರೆ ಆಮೇಲೆ ನಿಮ್ಮಿಂದ ಉತ್ತರ ತಗೊಂಡು ಅವರಿಗೆ ಕಳಿಸುವ ವ್ಯವಸ್ಥೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಆಯ್ತು ಸರ್. ಯಾಕಂದ್ರೆ ಈಗಾಗಲೇ ಒಬ್ರು ಹೇಳ್ಬಿಟ್ಟಿದ್ದಾರೆ, ಒಂದು ವರ್ಷದ ಲೆಕ್ಚರ್ ಎಲ್ಲ ಒಂದು ದಿನದಲ್ಲಿ ಕೇಳ್ದಂಗಾಯ್ತು, ತುಂಬಾ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು, ಅಷ್ಟು ಮಾಹಿತಿ ಪೂರ್ಣವಾಗಿತ್ತು ಅಂತ. ಈ ತರ ಕನೆಕ್ಷನ್ ಬಿಟ್ವೀನ್ ವೈರಸ್ ಲೋಡ್ ಅಂಡ್ ಸಿಂಪ್ಟಮ್ಸ್, ವೈರಸ್ ಲೋಡ್ ಮತ್ತು ಸಿಂಪ್ಟಮ್ ಬಗ್ಗೆ ಇದರಲ್ಲಿ ಕನೆಕ್ಷನ್ ಇದೆಯಾ, ಸಂಬಂಧ ಇದೆ? ಎಸ್, ಕನೆಕ್ಷನ್ ಇದೆ. ಈಗ ವೈರಲ್ ಲೋಡ್ ಹೆಚ್ಚಿಗೆ ಆದ್ರೆ ಆಬ್ವಿಯಸ್ಲಿ ಇಸ್ ಕಾಲ್ಡ್ ಎಸ್ ಅನ್ ಅಕ್ಯೂಟ್ ಇನ್ಫೆಕ್ಷನ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ, ಸಿಂಪ್ಟಮ್ಸ್ ತೋರಿಸ್ತದೆ. ವೈರಲ್ ಲೋಡ್ ಹೆಚ್ಚಿದ್ದಂಗೆಲ್ಲ ಸಿಂಪ್ಟಮ್ಸ್ ಬರುತ್ತೆ, ಫೀವರ್ ಆಗಿರ್ಬೋದು, ಬಾಡಿ ಪೇನ್ ಆಗಿರ್ಬೋದು, ಆಲ್ ಕೊರೋನಾ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಬರುತ್ತೆ ಅಲ್ವಾ. ವೈರಲ್ ಲೋಡ್ ಕಡಿಮೆ ಇದ್ರೆ ಎ ಸಿಂಪ್ಟಮ್ಯಾಟಿಕ್ ಪೀಪಲ್, ಅದಕ್ಕೋಸ್ಕರ ಮತ್ತೆ ವೈರಲ್ ಲೋಡ್ ಕಡಿಮೆ ಇದ್ದಾಗ ರ್ಯಾಟ್ ಮಾಡಿಸಿದ್ರೆ ನೆಗೆಟಿವ್ನೇ ಬರೋದು, ಆದ್ರೆ ಆರ್ ಟಿ ಪಿ ಸಿ ಆರ್ ಮಾಡಿದ್ರೆ ಅವ್ರು ಪಾಸಿಟಿವ್ ಬರ್ತಾರೆ. ಸೊ ವೈರಲ್ ಲೋಡ್ ಹೆಚ್ಚಿಗಿದ್ದಾಗ ರ್ಯಾಟ್ ಪಾಸಿಟಿವ್ ಬರುತ್ತೆ, ಯಾಕಪ್ಪ ಅಂದ್ರೆ ಅವ್ರಿಗೆ ಸಿಂಪ್ಟಮ್ಸ್ ಇರುತ್ತೆ, ಪ್ಲಸ್ ಅದು ವೈರಲ್ ಆಂಟಿಜೆನ್ಸ್ ಬಹಳ ಇರೋದ್ರಿಂದ ಪಾಸಿಟಿವ್ ಬರುತ್ತೆ. ಸೊ ಇಟ್ ಇಸ್ ವೈರಲ್ ಲೋಡ್ ಇಸ್ ಆಲ್ವೇಸ್ ಕೋರಿಲೇಟೆಡ್ ವಿತ್ ಸಿಂಪ್ಟಮ್ಸ್. ಓಕೆ, ರೂಮಟಾಯ್ಡ್ ಆರ್ಥರೈಟಿಸ್ ಇರುವವರಿಗೆ, ಅಂದ್ರೆ ಸಂಧಿವಾತ ಇರುವವರಿಗೆ ವ್ಯಾಕ್ಸಿನೇಷನ್ ಆದ ಮೇಲೆ ನೋವು ಜಾಸ್ತಿ ಆಗುತ್ತಾ, ಆಗಬಹುದಾ? ಆಗಬಹುದು. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಆಟೋ ಆಂಟಿಬಾಡೀಸ್ ಇರುತ್ತೆ, ಆಲ್ರೆಡಿ ದೇರ್ ಇಮ್ಯೂನ್ ಸಿಸ್ಟಮ್ ಇಸ್ ಅಂಡರ್ ಆಲ್ರೆಡಿ ಹೈಪರ್ ಆಕ್ಟಿವ್. ಅಂದ್ರೆ ಇಮ್ಯೂನ್ ಸಿಸ್ಟಮ್ ಹೈಪರ್ ಆಕ್ಟಿವ್ ಇರೋದ್ರಿಂದ ಅದೇ ನಾವು ಇನ್ನೊಂದು ವೈರ ವ್ಯಾಕ್ಸಿನ್ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ, ಅಗೇನ್ ವಿ ಆರ್ ರಿಆಕ್ಟಿವೇಟಿಂಗ್ ದ ಇಮ್ಯೂನ್ ಸಿಸ್ಟಮ್. ಸೊ ಆಬ್ವಿಯಸ್ಲಿ ಸ್ವಲ್ಪ ಪೇನ್ ಹೆಚ್ಚಿಗೆ ಚಾನ್ಸಸ್ ಇರುತ್ತೆ. ಓಕೆ, ಒಂದು ಬೇಸಿಕ್ ಡೌಟ್ ಇದೆ. ಸ್ಯಾನಿಟೈಸರ್ ಮತ್ತೆ ನಾವು ಹ್ಯಾಂಡ್ ವಾಷಿಂಗ್ ಉಪಯೋಗಿಸಿದಾಗ ವೈರಸ್ ಲೋಡ್ ಕಡಿಮೆ ಆಗುತ್ತೆ ಅಂತ ಅನ್ನೋದಕ್ಕೆ ಅನುಮಾನ ಇದೆ, ಅದು ಹೇಗೆ ಗೊತ್ತಾಗುತ್ತೆ? ಓಕೆ, ಈಗ ನೋಡಿ ವೈರಸ್ ಸ್ಟ್ರಕ್ಚರ್ ನಾನು ಹೇಳಿದೆ. ವೈರಸ್ ಸ್ಟ್ರಕ್ಚರ್ ಏನ್ ಇರುತ್ತೆ, ಮೇಲೆ ಸ್ಪೈಕ್ ಪ್ರೋಟೀನ್ ಇರುತ್ತೆ, ಆಮೇಲೆ ಒಂದು ಮೆಂಬ್ರೇನ್ ಇರುತ್ತೆ, ಒಳಗಡೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಅಲ್ವಾ. ನಾವು ಈ ಸೋಪ್ ಅನ್ನ ತಗೊಂಡಾಗ ಸೋಪ್ ಏನಾಗುತ್ತೆ ಅಂತಂದ್ರೆ, ಆ ಒಂದು ಮೆಂಬ್ರೇನ್ ನ ಬ್ರೇಕ್ ಮಾಡುತ್ತೆ. ಆ ಒಂದು ಮೈಸೆಲೆ ತರ ಹಾಕ್ಬಿಟ್ಟು ಆ ವೈರಸ್ ಜೊತೆ ವೈರಸ್ ನ ಕೋಟಿಂಗ್ ಮಾಡ್ಬಿಟ್ಟು ವೈರಸ್ ನ ಬ್ರೇಕ್ ಮಾಡುತ್ತೆ. ಓಕೆ, ಸೊ ಸೋಪ್ ಹಾಕೊಂಡು ತೊಳೆಯೋದು ಒಂದು ವೈರಸ್ ಮೆಂಬ್ರೇನ್ ನ ಬ್ರೇಕ್ ಮಾಡುತ್ತೆ. ಇನ್ನೊಂದು ಸ್ಯಾನಿಟೈಸರ್ ಅಲ್ಲಿ ಆಲ್ಕೋಹಾಲ್ ಇರುತ್ತೆ, ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್. ಆಲ್ಕೋಹಾಲ್ ಏನ್ ಮಾಡುತ್ತೆ, ಇಟ್ ಇಸ್ ಡಿಗ್ರೇಡ್ ದ ಮೆಂಬ್ರೇನ್ ಸೇಮ್, ಅದನ್ನು ಮೆಂಬ್ರೇನ್ ನ ಬ್ರೇಕ್ ಮಾಡುತ್ತೆ. ಮೆಂಬ್ರೇನ್ ಬ್ರೇಕ್ ಮಾಡೋದ್ರಿಂದ ವೈರಸ್ ಸತ್ತು ಹೋಗುತ್ತೆ. ಸೊ ಅದಕ್ಕೋಸ್ಕರ ಸ್ಯಾನಿಟೈಸರ್ ಬಳಸಿ ಅಂತ ಹೇಳೋದು, ಆಮೇಲೆ ಕೈಯಿಂದ ಸೋಪ್ ಹಾಕಿ ಕೈ ತೊಳೆಯಿರಿ ಅಂತ ಹೇಳ್ತಾರೆ. ವೈರಸ್ ಸತ್ತು ಹೋಗುತ್ತೆ ಅನ್ನೋದಕ್ಕಿಂತ ವೈರಸ್ ಬಿಕಮ್ಸ್ ನಾನ್ ಇನ್ಫೆಕ್ಟಿವ್ ಅಂತ ಹೇಳ್ಬೋದಲ್ಲ? ಅಲ್ಲ, ಮೆಂಬ್ರೇನ್ ಡಿಗ್ರೇಡ್ ಆಯ್ತು ಅಂತಂದ್ರೆ ವೈರಸ್ ಅದು ನಾನ್ ಇನ್ಫೆಕ್ಟಿವ್ ಅನ್ನಿಸ್ತಾರೆ. ಕರೆಕ್ಟ್, ನಾನ್ ಇನ್ಫೆಕ್ಟಿವ್ ಅನ್ನಿಸ್ತಾರೆ. ಓಕೆ, ಇನ್ನು ತುಂಬಾ ಪ್ರಶ್ನೆಗಳಿವೆ, ನಾನು ಕೇಳೋದ ಬೇಡವಂತ ಇನ್ನೆರಡು ಪ್ರಶ್ನೆ ಕೇಳ್ಬಿಡ್ತೇನೆ. ಓಕೆ, ಕೋವಿಶೀಲ್ಡ್ ಫಸ್ಟ್ ಡೋಸ್ ತಗೊಂಡ್ಮೇಲೆ ಸೆಕೆಂಡ್ ಡೋಸ್ ಕೋವ್ಯಾಕ್ಸಿನ್ ತಗೊಳ್ಬಹುದಾ?
ಇದು ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ ರಿಸರ್ಚ್ ಅಲ್ಲಿ ಇತ್ತೀಚೆಗೆ ಕ್ಲಿನಿಕಲ್ ಕೆಲವು ರಿಪೋರ್ಟ್ ಹೇಳುತ್ತೆ, ಫಸ್ಟ್ ಮಿಕ್ಸಿಂಗ್ ಆಫ್ ವ್ಯಾಕ್ಸಿನ್ ಅಂತ ಕರೀತಾರೆ. ಎಸ್, ಕೋವಿಶೀಲ್ಡ್ ಮೊದಲು ತಗೊಂಡ್ಬಿಟ್ಟು ಕೋವ್ಯಾಕ್ಸಿನ್ ತಗೋಬಹುದು ಅಂತ. ಇದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ನಂದೇನಾಗಿತ್ತಂದ್ರೆ ಫಸ್ಟ್ ನಾನು ಕೋವಿಶೀಲ್ಡ್ ನನಗೆ ಕೊಟ್ಟರು, ಬೈ ಮಿಸ್ಟೇಕ್ ನೆಕ್ಸ್ಟ್ ಕೊಡ್ಬೇಕಾದ್ರೆ ಕೋವ್ಯಾಕ್ಸಿನ್ ಕೊಟ್ಬಿಟ್ರು. ಓಕೆ, ಐ ಆಲ್ಸೋ ಬಿಕಮ್ ಎನ್ ಎಕ್ಸ್ಪೆರಿಮೆಂಟ್ ಅನಿಮಲ್, ಇಟ್ ಹ್ಯಾಸ್ ಹ್ಯಾಪನ್ಡ್ ಬೈ ಮಿಸ್ಟೇಕ್. ಓಕೆ, ಸೊ ನಮ್ಗೆ ಅವ್ರಿಗೂ ಕೂಡ ಸ್ವಲ್ಪ ಆತಂಕ ಇತ್ತು ಏನಾಗುತ್ತೋ ಏನ್ ಬಿಡುತ್ತೋ ಅಂತ. ಬಟ್ ಸದ್ಯದಲ್ಲಿ ನನಗೇನು ಆಗ್ಲಿಲ್ಲ, ನನಗೆ ಇವನ್ ನನಗೆ ಇಂಜೆಕ್ಟ್ ಮಾಡಿದ್ದು ಗೊತ್ತಾಗ್ಲಿಲ್ಲ. ಬಟ್ ರೆಕಮೆಂಡ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇನ್ನೊಂದು ಡೋಸ್ ಆಫ್ ಕೋವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳ್ತಾರೆ. ಬಿಕಾಸ್ ಯು ಟೇಕ್ ಆನ್ ಓನ್ಲಿ ಒನ್ ಡೋಸ್ ಆಫ್ ಒನ್ ವ್ಯಾಕ್ಸಿನ್, ಬೆಟರ್ ಯು ಟೇಕ್ ಅನದರ್ ಅನದರ್ ಡೋಸ್ ಆಫ್ ದ ಸೇಮ್ ವ್ಯಾಕ್ಸಿನ್ ಟು ಹ್ಯಾವ್ ಎ ಬೂಸ್ಟಿಂಗ್ ಎಫೆಕ್ಟ್ ಅಂತ. ರೆಮ್ಡಿಸಿವಿರ್ ಬಗ್ಗೆ ಏನಾದ್ರು ಹೇಳೋದು ಉಂಟಾ? ರೆಮ್ಡಿಸಿವಿರ್ ಬಗ್ಗೆ ನಾನು ಬಹಳ ನನಗೆ ಅಷ್ಟಕ್ಕೊಂದು ಮಾಹಿತಿ ಇಲ್ಲ. ಬಟ್ ಒಂದೇನು, ಇದು ಆಂಟಿ ವೈರಲ್ ಡ್ರಗ್. ಏನ್ ಮಾಡುತ್ತಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಈ ವೈರಸ್, ಈ ವೈರಸ್ ಅಲ್ಲಿ ವೈರಲ್ ಜಿನೋಮ್ ಇರುತ್ತೆ. ವೈರಲ್ ಜಿನೋಮ್ ಜೀವಕೋಶದಲ್ಲಿ ಹೋದ್ಮೇಲೆ ಏನಾಗುತ್ತೆ, ಆ ಜಿನೋಮ್ ಮಲ್ಟಿಪ್ಲೈ ಆಗುತ್ತೆ. ಒಂದು ಒಂದು ಕಾಪಿ ಇದ್ದು ಎರಡು ಕಾಪಿ ಆಗುತ್ತೆ, ಎರಡು ಕಾಪಿ ಇದ್ದು ನಾಲ್ಕು ಕಾಪಿ ಆಗುತ್ತೆ ಅಲ್ವಾ. ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈ ರೆಮ್ಡಿಸಿವಿರ್ ಏನ್ ಮಾಡುತ್ತಪ್ಪ ಅಂದ್ರೆ ಆ ಜಿನೋಮ್ ಡಿಪ್ಲಿಕೇಶನ್ ಇನ್ಹಿಬಿಟ್ ಮಾಡುತ್ತೆ. ಅಂದ್ರೆ ವೈರಸ್ ಮಲ್ಟಿಪ್ಲಿಕೇಶನ್ ಇನ್ಹಿಬಿಟ್ ಮಾಡುತ್ತೆ, ಅಂದ್ರೆ ವೈರಲ್ ಲೋಡ್ ಹೆಚ್ಚಿಗೆ ಆಗ್ಬಿಡಲ್ಲ. ಸೊ ರೆಮ್ಡಿಸಿವಿರ್ ನ ವಿತಿನ್ 5 ಡೇಸ್ ಅಲ್ಲಿ ಈಗ ಒಬ್ಬ ಸಿಂಪ್ಟಮ್ಸ್ ಬಂದಿಟ್ಕೊಂಡು ರೆಮ್ಡಿಸಿವಿರ್ ಕೊಟ್ರೆ ಏನಾಗುತ್ತಪ್ಪ ಅಂತಂದ್ರೆ ವೈರಲ್ ಲೋಡ್ ಹೆಚ್ಚಿಗೆ ಆಗಕ್ ಬಿಡಲ್ಲ, ವೈರಸ್ ಬೇರೆ ಆರ್ಗಾನಿಸ್ ಹೋಗಕ್ ಬಿಡಲ್ಲ. ಅದಕ್ಕೋಸ್ಕರನೇ ಆಂಟಿ ವೈರಲ್ ಡ್ರಗ್ ಮೊದಲೇ ಕೊಟ್ಬಿಡ್ಬೇಕು ಅಂತ ಹೇಳ್ತಾರೆ. ಅವಾಗ ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಟಜಿ ಟು ಕಂಟೈನ್ ದ ಡೆತ್ ರೇಟ್. ಮೊದಲು ಏನ್ ಮಾಡ್ತಿದ್ರು ಅಂತಂದ್ರೆ ಎಲ್ಲ ಸಿಂಪ್ಟಮ್ಸ್ ಬಂದು ಇದಾದ್ಮೇಲೆ ರೆಮ್ಡಿಸಿವಿರ್ ಕೊಡೋಕೆ ಹೋಗ್ತಿದ್ರು, ಅವಾಗ ಅಷ್ಟು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ವೈರಲ್ ಲೋಡ್ ಆಲ್ರೆಡಿ ತುಂಬಾ ಹೆಚ್ಚಿಗೆ ಆಗಿರುತ್ತೆ. ವೈರಲ್ ಲೋಡ್ ಕಡಿಮೆ ಇದ್ದಾಗನೆ ಕೊಟ್ರೆ ವೈರಸ್ ನ ಬೇರೆ ಆರ್ಗಾನಿಗೆ ಸ್ಪ್ರೆಡ್ ಆಗದಂಗ್ ನಿಲ್ಕಲ್ತೆ. ಸೊ ರೆಮ್ಡಿಸಿವಿರ್ ವಿಲ್ ಇನ್ಹಿಬಿಟ್ ದಿ ರೆಪ್ಲಿಕೇಶನ್ ಆಫ್ ದಿ ವೈರಸ್. ನಿಮಗೆ ತುಂಬಾ ಪ್ರಶ್ನೆಗಳಿವೆ ರವೀಂದ್ರ ಅವರೇ. ಸರ್ ಹೇಳಿ ಸರ್. ಇದೊಂದು ಪ್ರಶ್ನೆ ಈಸ್ ಪರ್ಸನಲ್ ಮೋಸ್ಟ್ಲಿ, ಯಾಕಂದ್ರೆ ನೀವು ಕೂಡ ಹೈ ಲೋಡ್ ಇರುವಂತಹ ವೈರಲ್ ಲೋಡ್ ಇರುವಂತಹ ಒಂದು ಎನ್ವಿರಾನ್ಮೆಂಟ್ ನಲ್ಲಿ ಕೆಲಸ ಮಾಡ್ತೀರಾ, ಡಾಕ್ಟರ್ಗಳು ನರ್ಸ್ಗಳು ಮಾಡುವ ಹಾಗೆ. ಇಂಥ ಸಂದರ್ಭದಲ್ಲಿ ವೈರಲ್ ಲೋಡ್ ಹೆಚ್ಚಿರುತ್ತಾ ಇನ್ಫೆಕ್ಷನ್ ಆದಾಗ? ಈಗ ನಾವು ನಮ್ಮ ಒಂದು ಈ ಟೆಸ್ಟಿಂಗ್ ಸೆಂಟರ್ ನಾವು ಪ್ರಶ್ನೆಯನ್ನ ನಾನು ಹೀಗೆ ಕೇಳ್ತೀನಿ, ಈ ರೀತಿ ಕಾಂಟ್ಯಾಕ್ಟ್ ಜಾಸ್ತಿ ಬರುವಂತಹ ಅಂದ್ರೆ ಇನ್ಫೆಕ್ಷನ್ ಬರುವಂತಹ ಸಾಧ್ಯತೆಗಳು ಹೆಚ್ಚು ಇರುವಂತಹ ಜಾಗದಲ್ಲಿ ಕೆಲಸ ಮಾಡುವಂತವರಿಗೆ ಇನ್ಫೆಕ್ಷನ್ ಆದಾಗ ವೈರಲ್ ಲೋಡ್ ಜಾಸ್ತಿ ಇರುತ್ತಾ? ಇಲ್ಲ, ವೈರಲ್ ಲೋಡ್ ಜಾಸ್ತಿ ಇರುತ್ತಾ ಇಲ್ಲ ಅನ್ನೋದು ಇಂಡಿವಿಜುವಲ್ ಮೇಲೆ ಡಿಫ್ರೆಂಟ್. ಈಗ ನಮ್ಮ ಟೆಸ್ಟಿಂಗ್ ಸೆಂಟರ್ ಆದ್ರೂ ಕೂಡ ನಾವು ಎಲ್ಲಿ ಸ್ಯಾಂಪಲ್ಸ್ ಎಲ್ಲಿ ಓಪನ್ ಮಾಡ್ತೀವಿ, ಬಯೋ ಸೇಫ್ಟಿ ಕ್ಯಾಬಿನೆಟ್ ಒಳಗಡೆ ಮಾತ್ರ ಓಪನ್ ಮಾಡ್ತೀವಿ, ಹೊರಗಡೆ ಓಪನ್ ಮಾಡಲ್ಲ, ಹೊರಗಡೆ ಓಪನ್ ಮಾಡಂಗೂ ಇಲ್ಲ. ಆದ್ರೂ ಕೂಡ ರಿಸ್ಕ್ ಅಂತೂ ಇರದೇ ಇರುತ್ತೆ, ಬೈ ಚಾನ್ಸ್ ಸ್ಲಿಪೇಜ್ ಆಗಿರ್ಬೋದು, ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಸೊ ವೈರಲ್ ಲೋಡ್ ಜಾಸ್ತಿ ಆಗುತ್ತೆ ಅಂದ್ರೆ ಅಂತ ನಾವು ಒಂದು ಇಂಡಿವಿಜುವಲ್ ಮೇಲೆ ಡಿಫ್ರೆಂಟ್. ಯಾವ ಇಂಡಿವಿಜುವಲ್ ಒಳಗಡೆ ಹೋದಾಗ, ವೈರಸ್ ಒಳಗಡೆ ಹೋದಾಗ ಯಾವ ಇಂಡಿವಿಜುವಲ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಇಮ್ಯೂನ್ ಸಿಸ್ಟಮ್ ಬಹಳ ಡೌನ್ ಇರುತ್ತೋ, ಅಥವಾ ಕೋಮಾರ್ಬಿಡಿಟಿ ಇರ್ತಾನೋ, ಅಥವಾ ವಯಸ್ಸಾಗಿರ್ತಾರೋ, ಅಂಥವ್ರಿಗೆ ವೈರಲ್ ಲೋಡ್ ಹೆಚ್ಚಿಗೆ ಚಾನ್ಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಶಕ್ತಿ ಇರಲ್ಲ, ವೈರಸ್ನ ಫೈಟ್ ಮಾಡತಕ್ಕಂಥ ಶಕ್ತಿ ಕಡಿಮೆ ಇರೋದ್ರಿಂದ ವೈರಲ್ ಲೋಡ್ ಹೆಚ್ಚಿಗೆ ಆಗ್ತದೆ. ಇಲ್ಲ ಅಂತಂದ್ರೆ ಇಲ್ಲಿ ಮಾಡಿದವರಿಗೆ ನಿಮ್ಮ ಒಂದು ಈ ಕ್ವಶನ್ ಅಂದ್ರೆ ನಮ್ಮ ಒಂದು ಸೆಂಟ್ರಲ್ಲಿ ಇದುವರೆಗೆ ಸೋಫಾರ್ ನಾವು ಕೂಡ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸ್ತಾ ಇರ್ತೀವಿ. ಒಂದು ಸೋಫಾರ್ ನಮಗೆ 4 ಮಂದಿಗೆ ಪಾಸಿಟಿವ್ ಬಂದಿರೋದು ನಾನು ನೋಡಿದ್ದೀನಿ. ಔಟ್ ಆಫ್ 25 ಪೀಪಲ್ ನಾವು ಒಂದು ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಲೈಕ್ 1 ಇಂದ. ಸೊ ಇಟ್ಸ್ ಓನ್ಲಿ, ಅಫ್ ಕೋರ್ಸ್ ಇಟ್ಸ್ ಟಚ್ವುಡ್, ಓನ್ಲಿ 4 ಮಂದಿಗೆ ಮಾತ್ರ ಪಾಸಿಟಿವ್ ಬಂದಿದೆ. ಸೊ ದಟ್ ಮೀನ್ಸ್ ಸೆಂಟ್ರಲ್ ಕೆಲಸ ಮಾಡೋರು ಹೈ ಪ್ರಿಕಾಷನ್ಸ್ ತಗೊಂಡೇ ಮಾಡ್ತೀವಿ. ಇನ್ಫ್ಯಾಕ್ಟ್ ನಾವು ಒಳ್ಳೆ ವಿ ಆರ್ ವೆಲ್ ಪ್ರೊಟೆಕ್ಟೆಡ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಹೊರಗಡೆ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಸುಮ್ಮನೆ ಎಲ್ಲಾ ಕಡೆ ತಿರುಗಿ ಬಂದ್ರೆ ಯಾವ ವೀಕ್ರೆ ನಮ್ಗೆ ಇನ್ಫೆಕ್ಷನ್ ಬರೋ ಚಾನ್ಸ್ ಇರುತ್ತೆ. ಬಟ್ ಇಲ್ಲಿ ನಾವು ವರ್ಕ್ ಮಾಡ್ತಿರೋದು ವೆರಿ ಕಂಟೈನ್ಡ್ ಎನ್ವಿರಾನ್ಮೆಂಟ್. ಸೊ ಅದರಲ್ಲಿ ನಮಗೆ ವಿ ಆರ್ ವೆಲ್ ಪ್ರೊಟೆಕ್ಟೆಡ್ ಅಂತ ಹೇಳ್ತೀನಿ. ಓಕೆ, ಮತ್ತೊಂದು ಪ್ರಶ್ನೆ ಏನಂತಂದ್ರೆ ಸ್ಪುಟ್ನಿಕ್, ಸ್ಪುಟ್ನಿಕ್ ಡಿಎನ್ಎ ಬೇಸ್ಡ್ ವ್ಯಾಕ್ಸಿನ್ ಹೌ ಎಫೆಕ್ಟಿವ್ ಇಟ್ ಈಸ್ ಅಂತ. ಹೌ ಎಫೆಕ್ಟಿವ್ ಅಂದ್ರೆ ಇನ್ನ ಇದು ರಷ್ಯನ್ ಬೇಸ್ಡ್ ವ್ಯಾಕ್ಸಿನ್ ಇರೋದ್ರಿಂದ ಸ್ಟಿಲ್ ಇಂಡಿಯಾದಲ್ಲಿ ಟ್ರಯಲ್ಸ್ ನಡೀತಾ ಇದೆ. ಬಟ್ ಅಫ್ಕೋರ್ಸ್ ಆಲ್ರೆಡಿ DCGA ಅಪ್ರೂವಲ್ ಕೊಟ್ಟಿದೆ, ಅದು ಕೂಡ ದಿ ವೆಕ್ಟರ್ ಬೇಸ್ಡ್ ಅಡಿನೋ ವೈರಸ್ ವೆಕ್ಟರ್ ಬೇಸ್ಡ್ ವ್ಯಾಕ್ಸಿನ್ ಇದು ಕೂಡ. ಸೊ ಎಷ್ಟು ಎಫಿಕೆಸಿ ಇನ್ನ ICMR ಡೇಟಾ ನಮ್ಗೇನು ರಿಲೀಸ್ ಮಾಡಿಲ್ಲ ಎಷ್ಟು ಎಫಿಕೆಸಿ ಅಂತ. ಅಲ್ಲ, ರಿಲೀಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಅರೌಂಡ್ ಇಸ್ 80-81% ಎಫಿಕೆಸಿ ಅಂತ ಹೇಳಿದ್ದಾರೆ. ಸೊ ಇಟ್ ವಿಲ್ ಆಲ್ಸೋ ವರ್ಕ್ ಸಿಮಿಲರ್ ಟು ಕೋವಿಶೀಲ್ಡ್, ಸೇಮ್ ಕೋವಿಶೀಲ್ಡ್ ತರನೇ ಅದು ಕೆಲಸ ಮಾಡುತ್ತೆ. ಪರ್ಸನಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಸರ್, ನನ್ನ ಕ್ವಶನ್ ಇದು, ಅಡೆನೋ ವೈರಸ್ನ ಎರಡು ವ್ಯಾಕ್ಸಿನ್ಸ್ ಅನ್ನ ನಾವು ಕೇಳಿದ್ವಿ, ಅಡೆನೋ ವೈರಸ್
ವೆಕ್ಟರ್ ಇರುವಂತದ್ದು. ಬಟ್ ರೈನೋ ವೈರಸ್ಗಳು ಕೂಡ ಇವೆ, ಇವು ಬಹಳ ಕಾಮನ್ ನಮ್ಮಲ್ಲಿ. ಅವುಗಳನ್ನ ವೆಕ್ಟರ್ ಆಗಿ ಯಾಕೆ ಉಪಯೋಗಿಸೋದಿಲ್ಲ? ಯಾವ್ದೇಳಿ ಸರ್, ಯಾವ್ದು? ರೈನೋ ವೈರಸ್. ರೈನೋ ವೈರಸ್ ಏನ್ ಸರ್ ಅಂದ್ರೆ, ಇದು ಇಟ್ಸ್ ಅಗೇನ್ ಆರ್ ಎನ್ ಎ ಬೇಸ್ಡ್ ವೈರಸ್ ಅಂತ. ಸೊ ಮೋಸ್ಟ್ಲಿ ಆರ್ ಎನ್ ಎ ಬೇಸ್ಡ್ ವೈರಸ್ ನ ವೆಕ್ಟರ್ ಆಗಿ ಅಷ್ಟು ನನಗೆ ಇನ್ಫಾರ್ಮೇಶನ್ ಇಲ್ಲ ಸರ್. ಮೋಸ್ಟ್ಲಿ ಕಡಿಮೆ, ಮೋಸ್ಟ್ಲಿ ಇದು ಡಿ ಎನ್ ಎ ಬೇಸ್ಡ್ ವೆಕ್ಟರ್ಸ್ ನೇ ಬಹಳ ಸಲ ಉಪಯೋಗಿಸ್ತಾರೆ ಅಂತ ನನಗೆ ಅನಿಸುತ್ತೆ. ಅಥವಾ ಇದು ಆಂಟಿಜನ್ ರಿಯಾಕ್ಷನ್ ತುಂಬಾ ಕ್ವಿಕ್ ಆಗಿ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಇದನ್ನ ಮಾಡ್ತಾರೆ. ಆಂಟಿಜೆನ್ಸಿಟಿ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ ಅಡೆನೋ ವೈರಸ್ ಉಪಯೋಗಿಸ್ತಾರೆ. ಅದು ಒಂದು ಪಾಯಿಂಟ್ ಇರ್ಬೋದು, ಬಿಕಾಸ್ ರೈನೋ ವೈರಸ್ ಆರ್ ವೆರಿ ಸ್ಮಾಲ್, ವೆರಿ ವೆರಿ ಸ್ಮಾಲ್ ಕಂಪೇರ್ ಟು ಅಡೆನೋ ವೈರಸಸ್. ಸೊ ಆಬ್ವಿಯಸ್ಲಿ ನೀವು ಹೇಳಿದ ಹಾಗೆ ಅಡೆನೋ ವೈರಸ್ ಆಂಟಿಜೆನಿಸಿಟಿ ಸ್ವಲ್ಪ ಎಸ್ ಇಸ್ ಸೈಜ್ ಇಸ್ ಬಿಗರ್. ಸೊ ಒಂದು ವ್ಯಾಕ್ಸಿನ್ಗೆ ಅಥವಾ ವೆಕ್ಟರ್ ಆಗಿ ಯೂಸ್ ಮಾಡೋಕೆ ಉಪಯೋಗಿಸಿದ್ರೆ ಸ್ವಲ್ಪ ಇಮ್ಯೂನ್ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಅಂತ. ಅದು ಒಂದು ರೀಸನ್. ಹೌದು, ನೀವು ಹೇಳಿದ ಕರೆಕ್ಟ್. ಧನ್ಯವಾದಗಳು ರವೀಂದ್ರ ಅವರೇ. ಥ್ಯಾಂಕ್ ಯು ಸರ್. ಇಲ್ಲಿಯವರೆಗೂ ಆರ್ ಟಿ ಪಿ ಸಿ ಆರ್ ಮಾತ್ರ ಅಲ್ಲ, ಸೊ ಪಿ ವಿ ರವೀಂದ್ರ ಅವರು ಆರ್ ಟಿ ಪಿ ಸಿ ಆರ್ ಮತ್ತು ಇತರೆ ಎಲ್ಲ ರೋಗ ಪತ್ತೆ ವಿಧಾನಗಳು, ಎಸ್ಪೆಷಲಿ ಕೋವಿಡ್ನ ಸಂದರ್ಭದಲ್ಲಿ ನಮಗೆಲ್ಲ ಇದ್ದಂಥ ಸಾಕಷ್ಟು ಅನುಮಾನಗಳನ್ನು ಪರಿಹರಿಸುವಷ್ಟು ಅರಿವನ್ನು ನೀವು ಒದಗಿಸ್ಕೊಟ್ಟಿದ್ದೀರಾ. ಕುತೂಹಲಿ ವೆಬಿನಾರ್ ಪರವಾಗಿ, ಕುತೂಹಲಿ ಸಂಘಟನೆ ಪರವಾಗಿ, ಹಾಗೂ ಇದನ್ನು ಆಯೋಜಿಸುತ್ತಿರುವ ವಿಜ್ಞಾನ ಪ್ರಸಾರ ಪರವಾಗಿ, ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿ ಮತ್ತು ಎಸ್ ವಿ ಬೈ ಎಂ ಇವರೆಲ್ಲರ ಪರವಾಗಿ, ಮತ್ತು ನಮ್ಮ ಜೊತೆಗೆ ಇವತ್ತು ಇದ್ದಂತಹ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಇದರ ಯೂಟ್ಯೂಬ್ ವರ್ಷನ್ ಅನ್ನ ನಾವು ಒಂದೆರಡು ದಿವಸ ಆದ್ಮೇಲೆ ನಾವು ಎಲ್ರಿಗೂ ಒದಗಿಸ್ಕೊಡ್ತೇವೆ. ಯೂಟ್ಯೂಬ್ ವರ್ಷನ್ ಕೂಡ ರೆಡಿ ಆಗುತ್ತೆ, ಸಿಗುತ್ತೆ. ಕುತೂಹಲಿ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ಅಂಶಗಳಿವೆ. ಮೊದಲನೇದಾಗಿ ನಮ್ಮಲ್ಲಿ ಒಂದು ಕುತೂಹಲಿ ಎನ್ನುವ ಒಂದು ಪತ್ರಿಕೆಯನ್ನು ನಾವು ಮಾಸಿಕವನ್ನು ತರ್ತಾ ಇದ್ದೀವಿ, ವಿಜ್ಞಾನ ಮಾಸಿಕ. ಇದಕ್ಕೆ ಲೇಖನಗಳನ್ನು ಕೂಡ ನಿಮ್ಮಲ್ಲಿ ಇರುವವರು ವಿಜ್ಞಾನ ಲೇಖನಗಳನ್ನು ಕಳಿಸ್ಕೊಡಬಹುದು, ಅಥವಾ ನಿಮಗೆ ಯಾವುದಾದ್ರೂ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಆ ವಿಷಯಗಳ ಬಗ್ಗೆ ತಿಳಿಸಿದ್ರೆ ಅದರಲ್ಲೂ ಕೂಡ ನಾವು ಲೇಖನಗಳನ್ನು ತಯಾರಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ಪುಸ್ತಕಗಳನ್ನ ಮತ್ತು ವಿಡಿಯೋಗಳನ್ನ ತಯಾರಿಸುವಂತಹ ಆಲೋಚನೆಯೂ ಇದೆ. ಈ ಬಗ್ಗೆ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು. ಧನ್ಯವಾದಗಳು. ಧನ್ಯವಾದಗಳು ರವೀಂದ್ರ ಅವರು. ಧನ್ಯವಾದಗಳು ಎಲ್ಲರಿಗೂ. ನನ್ನ ನಮಸ್ಕಾರಗಳು.